ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹಾವ್ ಸ್ಟಾರ್ಟೆಡ್ ದ ಸೆವೆಂತ್ ಚಾಪ್ಟರ್ ಯಾವುದು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸ್ ಈ ಪೇಪರ್ ಮೇಲೆ ಎಕ್ಸ್ಪ್ಲೇನ್ ಮಾಡೋದು ಒಂದು ಅಡ್ವಾಂಟೇಜ್ ಏನಂತಂದರೆ ರಿವಿಷನನ್ನು ಈಸಿಯಾಗಿ ಮಾಡ್ಬೋದು ಯಾಕಂದರೆ ಬೋರ್ಡ್ ಮೇಲೆ ಬರೆದ್ರೆ ರಬ್ ಮಾಡಿಬಿಡ್ತೀವಿ ಬಟ್ ಇಲ್ಲಿ ನಾವು ರಿವಿಷನನ್ನು ಈಸಿಯಾಗಿ ಮಾಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಕಲ್ತೀವಿ ಅಂತ ಜಸ್ಟ್ ಒಂದ್ಸಲ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹಾವ್ ಸ್ಟಡಿಡ್ ಅಬೌಟ್

Different types of tissues they will aggregate and they will form an structure called organ. And different types of organs which are performing more or less similar function they will aggregate to form an organ system like digestive system, excretory system, circulatory system, respiratory system, etc. How the and in this uh, chapter that is structural organization we have to study the different types of tissues which are present in the animal body. And when we take the tissue, the definition of tissue is the group of similar cells which are similar in origin along with the intercellular material which are performing a specific function. What is this intercellular material? Cell ಚಿಕ್ಕದಾದಂತಹ ಜಾಗದಲ್ಲಿನೂ ಅಲ್ಲಿರುವಂತಹ ಮಟೀರಿಯಲಿಗೆ ಈವನ್ ಮ್ಯಾಟ್ರಿಕ್ಸ್ ಅಂತಲೂ ಕರೀತಾರೆ ಟೆಕ್ಸ್ಟ್ ಬುಕ್ನಲ್ಲಿ ಮ್ಯಾಟ್ರಿಕ್ಸ್ ಅಂತಲೂ ಇದೆ ಸೊ ಸೆಲ್ಸ್ ಪ್ಲಸ್ ಇಂಟರ್ ಸೆಲ್ಯುಲರ್ ಮಟೀರಿಯಲ್ ಆರ್ ಮ್ಯಾಟ್ರಿಕ್ಸ್ ವಿಕಾಲ್ ಇಟ್ ಆ್ಯಸ್ ಅ ಟಿಶ್ಯೂ ಆ್ಯಂಡ್ ದ ಸ್ಟಡಿ ಆಫ್ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಫ್ ಟಿಶ್ಯೂ ಕಾಲ್ ಇಟ್ ಆ್ಯಸ್ ಹಿಸ್ಟಾಲಜಿ ಇದೆಲ್ಲವನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ವಿ

ಈಸಿಯಾಗಿ ನೆನ್ಪಿಟ್ಕೋಬೇಕು ಯಾಕೆ ಅಂತಂದರೆ ಇವೆಲ್ಲವೂ ನಮ್ಮ ಬಾಡಿನಲ್ಲೂ ಇದೆ ಹೌದಾ ನಾವು ಕೂಡ ಆ್ಯನಿಮಲ್ಸನೇ ಸೊ ಆಲ್ ದೀಸ್ ಟಿಶ್ಯೂಸ್ ಆರ್ ಲೊಕೇಟೆಡ್ ಇನ್ ಆರ್ ಬಾಡಿ ಸೊ ನಮ್ಮ ಬಾಡಿನಲ್ಲಿ ಈ ಎಲ್ಲ ಟಿಶ್ಯೂಸು ಎಲ್ಲಿದ್ದಾವೆ ಅಂತ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅವತ್ತರ ಫಂಕ್ಷನನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು ಓಕೆ

ಎಪಿಥೀಲಿಯಲ್ ಎಪಿಥೀಲಿಯಲ್ ಟಿಶು ಓಕೆ ಈ ಎಪಿಥೀಲಿಯಲ್ ಟಿಶ್ಯೂದ ಕೆಲವೊಂದು ಗುಣಲಕ್ಷಣಗಳನ್ನು ಫಸ್ಟ್ ನಾವು ಸ್ಟಡಿ ಮಾಡೋಣ ದೆನ್ ವಿಲ್ ಸ್ಟಡಿ ದ ಡಿಫ್ರೆಂಟ್ ಟೈಪ್ಸ್ ಎಪಿಥೀಲಿಯಲ್ ಟಿಶ್ಯೂ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲೇನಿರಬೇಕು ಸೆಲ್ಸ್ಗಳು ಇರಬೇಕು ಸೆಲ್ಸ್ಗಳು ಸೇಮ್ ಒರಿಜಿನಿಂದ ಅಂದರೆ ಸೇಮ್ ಜರ್ಮ್ ಲೇಯರಿಂದ ಬಂದಂತಹ ಸೆಲ್ಸ್ಗಳು ಇರಬೇಕು ಇದು ಒಂದು ಟಿಶ್ಯೂವನ್ನು ಫಾರ್ಮ್ ಮಾಡ್ತವೆ ಬಟ್ ಎಪಿಥಿಲಿಯಲ್ ಟಿಶ್ಯೂ ಅಂತ ಕರೆದ್ವಿ ಅಂದರೆ ಇನ್ ಕೇಸ್ ಆಫ್ ಎಪಿಥಿಲಿಯಲ್ ಟಿಶ್ಯೂ ದ ಸೆಲ್ಸ್ ಆರ್ ಕ್ಲೋಸ್ಲಿ ಪ್ಲ್ಯಾ ಪ್ಯಾಕ್ಡ್ ಸಾರಿ ಸೊ ಇಲ್ಲಿ ಸೆಲ್ಸ್ ಹೆಂಗಿರ್ತವೆ ಅಂತಂದರೆ ಫುಲ್ ಕ್ಲೋಸ್ ಆಗಿ ಇವು ಪ್ಯಾಕ್ ಆಗಿರ್ತವೆ ಒಂದಕ್ಕೊಂದು ಅಟ್ಯಾಚ್ ಆಗಿರ್ತವೆ ಸೊ ಕ್ಲೋಸ್ ಆಗಿ ಪ್ಯಾಕ್ ಅದು ಅಂತಂದರೆ ಇದೇನು ಇಂಟರ್ಸೆಲ್ಯುಲರ್ ಮಟೀರಿಯಲ್ ಅಂತ ನಾವು ಹೇಳಿದ್ವಲ್ಲ ಸೆಲ್ಸ್ಗಳ ಮಧ್ಯೆ ಇರುವಂತಹ ಏನು ಕೆಮಿಕಲ್ಸ್ ಇದೆಯಲ್ಲ ಇದೇನಾಗಬೇಕು ಫುಲ್ ಇಲ್ಲಿ ರೆಡ್ಯೂಸ್ ಆಗಿಬಿಡುತ್ತೆ ಹೌದಾ ಗೊತ್ತಾಗ್ತಿದೆಯಾ ಸೊ ಇನ್ ಕೇಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ದ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್ ಸೊ ಸೆಲ್ಸ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಯಿತು ಅಂತಂದರೆ ವೆರಿ ಲೆಸ್ ಇಂಟ್ರಸೆಲ್ಯುಲರ್ ಮಟೀರಿಯಲ್ ಅಥವಾ ನಾನಿಲ್ಲಿ ಸಿಂಪಲ್ ಆಗಿ ಮ್ಯಾಟ್ರಿಕ್ಸ್ ಅಂತ ಬರೀತೀನಿ ಗೊತ್ತಾಗ್ತಿದೆಯಾ ಸೊ ಫಸ್ಟ್ ಟೈಪ್ ಎಪಿಥಿಲಲ್ ಟಿಶ್ಯೂನಲ್ಲಿ ಫಸ್ಟ್ ಪ್ರಾಪರ್ಟಿ ಕ್ಯಾರೆಕ್ಟರ್ ಏನು ಇಲ್ಲಿ ಸೆಲ್ಸ್ಗಳು ತುಂಬ ಹತ್ತಿರ ಹತ್ತಿರವಾಗಿ ಅವು ಜಾಯಿನ್ ಆಗಿರ್ತವೆ ಅದರಿಂದ ಸೆಲ್ಗಳ ಮಧ್ಯೆ ಇರುವಂತಹ ಏನು ಇಂಟರ್ಸೆಲ್ಲರ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಅದು ಪೂರ್ತಿ ಕೆಲವೊಂದು ಬಾರಿ ಅಪ್ಸೆಂಟ್ ಇರುತ್ತೆ ಕೆಲವೊಂದು ಬಾರಿ ಇದ್ರೂ ತುಂಬ ಲೆಸ್ ಕ್ವಾಂಟಿಟಿನಲ್ಲಿ ಇರುತ್ತೆ ಮೊದಲನೇದು ಓಕೆ ಎರಡನೇದೇನು ಅಂತಂದರೆ ಎಪಿಥಿಲಲ್ ಟಿಶ್ಯೂ ಈಸ್ ವ್ಯಾಸ್ಕ್ಯುಲರ್ ಓಕೆ ವಾಟ್ ಈಸ್ ದಿಸ್ ಅ ವ್ಯಾಸ್ಕ್ಯುಲರ್ ವ್ಯಾಸ್ಕ್ಯುಲರ್ ಅಂತಂದರೆ ಸಮ್ಥಿಂಗ್ ರಿಲೇಟೆಡ್ ಟು ಬ್ಲಡ್ ಅಂತ ಅರ್ಥ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂದರೆ ಬ್ಲಡ್ಗೆ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಂತಹ ಟಿಶ್ಯೂ ಅಂತಂದರೆ ಏನು ಯೂಶುವಲಿ ಬಯೋಲಜಿನಲ್ಲಿ ವಿದೌಟ್ ಅಥವಾ ಅಬ್ಸೆಂಟ್ ಅಂತ ಅರ್ಥ ಸೊ ಎಪಿಥಿಲಿಯಲ್ ಟಿಶ್ಯೂನಲ್ಲಿ ಯಾವುದೇ ರೀತಿಯಾದಂತಹ ಬ್ಲಡ್ ವೆಸಲ್ಸ್ ಅಥವಾ ಬ್ಲಡ್ ಕನೆಕ್ಷನ್ನು ಇರೋದಿಲ್ಲ ಸೊ ಎಪಿಥಿಲಿಯಲ್ ಟಿಶ್ಯೂ ಈಸ್ ನಾಟ್ ಹ್ಯಾವಿಂಗ್ ಎನಿ ಬ್ಲಡ್ ಸಪ್ಲೈ ಓಕೆ ಹಾಗಾದರೆ ಒಂದು ಕ್ವಶನ್ ಬರುತ್ತೆ ಅನಿಮಲ್ ಬಾಡಿನೆಲ್ಲ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ನೀವು ಹ್ಯೂಮನ್ ಬಾಡಿನೇ ತೊಗೊಳ್ಳಿ ಓಕೆ ಈ ಪೂರ್ತಿ ಬಾಡಿನಲ್ಲಿರುವಂತಹ ಬಿಲಿಯನ್ ಸೆಲ್ಸು ಲಿವಿಂಗ್ ಇದ್ದರೆ ಮಾತ್ರ ಈ ಎನಿಮಲ್ನ ನಾವು ಲಿವಿಂಗ್ ಅಂತ ಹೇಳ್ತೀವಿ ಹೌದಾ ಆ ಸೆಲ್ ಲಿವಿಂಗ್ ಅಂತ ಅರ್ಥ ಏನು ಬಾಡಿನಲ್ಲಿರುವಂತಹ ಪ್ರತಿಯೊಂದು ಸೆಲ್ಸ್ ಸೆಲ್ಸಿಗೆ ಅವು ಜೀವಿಸ್ಲಿಕ್ಕೆ ಏನು ಬೇಕು ನ್ಯೂಟ್ರಿಯೆಂಟ್ಸ್ ಬೇಕು ಅಂದರೆ ಪೋಷಕಾಂಶಗಳು ಬೇಕು ಈವನ್ ಇಫ್ ಯು ಟೇಕ್ ದ ಪ್ಲಾಂಟ್ ಬಾಡಿ ಪ್ಲ್ಯಾಂಟ್ ಬದುಕಬೇಕು ಅಂದರೆ ಕಂಟಿನ್ಯೂಸ್ ಆಗಿ ನೀವು ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಅದು ಆಹಾರವನ್ನು ತಯಾರಿಸಬೇಕು ಆ ತಯಾರಿಸಿದ ಆಹಾರವನ್ನು ಎಲ್ಲ ಪಾರ್ಟ್ಸಿಗೆ ಅದು ಸಪ್ಲೈ ಮಾಡಬೇಕು ಅದೇ ರೀತಿ ಅನಿಮಲ್ ಬಾಡಿನಲ್ಲೂ ಕೂಡ ಅಲ್ಲಿರುವಂತಹ ಪ್ರತಿಯೊಂದು ಸೆಲ್ಲಿಗೆ ನ್ಯೂಟ್ರಿಯೆಂಟ್ಸ್ ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಾ ಇರಬೇಕು ಸೊ ಆ ಸಪ್ಲೈ ಮಾಡುವಂತಹ ಕೆಲಸವನ್ನು ಯಾರು ಮಾಡ್ತಾರೆ ಬಾಡಿನಲ್ಲಿ ಬ್ಲಡ್ ಮಾಡುತ್ತೆ ಓಕೆ ಸೊ ಬ್ಲಡ್ಡು ನಮ್ಮ ಬಾಡಿನಲ್ಲಿ ಫ್ಲೋ ಆಗಬೇಕಾದ್ರೆ ಎಲ್ಲ ಬಾಡಿ ಪಾರ್ಟ್ಸಿಗೂ ನ್ಯೂಟ್ರಿಯೆಂಟ್ಸನ್ನು ಅದು ಕ್ಯಾರಿ ಮಾಡುತ್ತೆ ವಾಟರನ್ನು ಕ್ಯಾರಿ ಮಾಡುತ್ತೆ ಬಟ್ ಎಪಿಥಿಲಲ್ ಟಿಶ್ಯೂನಲ್ಲಿ ಬ್ಲಡ್ ಕನೆಕ್ಷನ್ನೇ ಇಲ್ಲ ಅಂತಂದರೆ ಹಾಗಾದರೆ ಈ ಟಿಶ್ಯೂ ಹೆಂಗೆ ಬದುಕುತ್ತೆ ಹೇಗೆ ಇದು ಲಿವಿಂಗಲ್ಲಿ ಇರುತ್ತೆ ಲಿವಿಂಗ್ ಕಂಡೀಷನಲ್ಲಿ ಇರುತ್ತೆ ಈ ಸೆಲ್ಸ್ಗಳಿಗೆ ಹೇಗೆ ನ್ಯೂಟ್ರಿಯೆಂಟ್ಸು ಅಂದರೆ ಸಪ್ಲೈ ಆಗ್ತಾ ಇದ್ದಾವೆ ಅಂತಂದರೆ ದರ್ ಈಸ್ ಅ ಸ್ಪೆಷಲ್ ಮೆಂಬ್ರೇನ್ ಕಾಲ್ಡ್ ಆ್ಯಸ್ ಬೇಸ್ಮೆಂಟ್ ಮೆಂಬ್ರೇನ್ Remember this basement membrane. What is this basement membrane? Epithelial tissue. Ni type of epithelial tissue to All these tissues now, this is one group of cell. How now this tissue it is always present on a special membrane called as basement membrane. So, what is this basement membrane? This is a type of ಅಸೆಲ್ಯುಲರ್ ಅಂದರೆ ಇಲ್ಲಿ ಯಾವುದೂ ಸೆಲ್ಸ್ ಇರೋಲ್ಲ ಎಲ್ಲಿ ಬೇಸ್ಮೆಂಟ್ ಮೆಂಬ್ರೇನಲ್ಲಿ ಯಾವುದೇ ರೀತಿಯಾದಂತಹ ಸೆಲ್ಸ್ಗಳು ಇರೋದಿಲ್ಲ ದಿಸ್ ಈಸ್ ಒನ್ ಟೈಪ್ ಆಫ್ ಅ ಕನೆಕ್ಟಿವ್ ಟಿಶ್ಯೂ ಸೊ ಈ ಬೇಸ್ಮೆಂಟ್ ಮೆಂಬ್ರೇನಲ್ಲಿ ಬ್ಲಡ್ ಸಪ್ಲೈ ಇರುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನ್ಯೂಟ್ರಿಯೆಂಟ್ಸು ವಾಟರ್ ಸಪ್ಲೈ ಇರುತ್ತೆ ಸೊ ಈ ಸೆಲ್ಸ್ ಏನು ಮಾಡ್ತವೆ ಬೇಸ್ಮೆಂಟ್ ಮೆಂಬ್ರೇನಿಂದ ನ್ಯೂಟ್ರಿಯೆಂಟ್ಸನ್ನು ಹೀರ್ಕೋತವೆ ಅದಕ್ಕೆ ಅವು ಲಿವಿಂಗ್ ಕಂಡೀಷನಲ್ಲಿ ಇರ್ತವೆ ಇನ್ ಕೇಸ್ ಈ ಬೇಸ್ಮೆಂಟ್ ಮೆಂಬ್ರೇನಿಂದ ಕನೆಕ್ಷನ್ ಅವರು ತಪ್ಪು ಹೋಯಿತು ಅಂತಂದರೆ ಈ ಸೆಲ್ ಫುಲ್ಲು ಡೆಡ್ ಆಗಿಬಿಡುತ್ತೆ ಸೊ ಆಲ್ ದ ಸೆಲ್ಸ್ ರಿಮೆಂಬರ್ ದಿಸ್ ಸೆಂಟೆನ್ಸ್ ಆಲ್ ದ cells ಎವ್ರಿ ಸೆಲ್ ಇನ್ ದ ಎಪಿಥಿಲಿಯಲ್ tissue ಇಟ್ ರೆಸ್ಟ್ ಆನ್ ದ ಬೇಸ್ಮೆಂಟ್ ಮೆಂಬ್ರೇನ್ ರೆಸ್ಟ್ ಅಂದರೆ ಮಲ್ಕೊಂಡಿದ್ದಾವೆ ಅಂತ ಅರ್ಥ ಅಲ್ಲ ಬೇಸ್ಮೆಂಟ್ ಮೆಂಬ್ರೇನಿಗೆ ಇವು ಅಟ್ಯಾಚ್ ಆಗಿ ಇರ್ತವೆ ಸೊ ನೀವು ಯಾವುದೇ ಎಪಿಥಿಲಲ್ ಟಿಶ್ಯೂ ಡ್ರಾ ಮಾಡಿದ್ರು ಕೆಳಗಡೆ ಏನು ಮಾಡಬೇಕು ಬೇಸ್ಮೆಂಟ್ ಮೆಂಬ್ರೇನನ್ನು ತೆಗಿಲೇಬೇಕು ಓಕೆ ಸೊ ದೀಸ್ ಆರ್ ದ ತ್ರೀ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ದೇರ್ ಫೋರ್ ವೆರಿ ಲೆಸ್ ಇಂಟರ್ಸೆಲ್ಯುಲರ್ ಮಟೀರಿಯಲ್ ಇಟ್ ಈಸ್ ಅ ಟೈಪ್ ಆಫ್ ಅ ವ್ಯಾಸ್ಕ್ಯುಲರ್ ಟಿಶ್ಯೂ ಬಿಕಾಸ್ ದರ್ ಇಸ್ ನೋ ಡೈರೆಕ್ಟ್ ಬ್ಲಡ್ ಕನೆಕ್ಷನ್

ಕವರಿಂಗ್ ಆ್ಯಂಡ್ ಲೈನಿಂಗ್ ರಿಮೆಂಬರ್ ದಿಸ್ ಕವರಿಂಗ್ ಆ್ಯಂಡ್ ಲೈನಿಂಗ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕವರಿಂಗ್ ಆ್ಯಂಡ್ ಲೈನಿಂಗ್ ಕವರಿಂಗ್ ಅಂತಂದರೆ ಯು ಟೇಕ್ ಎನಿ ಆನಿಮಲ್ ಬಾಡಿ ಓಕೆ ಸೊ ವಾಡಿ ಮೀನ್ ಬೈ ಕವರಿಂಗ್ ಇವನ್ ನಮ್ಮ ಬಾಡಿ ತೊಗೊಂಡ್ರೆ ಈ ಹೊರಗಡೆ ಫುಲ್ ಲೇಯರ್ ಇದೆಯಲ್ಲ ಅದನ್ನು ನಾವು ಸ್ಕಿನ್ ಅಂತ ಕರಿತೀವಿ ವಾಟ್ ಈಸ್ ದ ಸ್ಕಿನ್ ಸ್ಕಿನ್ ಈಸ್ ಅ ಟೈಪ್ ಆಫ್ ಎಪಿಥಿಲಲ್ ಟಿಶ್ಯೂ ಇದನ್ನು ನಾನು ಕವರಿಂಗ್ ಅಂತ ಹೇಳ್ತಿರೋದಿಲ್ಲ ಸೊ ಎಪಿಥಿಲಲ್ ಟಿಶ್ಯೂ ಫಾರ್ಮ್ಸ್ ದ ಕವರಿಂಗ್ ಅಂದರೆ ಔಟ್ಸೈಡ್ ಪೂರ್ತಿ ಲೇಯರ್ ಬಾಡಿ ಪೂರ್ತಿ ಲೇಯರು ನಮಗೆ ಎಪಿಥಿಲಿಯಲ್ ಟಿಶ್ಯೂ ಇರುತ್ತೆ ವಾಟ್ ಯು ಮೀನ್ ಬೈ ಲೈನಿಂಗ್ ಲೈನಿಂಗ್ ಅಂತಂದರೆ ಈ ಬಾಡಿ ಒಳಗಡೆನೂ ಕೂಡ ಯು ವಿಲ್ ಗೆಟ್ ಒನ್ ಲೇಯರ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ಸೊ ವಾಟ್ ಈಸ್ ದ ಲೊಕೇಶನ್ ಆರ್ ಫಂಕ್ಷನ್ ಎಪಿಥಿಲಿಯಲ್ ಟಿಶ್ಯೂ ಫಾರ್ಮ್ಸ್ ದ ಕವರಿಂಗ್ ಆ್ಯಂಡ್ ಲೈನಿಂಗ್ ಫಾರ್ ದ ಬಾಡಿ ಆರ್ಗನ್ಸ್ ನಾಟ್ ಓನ್ಲಿ ಸ್ಕಿನ್ ಯು ಟೇಕ್ ಎನಿ ಆರ್ಗನ್ ಫಾರ್ ಎಕ್ಸಾಂಪಲ್ ಯು ಟೇಕ್ ಸ್ಟಮಕ್ ಸೊ ದಿಸ್ ಈಸ್ ದ ಸ್ಟಮಕ್ ಸ್ಟ್ರಕ್ಚರ್ ಹೌದಾ ಸೊ ಪ್ರತಿಯೊಂದು ಆರ್ಗನದ್ದು ಹೊರಗಡೆ ಲೇಯರ್ ಸೊ ಹೊರಗಡೆ ಕೂಡ ಯು ವಿಲ್ ಫೈಂಡ್ ಅ ಎಪಿಥೀಲಿಯಲ್ ಟಿಶ್ಯೂ ಆ್ಯಂಡ್ ಒಳಗಡೆ ಕೂಡ ಯು ವಿಲ್ ಫೌಂಡ್ ಅ ಎಪಿಥೀಲಿಯಲ್ ಟಿಶ್ಯೂ ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್ ಸೊ ಎಪಿಥಿಲಿಯಲ್ ಟಿಶ್ಯೂ ಫಾರ್ಮ್ಸ್ ದ ಕವರಿಂಗ್ ಆ್ಯಂಡ್ ಲೈನಿಂಗ್ ಎನ್ ಸಿ ಆರ್ ಟಿ ಬುಕ್ನಲ್ಲಿ ಒಂದು ಸೆಂಟೆನ್ಸ್ ಇದೆ ಏನಂದರೆ ಎಪಿಥಿಲಲ್ ಟಿಶ್ಯೂ ಫಾರ್ಮ್ಸ್ ದ ಫ್ರೀ ಸರ್ಫೇಸ್ ಐದರ್ ಇಟ್ ವಿಲ್ ಎಕ್ಸ್ಪೋಸ್ ಟು ದ ಎನ್ವಿರಾನ್ಮೆಂಟ್ ಆರ್ ಟು ದ ಬಾಡಿ ಕ್ಯಾವಿಟಿ ಅಂದರೆ ಏನು ಅರ್ಥ ಎಪಿಥಿಲಲ್ ಟಿಶ್ಯೂ ಯಾವತ್ತು ಫ್ರೀ ಸರ್ಫೇಸನ್ನು ಫಾರ್ಮ್ ಮಾಡುತ್ತೆ ಸ್ಕಿನ್ ಮೇಲೆ ಎಪಿಥಿಲಲ್ ಟಿಶ್ಯೂ ಇದೆಯಲ್ಲ ದಿಸ್ ಈಸ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಎನ್ವಿರಾನ್ಮೆಂಟ್ ಹೌದಾ ಎನ್ವಿರನ್ಮೆಂಟ್ ಜೊತೆ ಡೈರೆಕ್ಟಾಗಿ ನಮ್ಮ ಸ್ಕಿನ್ ತೊಗೊಳ್ಳಿ ಎನ್ವಿರಾನ್ಮೆಂಟಿಗೆ ಅದು ಎಕ್ಸ್ಪೋಸ್ ಆಗಿದೆ ಸೊ ಎಪಿಥಿಲಲ್ ಟಿಶ್ಯೂ ಐದರ್ ಅದು ಎನ್ವಿರಾನ್ಮೆಂಟ್ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ನಲ್ಲಿರುತ್ತೆ ಅಥವಾ ಬಾಡಿ ಕ್ಯಾವಿಟಿ ಬಾಡಿ ಕ್ಯಾವಿಟಿ ಅಂದರೆ ದೇಹದ ಒಳಗೆ ಇರುವಂತಹ ಏನು ಕ್ಯಾವಿಟಿ ಇದೆಯಲ್ಲ ಅಲ್ಲಿಯೂ ಕೂಡ ಈ ಎಪಿಥಿಲಲ್ ಟಿಶ್ಯೂ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗಿರುತ್ತೆ ಸಿ ಹಿಯರ್ ಇದು ಒಳಗಡೆ ಇರುವಂತಹ ಎಪಿಥಿಲಲ್ ಟಿಶ್ಯೂ ಹೌದಾ ಇದು ಒಳಗಡೆ ಏನಿದ್ದಲ್ಲ ಬಾಡಿ ಕ್ಯಾವಿಟಿ ಇದ್ದಂಗೆ ಸೊ ಬಾಡಿ ಕ್ಯಾವಿಟಿಗೂ ಇದು ಡೈರೆಕ್ಟಾಗಿ ಕನೆಕ್ಷನಲ್ಲಿ ಇರುತ್ತೆ ಮತ್ತು ಎನ್ವಿರಾನ್ಮೆಂಟಿಗೂ ಡೈರೆಕ್ಟಾಗಿ ಇದು ಕನೆಕ್ಷನಲ್ಲಿ ಇರುತ್ತೆ ಓಕೆ ಸೊ ದಿಸ್ ಈಸ್ ದ ಇಂಟ್ರೊಡಕ್ಷನ್ ಫಾರ್ ಎಪಿಥೀಲಿಯಲ್ So, ಸೊ ದಿಸ್ so, in this tissue the cells are compactly arranged, they are present on the basement membrane and they form the covering and lining for some body parts. ಪಾರ್ಟ್ಸ್ ಸರಿನಾ

okay so epithelial tissue is of two types simple and compound compound epithelial tissue is also called as stratified epithelial tissue stratified stratified epithelial tissue what is the major difference between ಸಿಂಪಲ್ ಆ್ಯಂಡ್ ಕಂಪೌಂಡ್ ಎಪಿಥಿಲಿಯಲ್ ಟಿಶ್ಯೂ ಒನ್ ಪಾಯಿಂಟ್ ಯು ಹೌ ಟು ರಿಮೆಂಬರ್ ಎಪಿಥಿಲಿಯಲ್ ಟಿಶ್ಯೂ ಬಂತು ಅಂತಂದರೆ ಫಸ್ಟ್ ನೀವು ಏನು ಡ್ರಾ ಮಾಡಬೇಕು ಒಂದು ಬೇಸ್ಮೆಂಟ್ ಮೆಂಬ್ರೇನನ್ನು ಡ್ರಾ ಮಾಡಬೇಕು ಎರಡರಲ್ಲಿನೂ ಹೌದಾ ನಾವು ದಿಸ್ ಈಸ್ ದ ಬೇಸ್ಮೆಂಟ್ ಮೆಂಬ್ರೇನ್ ಇದ್ರ ಮೇಲ್ಗಡೆ ಏನಿರ್ತವೆ ಎಪಿಥೀಲಿಯಲ್ ಸೆಲ್ಸ್ ಇರ್ತವೆ ಸಿಂಪಲ್ನಲ್ಲಿ ಹೆಂಗಿರುತ್ತೆ ಅಂತಂದರೆ ಆನ್ ದಿಸ್ ಬೇಸ್ಮೆಂಟ್ ಮೆಂಬ್ರೇನ್ ಯು ವಿಲ್ ಗೆಟ್ ಓನ್ಲಿ ಒನ್ ಲೇಯರ್ ಆಫ್ ಎಪಿಥೀಲಿಯಲ್ ಸೆಲ್ಸ್ ಒನ್ ಲೇಯರ್ ಆಫ್ ಎಪಿಥೀಲಿಯಲ್ ಸೆಲ್ ಸೊ ಇದನ್ನು ಸಿಂಪಲ್ ಅಂತ ಕರೀತಾರೆ ಕಂಪೌಂಡ್ ಅಂತಂದರೆ ಯು ವಿಲ್ ಗೆಟ್ ಮೆನಿ ಲೇಯರ್ಸ್ ಆಫ್ ಎಪಿಥೀಲಿಯಲ್ ಸೆಲ್ಸ್ ಎಪಿಥೀಲಿಯಲ್ ಟಿಶ್ಯೂನಲ್ಲಿ ಇರುವಂತಹ ಸೆಲ್ಸನ್ನು ಎಪಿಥೀಲಿಯಲ್ ಸೆಲ್ಸ್ ಅಂತ ಕರಿತೀವಿ ಹೌದಾ ನಾವು ಸಿ ಹೇರ್ ಈ ಡೈಗ್ರಾಮ್ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಸೊ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಇತ್ತು ಅಂತಂದರೆ ಅವೇನಾಗ್ತವೆ ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ ಫಾರ್ಮ್ ಮಾಡ್ತವೆ ಅದೇ ಮೆನಿ ಲೇಯರ್ ಮಲ್ಟಿಪಲ್ ಲೇಯರ್ಸ್ ಆಫ್ ಎಪಿಥೀರಿಯಲ್ ಸೆಲ್ಸ್ ಇತ್ತು ಅಂತಂದರೆ ಅದು ಕಂಪೌಂಡ್ ಅಥವಾ ಸ್ಟ್ಯಾಟಿಫೈಡ್ ಎಪಿಥೀಲಿಯನ್ನ ಫಾರ್ಮ್ ಮಾಡ್ತವೆ ನಾವು ಇಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಕಂಟಿನ್ಯೂಯಸ್ ಆಗಿ ಇಲ್ಲಿ ಕೆಳಗಡೆ ಬೇಸ್ಮೆಂಟ್ ಮೆಂಬ್ರೇನ್ ಇತ್ತು ಅಂತಂದರೆ ಆ ಸೆಲ್ಗಳ ಗ್ರೋತಿಗೆ ಅಥವಾ ಡಿವಿಷನಿಗೆ ನ್ಯೂಟ್ರಿಯೆಂಟ್ಸು ಡೈರೆಕ್ಟಾಗಿ ಸಪ್ಲೈ ಆಗ್ತಾ ಇರ್ತವೆ ಬಟ್ ನೀವು ಕಂಪೌಂಡ್ ಎಪಿಥಿಲಿಯಮ್ ತಗೊಂಡ್ರೆ ಕೆಳಗಡೆ ಇರುವಂತಹ ಏನು ಸೆಲ್ಸ್ ಇದ್ದಾವಲ್ಲ ಅವಷ್ಟು ಮಾತ್ರ ಬೇಸ್ಮೆಂಟ್ ಅಲ್ಲಿ ಕನೆಕ್ಷನಲ್ಲಿದ್ದಾವೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ದೀಸ್ ಸೆಲ್ಸ್ ದೆ ವಿಲ್ ಲೂಸ್ ಕಾಂಟ್ಯಾಕ್ಟ್ ವಿತ್ ಬೇಸ್ಮೆಂಟ್ ಮೆಂಬ್ರೇನ್ ಹೌದಾ ತುಂಬ ಸಿಂಪಲ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಕೆಳಗಡೆ ಸೆಲ್ಸು ಡಿವೈಡ್ ಆಗ್ತಾ ಆಗ್ತಾ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಅಂತಂದರೆ ಈ ಮೇಲೆ ಬರುವಂತಹ ಎಲ್ಲ ಸೆಲ್ಸು ಏನಾಗ್ತವೆ ಬೇಸ್ಮೆಂಟ್ ಮೆಂಬ್ರೇನ್ ಜೊತೆ ಕನೆಕ್ಷನನ್ನು ತಪ್ಪಿಸ್ಕೊಂಬಿಡ್ತವೆ ಸೊ ಬೇಸ್ಮೆಂಟ್ ಮೆಂಬ್ರೇನ್ ಇಲ್ಲ ಅಂತಂದರೆ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂತ ಅರ್ಥ ಯಾವಾಗ ಜೀವಕೋಶಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ವೋ ಅದು ಡೆಡ್ ಅಂತ ಆಗುತ್ತೆ ಓಕೆ ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್ so simple epithelial tissue and compound epithelial tissue simple epithelial tissue means a single layer of epithelial cells here it is multiple layer of epithelial cells now again simple epithelium is further divided into many types okay same wise compound epithelium is also divided into different types now first coming to the simple epithelium ಸಿಂಪಲ್ ಎಪಿಥೀಲಿಯಂನಲ್ಲಿ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಸೆಲ್ ರಿಮೆಂಬರ್ ವಾಟ್ ಈಸ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಫಾರ್ ಸಿಂಪಲ್ ಎಪಿಥೀಲಿಯಮ್ ಇಟ್ ಈಸ್ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಸೆಲ್ ಸರಿನಾ ಸತಿ ಸೆಲ್ಸು ಫುಲ್ ಈ ರೀತಿ ಫ್ಲ್ಯಾಟ್ ಆಗಿರ್ತವೆ ಕೆಳಗಡೆ ಬೇಸ್ಮೆಂಟ್ ಇರುತ್ತೆ ಕೆಲವೊಂದು ಸತಿ ಏನಾಗುತ್ತೆ ಸೆಲ್ಸ್ ಫುಲ್ ಕ್ಯೂಬ್ ಲೈಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ ಸತಿ ಫುಲ್ ಉದ್ದ ಆಗಿ ಕಾಲೋಮ್ನಾರ್ ಸೆಲ್ಸನ್ನು ಇವು ಫಾರ್ಮ್ ಮಾಡ್ತವೆ ಕೆಲವೊಂದು ಸರ್ತಿ ಏನು ಮಾಡ್ತವೆ ಈ ಕ್ಯೂಬ್ ಅಥವಾ ಕಾಲ್ಮ್ನ ಸೆಲ್ಸಿಗೆ ಮೇಲ್ಗಡೆ ಹೇರ್ ಲೈಕ್ ಸ್ಟ್ರಕ್ಚರನ್ನು ಹೊಂದಿರ್ತವೆ ಬಟ್ ಇಲ್ಲಿ ಯಾವತ್ತೂ ಸಿಂಗಲ್ ಲೇಯರ್ ಆಫ್ ಸೆಲ್ಸನ್ನು ಇವು ಹೊಂದಿರ್ತವೆ ಯಾವುವು ಸಿಂಪಲ್ ಎಪಿಥೀಲಿಯಲ್ ಸೆಲ್ಸ್ ಕಂಪೌಂಡ್ ತಗೊಂಡ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಪೂರ್ತಿಯಾಗಿ ಮಲ್ಟಿಪಲ್ ಲೇಯರ್ಸ್ ಇರ್ತವೆ ಕೆಲವೊಂದು ಬಾರಿ ಈ ಮಲ್ಟಿಪಲ್ ಲೇಯರ್ಸ್ಗಳಲ್ಲಿ ಪ್ರೋಟೀನ್ಸ್ ಸಿಕ್ರೀಟಾಗಿ ಈ ಲೇಯರು ಫುಲ್ ಹಾರ್ಡ್ ಆಗುತ್ತೆ ಕೆಲವೊಂದು ಬಾರಿ ಅದು ಮಾಯ್ಸ್ಟ್ ಆಗಿರುತ್ತೆ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಿಫಿಕೇಷನ್ನಲ್ಲಿ ಕಲಿಯೋಣ ಸೊ ಹಿಯರ್ ಯು ಹಾಡ್ ಟು ರಿಮೆಂಬರ್ ಅಬೌಟ್ ದ ಬೇಸಿಕ್ ಕ್ಯಾರೆಕ್ಟರ್ಸ್ ಆಫ್ ದ ಎಪಿಥೀಲಿಯಲ್ ಟಿಶು ಅರ್ಥ ಆಯ್ತಾ ಇದು ಸೊ ಎಪಿಥಿಲಿಯಲ್ ಟಿಶು ಇವು ನಾಲ್ಕು ಪ್ರಾಪರ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಟೈಪ್ಸ್ ಸಿಂಪಲ್ ಆ್ಯಂಡ್ ಕಂಪೌಂಡ್ ಎಪಿಥೀಲಿಯಲ್ ರೈಟ್ ನೌ ವಿಲ್ ಟೇಕ್ ದ ಸಿಂಪಲ್ ಎಪಿಥೀಲಿಯಲ್ ಒನ್ ಬೈ ಒನ್ ಇಲ್ಲಿ ಕ್ವಿಕ್ಕಾಗಿ ಒಂದು ಸತಿ ನೋಡ್ಕೊಂಬಿಡಿ ದಿಸ್ ಟಿಶ್ಯೂ ಕವರ್ ಇಟ್ ಲೈಸ್ ಓವರ್ ದ ಬೇಸ್ಮೆಂಟ್ ಮೆಂಬ್ರೇನ್ ಹೌದಾ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಇದು ನೋಟ್ಸಲ್ಲಿ ನಾನು ನಿಮ್ಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಲ್ಲಿ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮ್ಗೆ ಓದಲಿಕ್ಕೆ ತುಂಬ ಈಸಿ ಆಗುತ್ತೆ ಸೆಲ್ಸು ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿರ್ತವೆ ಆ್ಯಂಡ್ ವೆರಿ ಲಿಟಲ್ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಇದು ಅರ್ಥ ಆಗಿದೆ ದಿಸ್ ಸೆಂಟೆನ್ಸ್ ಈಸ್ ಫ್ರಾಮ್ ಯುವರ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇಟ್ ಹ್ಯಾಸ್ ಫ್ರೀ ಸರ್ಫೇಸ್ ವಿಚ್ ಫೇಸಸ್ ಐದರ್ ಬಾಡಿ ಫ್ಲೂಯಿಡ್ ಆರ್ ಔಟ್ಸೈಡ್ ಎನ್ವಿರಾನ್ಮೆಂಟ್ ಎಲ್ಲಿ ಕಲ್ತ್ವಿ ಈ ಪಾಯಿಂಟನ್ನು ಇಲ್ಲಿ ಕಲ್ತ್ವಿ ಓಕೆ ಸೊ ಇದೇನು ಫ್ರೀ ಸರ್ಫೇಸ್ ಇದೆಯಲ್ಲ ಎಪಿಥಿಲಿಯಲ್ ಟಿಶ್ಯೂದು ಐದರ್ ಇಟ್ ಫೇಸಸ್ ದ ಬಾಡಿ ಫ್ಲೂಯಿಡ್ ಸೊ ಬಾಡಿ ಫ್ಲೂಯಿಡ್ ಒಳಗಡೆ ಬಾಡಿ ಫ್ಲೂಯಿಡನ್ನು ಫೇಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಹೊರಗಡೆ ಇರುವಂತಹ ಎನ್ವಿರಾನ್ಮೆಂಟನ್ನು ಇದು ಫೇಸ್ ಮಾಡ್ಬೋದು ದೇರ್ ಫೋರ್ ಇಟ್ ಪ್ರೊವೈಡ್ಸ್ ಅ ಕವರಿಂಗ್ ಆರ್ ಲೈನಿಂಗ್ ಫಾರ್ ಸಮ್ ಬಾಡಿ ಪಾರ್ಟ್ಸ್ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ Now, coming to simple epithelium and compound epithelium, <clears throat> single layer of compactly arranged cells, here it is 2 to 3 cell layers, and usually compound epithelium the function is protection. Example skin, nen pit example for compound epithelial tissue, Yaudu skin. So, we will study this later. ನಾವು ಕಮ್ಮಿಂಗ್ ಟು ದ ಡಿಫ್ರೆಂಟ್ ಟೈಪ್ಸ್ ಕಾನ್ಸಂಟ್ರೇಟ್ ಮಾಡಬೇಕು ಕಮ್ಮಿಂಗ್ ಟು ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಪಲ್ ಎಪಿಥೀಲಿಯಲ್ ಯಾವ್ಯಾವುದು ಹಿಯರ್ ಈ ಹೆಸರುಗಳನ್ನು ಫಸ್ಟ್ ಒಂದ್ಸತಿ ನೋಡ್ಕೊಂಬಿಡೋಣ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಸ್ಕ್ವಾಮಸ್ ರಿಪೀಟ್ ಅಲಾಂಗ್ ವಿತ್ ಮೀ ಸ್ಕ್ವಾಮಸ್ ಕ್ಯೂಬಾಯ್ಡಲ್ ಕಾಲಮ್ನಾರ್ ಇವು ಮೂರು ವೆರಿ ಇಂಪಾರ್ಟೆಂಟ್ ತುಂಬ ಮೇನು ಸ್ಕ್ವಾಮಸ್ ಕ್ಯೂಬಾಯ್ಡಲ್ ಕಾಲಮ್ನಾರ್ ದೆನ್ ಎಕ್ಸ್ಟ್ರಾ ಟು ಯಾವ್ಯಾವುದು ಒಂದು ಸಿಲಿಯೇಟೆಡ್ ಒಂದು ಸೂಡೋಸ್ಟ್ರ್ಯಾಟಿಫೈಡ್ ಸ್ಟ್ಯಾಟಿಫೈಡ್ ಅಂತ ಆಲ್ರೆಡಿ ಇಲ್ಲಿ ಕಲ್ತಿದ್ವಿ ಹೌದಾ ಕಂಪೌಂಡಿಗೆ ಸ್ಟ್ಯಾಟಿಫೈಡ್ ಅಂತ ಕರಿತೀವಲ್ಲ ಅದಕ್ಕೇ ಹಿಂದೆ ಸೂಡೋ ಅಂತ ಹಚ್ಚಬೇಕು ಎಲ್ಲಿ ಕಲ್ತಿದ್ವಿ ಸೂಡೋಪೋಡಿಯಾ ಅಮೀಬಾದಲ್ಲಿ ಕೂಡ ಇದನ್ನು ನಾವು ಕಲ್ತಿದ್ವಿ ಈ ವರ್ಡನ್ನು ಓಕೆ ಸೊ ಸಿಂಪಲ್ ಎಪಿಥೀಲಿಯ ಟಿಶ್ಯೂ ಈಸ್ ಫರ್ದರ್ ಡಿವೈಡೆಡ್ ಆ್ಯಸ್ ಸ್ಕ್ವಾಮಸ್ ಎಪಿಥೀಲಿಯಂ ಕ್ಯೂಬಾಯ್ಡೆಲ್ ಎಪಿಥೀಲಿಯಂ ಕಾಲುಮ್ನಾರ್ ಎಪಿಥೀಲಿಯಂ ಸಿಲಿಯೇಟೆಡ್ ಎಪಿಥೀಲಿಯಂ ಆ್ಯಂಡ್ ಸ್ಟ್ಯಾಟಿಫೈಡ್ ಆಲ್ರೆಡಿ ಹೇಳಿದ್ದೀನಿ ಸಿಂಪಲ್ ಎಪಿಥೀಲಿಯಮ್ ಇಟ್ ಈಸ್ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಸೆಲ್ಸ್ ಓಕೆ ಸೊ ಸೆಲ್ಸ್ ಕಾನ್ಸಂಟ್ರೇಟ್ ಮಾಡಿ ಸ್ಕ್ವಾಮಸ್ ಎಪಿಥೀಲಿಯಮ್ ಅಂತಂದರೆ ಥಿನ್ ಲೇಯರ್ ಆಫ್ ಕ್ಲೋಸ್ಲಿ ಫಿಟೆಡ್ ಫ್ಲ್ಯಾಟರ್ಂಡ್ ಸೆಲ್ಸ್

ಆಲ್ಮೋಸ್ಟ್ ಈ ರೀತಿಯಾದಂತಹ ಕ್ಯೂಬ್ಸು ಸೊ ಈ ಕ್ಯೂಬ್ ಥರ ಇರುವಂತಹ ಏನು ಸೆಲ್ಸು ಬೇಸ್ಮೆಂಟ್ ಮೆಂಬ್ರೈನ್ ಮೇಲೆ ರೆಸ್ಟ್ ಮಾಡಿದ್ದು ಅಂತಂದರೆ ದಿಸ್ ಟೈಪ್ ಆಫ್ ಎಪಿಥೀಲಿಯಮ್ ವಿ ಕಾಲ್ ಇಟ್ ಆ್ಯಸ್ ಅ ಕ್ಯೂಬಾಯ್ಡಲ್ ಎಪಿಥೀಲಿಯನ್ ಸೊ ಸೆಲ್ಸ್ ಶೇಪ್ ಏನಿದೆ ಕ್ಯೂಬ್ ಲೈಕ್ ಸೆಲ್ಸ್ ಇದೆ ಕಾಲಮ್ನಾರ್ ಕಾಲಮ್ ಅಂದರೆ ಏನು ಪಿಲ್ಲರ್ ಗೊತ್ತಲ್ಲ ಮನೆಗೆ ನಾವು ಪಿಲ್ಲರ್ ಹಾಕ್ತೀವಲ್ಲ ಹೆಂಗಿರ್ತವೆ ಫುಲ್ ಇರ್ತಾವಲ್ಲ ಸೊ ಕಾಲಮ್ನಾರ್ ಅಂತಂದರೆ ಟಾಲ್ ಸಿಲಿಂಡ್ರಿಕಲ್ ಸೆಲ್ಸ್

ಸಿಲಿಯೇಟೆಡ್ ಎಪಿಥಿಲಿಯಂನಲ್ಲಿ ಸೆಲ್ಸ್ ಕ್ಯಾನ್ ಬಿ ಕ್ಯೂಬಾಯ್ಡಲ್ ಆರ್ ದೆ ಕ್ಯಾನ್ ಬಿ ಕಾಲೊಮ್ನಾರ್ ಬಟ್ ಈ ಸೆಲ್ಸ್ ಮೇಲ್ಗಡೆ ಹೇರ್ ಲೈಸ್ ಸ್ಟ್ರಕ್ಚರ್ಸ್ ಇರ್ತವೆ ಮೇಲ್ಗಡೆ ಅಂತ ನಾವು ಹೆಂಗೆ ಹೇಳ್ಬೋದು ಎಪಿಥೀಲಿಯಲ್ ಟಿಶ್ಯೂ ತೊಗೊಂಡ್ರೆ ಕೆಳಗಡೆ ಬೇಸ್ಮೆಂಟ್ ಮೆಂಬ್ರೇನ್ ಇದೆ ಹೌದಾ ಮೇಲ್ಗಡೆ ಸೆಲ್ಸ್ ಇದ್ದಾವೆ ಸೊ ಒಂದು ಸೆಲ್ನ ನೀವು ಜಸ್ಟ್ ಸ್ಟಡಿ ಮಾಡಿದರೆ ಎರಡು ಎಂಡ್ ಇರ್ತವೆ ಒನ್ ಎಂಡ್ ಇಟ್ ಈಸ್ ಕಾಲ್ಡ್ ಬೇಸಲ್ ಎಂಡ್ ಮೀನ್ಸ್ ವಿಚ್ ಈಸ್ ಫೇಸಿಂಗ್ ಟುವರ್ಡ್ಸ್ ದ ಬೇಸ್ಮೆಂಟ್ ಮೆಂಬ್ರೇನ್ ಇನ್ನೊಂದು ಫ್ರೀ ಇದೆಯಲ್ಲ ಇದನ್ನು ನಾವು ಈ ಇದನ್ನು ಅಪೈಕಲ್ ಅಂತ ಕರೀತಾರೆ ಅಪೈಕಲ್ ಅಂದರೆ ಮೇಲುಗಡೆ ಇರೋದು ಕೆಳಗಡೆ ಇರೋದು ಆಲ್ರೆಡಿ ಇನ್ ಕನೆಕ್ಷನ್ ವಿತ್ ಬೇಸಲ್ ಮೆಂಬ್ರೇನ್ ಹೌದಾ ಸೊ ಈ ಅಪೈಕಲ್ ಇನ್ ಮೆಂಬ್ರೇನ್ ಇದೆಯಲ್ಲ ಅಪೈಕಲ್ ಇನ್ ಫೇಸ್ ಇದೆಯಲ್ಲ ಅಲ್ಲಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಕೂದಲಿನಂತಹ ಚಿಕ್ಕ ಚಿಕ್ಕಂತಹ ಹೇರ್ಸ್ ಇರ್ತವೆ ಸೊ ಅದನ್ನೇ ನಾವು ಸೀಲಿಯಾ ನೆನಪಿದೆಯಾ ಸೀಲಿಯಾ ಅಂತಂದರೆ ಪ್ಯಾರಾಮಿಷಮ್ನಲ್ಲಿ ಸ್ಟಡಿ ಮಾಡಿದ್ವಿ ಪ್ರೋಟೋಸೋವನ್ಸ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಓಕೆ ಸೊ ಅದೇ ರೀತಿಯಾದಂತಹ ಹೇರ್ ಲೆಗ್ ಸ್ಟ್ರಕ್ಚರ್ಸು ಇಲ್ಲಿ ಸೆಲ್ಗಳ ಮೇಲೆ ಇರ್ತವೆ ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಆ್ಯಸ್ ಸಿಲಿಯೇಟೆಡ್ ಇಲ್ಲಿ ಬರುವಂತಹ ಪ್ರತಿಯೊಂದು ಸೆಂಟೆನ್ಸು ತುಂಬ ಇಂಪಾರ್ಟೆಂಟು ಎಕ್ಸಾಮ್ನಲ್ಲಿ ಟ್ವಿಸ್ಟ್ ಮಾಡಿ ಕೇಳಿದರೂ ನೀವು ಬರಲಿಕ್ಕೆ ಬಂದಿರಬೇಕು ಸೊ ಲೈಕ್ ಸ್ಟ್ರಕ್ಚರ್ಸ್ ಅಥವಾ ಕಾಲಂ ಲೆಗ್ ಸ್ಟ್ರಕ್ಚರ್ಸ್ ಫ್ರೀ ಸರ್ಫೇಸ್ನಲ್ಲಿ ಹೇರ್ ಲೆಗ್ ಸ್ಟ್ರಕ್ಚರ್ ಇತ್ತು ಅಂದರೆ ದಿಸ್ ಇಸ್ ಕಾಲ್ಡ್ ಆ್ಯಸ್ ಸಿಲಿಯೇಟೆಡ್ ಎಪಿಥೀಲಿಯಮ್ ಇಲ್ಲಿ ನೋಡಿ ಮೇಲ್ಗಡೆದ್ದು ಲೈಕ್ ಸ್ಟ್ರಕ್ಚರ್ ಸೆಲ್ಸ್ ಇದಾವಲ್ಲ ಸೊ ಇಟ್ ಇಸ್ ಕಾಲ್ಡ್ ಸಿಲಿಯೇಟೆಡ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಇಲ್ಲಿತ್ತಲ್ಲ ಕ್ಯೂಬಾಯ್ಡಲ್ ವರ್ಡು ಸಿಲಿಯೇಟೆಡ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಆರ್ ಸಿಲಿಯೇಟೆಡ್ ಕಾಲುಮ್ನರ್ ಎಪಿಥೀಲಿಯಂ ಗೊತ್ತಾಗ್ತಿದೆಯಾ ನಾವು ದಿಸ್ ಸುಡೋ ಸರ್ಟಿಫೈ ಇದನ್ನು ನಾವು ಆಮೇಲೆ ಕಲಿಯೋಣಂತೆ ಸೊ ಈ ನಾಲ್ಕರಲ್ಲೂ ನಿಮಗೆ ಸೆಲ್ ಶೇಪ್ ಗೊತ್ತಾಯಿತು ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್ ನಾವು ಕಮಿಂಗ್ ಟು ದ ಮೇನ್ ಪಾಯಿಂಟ್ ವೇರ್ ಆರ್ ದೀಸ್ ಟಿಶ್ಯೂಸ್ ಸಿಚುವೇಟೆಡ್ ಇನ್ ಅವರ್ ಬಾಡಿ ನಮ್ಮ ಬಾಡಿನಲ್ಲಿ ಅವನ್ನ ನಾವು ಎಲ್ಲಿ ನೋಡ್ಬೋದು ಸೊ ಇಲ್ಲಿ ಬ್ಲ್ಯಾಕಲ್ಲಿ ಬರೆದಿರೋದೆಲ್ಲ ಲೊಕೇಶನ್ನು ಬ್ಲೂನಲ್ಲಿ ಸಾರಿ ಬ್ಲ್ಯಾಕಲ್ಲಿ ಬರೆದಿರೋದೆಲ್ಲ ಶೇಪ್ ಆಫ್ ದ ಎಪಿಥೀಲಿಯಲ್ ಸೆಲ್ಸು ಬ್ಲ್ಯೂನಲ್ಲಿರೋದೆಲ್ಲ ಪೂರ್ತಿ ದ ಲೊಕೇಶನ್ ಸೊ ವೇರ್ ದೇ ಆರ್ ಸಿಚುವೇಟೆಡ್ ಲೊಕೇಟೆಡ್ ಇನ್ ಅವರ್ ಬಾಡಿ ಫಸ್ಟ್ ಒನ್ ಸ್ಕ್ವಾಮಸ್ ಎಪಿಥೀಲಿಯಮ್ ಸ್ಕ್ವಾಮಸ್ ಎಲ್ಲಿರುತ್ತೆ ಅಂದರೆ ದ ವಾಲ್ ಆಫ್ ಬ್ಲಡ್ ವೆಸಲ್ಸ್ ಅಂದರೆ ಬ್ಲಡ್ ವಸಲ್ಸ್ ಯಾವುದು ವೇನ್ಸು ಮತ್ತು ಆರ್ಟ್ರಿ ತೊಗೊಂಡ್ರೆ ಇಲ್ಲಿ ಮಧ್ಯ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ ಹೌದಾ ಸೊ ಇದೇನು ವಾಲ್ ಇದೆಯಲ್ಲ ಬ್ಲಡ್ ವೆಸಲದ್ದು ಇದರಲ್ಲಿ ನಮಗೆ ಈ ಎಪಿಥಿಲಲ್ ಟಿಶ್ಯೂ ಕಂಡು ಬರುತ್ತೆ ಸಿಂಗಲ್ ಲೇಯರ್ ಓಕೆ ಸೊ ಫ್ಲ್ಯಾಟಾಗಿ ಒಂದಕ್ಕೊಂದು ಅಂಟ್ಕೊಂಡು ಎಪಿಥಿಲಲ್ ಟಿಶ್ಯೂ ಬ್ಲಡ್ ವಸಲ್ಸ್ಗಳಲ್ಲಿ ಕಂಡು ಬರುತ್ತೆ ಏರ್ ಸ್ಯಾಕ್ಸ್ ಆಫ್ ಲಂಗ್ಸ್ ಸೊ ಇಲ್ಲಿ ನಾವು ಸ್ವಲ್ಪ ಲಂಗ್ ಅಥವಾ ರೆಸ್ಪಿರೇಟರಿ ಸಿಸ್ಟಮದ್ದು ಸ್ಟ್ರಕ್ಚರನ್ನು ಸ್ಟಡಿ ಮಾಡೋಣ ನೋ ರೆಸ್ಪಿರೇಟ್ರಿ ಸ್ಟ್ರಕ್ಚರ್ ತೊಗೊಂಡ್ರೆ ಇದು ಮುಂದೆ ನೋಸಿಗೆ ಓಪನ್ ಆಗುತ್ತೆ ಓಕೆ ವಿ ಹ್ಯಾವ್ ಲಂಗ್ಸ್ ಇಯರ್ ಶ್ವಾಸಕೋಶಗಳು ಹೌದಾ ನಾವು ಏರ್ ಸ್ಯಾಕ್ಸ್ ಅಂತಂದರೆ ಈ ಏನು ಬ್ರಾಂಕ್ಯೂಲ್ಸ್ ಅಂತಾರೆ ಈ ಟ್ಯೂಬ್ಗಳಿಗೆ ಈ ಬ್ರಾಂಕ್ಯೂಲ್ಸ್ ಏನು ಮಾಡ್ತವೆ ಫುಲ್ ಒಳಗಡೆ ಹೋಗಿ ಡಿವೈಡ್ ಆಗ್ತವೆ ಕಂಟಿನ್ಯೂಯಸ್ ಆಗಿ ಡಿವೈಡ್ ಆಗಿ 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 ಇವತ್ತರ ಮುಂದ್ಗಡೆ ಈ ಥರ ಏರ್ ಅಂದರೆ ಚೀಲದಂತಹ ಸ್ಟ್ರಕ್ಚರ್ಸು ಫಾರ್ಮ್ ಆಗ್ತವೆ ಇವನ್ನ ಏರ್ ಸ್ಯಾಕ್ ಅಂತ ಕರೀತಾರೆ ಗೊತ್ತಾಗ್ತಿದೆ ಇದೆಲ್ಲ ನೀವು ಕಲೀಲೇಬೇಕು ಇದನ್ನು ಏರ್ ಸ್ಯಾಕ್ ಅಥವಾ ಪ್ರಿಸೈಸ್ಲಿ ಇದನ್ನು ಓಲಾಯ್ ಅಂತ ಕರೀತಾರೆ ಅಲ್ವಿ ಓಲಾಯ್ ಸೊ ಒಂದು ಓಲಾಯ್ ನೀವು ಎನ್ಲಾರ್ಜ್ ಮಾಡಿದರೆ ಈ ಥರ ಚೀಲ ಥರ ಸ್ಟ್ರಕ್ಚರ್ ಇರುತ್ತೆ ಓಕೆ ಸೊ ದಿಸ್ ಅಲ್ವಿಯೊಲಾಯ್ ಏನಿದೆಯಲ್ಲ ಇದರದ್ದು ಮೆಂಬ್ರೇನ್ ಹೆಂಗಿರುತ್ತೆ ಇಟ್ ಈಸ್ ಮೇಡಪ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಮ್ ಗೊತ್ತಾಗ್ತಿದೆಯಾ ಸೊ ಮೊದಲನೇದಲ್ಲಿ ವಾಲ್ ಆಫ್ ಬ್ಲಡ್ ವೆಸಲ್ಸ್ ಸೊ ಬ್ಲಡ್ ವೆಸಲ್ಸದ್ದು ವಾಲ್ನಲ್ಲಿ ಸಿಂಪಲ್ ಎಪಿಥೀಲಿಯಂ ಟಿಶ್ಯೂನ ನಾವು ಕಾಣ್ಬೋದು ಎರಡನೇದು ಸ್ಯಾಕ್ಸ್ ಆಫ್ ದ ಲಂಗ್ಸ್ ಲಂಗ್ಸ್ ಅಂದರೆ ಶ್ವಾಸಕೋಶ ಏರ್ ಸ್ಯಾಕ್ ಅಂದರೆ ಅಲ್ವಿಯೊಲಾಯ್ ಸೊ ಈ ಒಂದೊಂದು ಚೀಲದಂತಹ ಏನು ಅಲ್ವಿಯೋಲೈ ಇದಾವಲ್ಲ ದಿಸ್ ಮೆಂಬ್ರನ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಸಿಂಪಲ್ ಎಪಿಥೀಲಿಯಂ ನೆಕ್ಸ್ಟ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಆ್ಯಂಡ್ ಹೆನ್ಲೇಸ್ ಲೂಪ್ ಇದನ್ನು ಕೂಡ ನೀವು ಕಲೀಲೇಬೇಕು ಬೊಮೋನ್ಸ್ ಕ್ಯಾಪ್ಸೂಲ್ ಅಥವಾ ಹೆಂಡ್ಲೇಸ್ ಲೂಪ್ ಎಲ್ಲಿ ಬರುತ್ತೆ ಅಂತಂದರೆ ಯುರಿನ್ ಫಾರ್ಮೇಷನಲ್ಲಿ ಅಲ್ಲಿ ಬರುತ್ತೆ ಎಲ್ಲಿ ಕಲಿತೀರ ನೀವು ಹ್ಯೂಮನ್ ಫಿಸಿಯೋಲಜಿನಲ್ಲಿ ಕಲಿತೀರಾ ಓಕೆ ಲಾಸ್ಟ್ ಯೂನಿಟ್ನಲ್ಲಿ ಯುರಿನ್ ಫಾರ್ಮ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇದೆ ನೀವು ಲೋವರ್ ಸ್ಟ್ಯಾಂಡರ್ಡ್ ಅಲ್ಲಿ ಆಲ್ರೆಡಿ ಇದನ್ನ ನೆಫ್ರಾನ್ ಅಂತ ಕರೀತಾರೆ ನೆನಪಿದೆಯಾ ಸೊ ರಫ್ ಆಗಿ ಇಲ್ಲಿ ಡ್ರಾ ಮಾಡೋಣ ಸೊ ದಿಸ್ ಈಸ್ ಕಾಲ್ಡ್ ನೆಫ್ರಾನ್ ಸರಿನಾ ಇಲ್ಲಿವರೆಗೂ ದಿಸ್ ಆಲ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆ್ಯಸ್ ನೆಫ್ರಾನ್ ಈ ನೆಫ್ರಾನ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಬಿಡ್ತೀನಿ ಇಲ್ಲಿ ಇದು ಲೇಬ್ಲಿಂಗ್ಸು ಅಂದರೆ ಅಂದರೆ ಪದೇ ಪದೇ ನಾವು ರಿಪೀಟ್ ಮಾಡಲಿಕ್ಕೆ ಮಾಡಿದಾಗ ನಿಮ್ಗೆ ಈಸಿ ಆಗುತ್ತೆ ಇದೇನು ಮುಂದ್ಗಡೆ ಈ ಥರ ಚೀಲ ಥರ ಸ್ಟ್ರಕ್ಚರ್ ಇದೆಯಲ್ಲ ದಿಸ್ ಈಸ್ ಕಾಲ್ಡ್ ಆ್ಯಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಕೆಳಗಡೆ ಏನು ಲೂಪ್ ಇದೆಯಲ್ಲ ಈ ಫುಲ್ ಲೂಪನ್ನು ದಿಸ್ ಈಸ್ ಕಾಲ್ಡ್ ಆ್ಯಸ್ ಹೆಂಡ್ಲೇಸ್ ಲೂಪ್ ಓಕೆ ಕನ್ಫ್ಯೂಸ್ ಆಗುತ್ತೆ ಬಟ್ ನೀವು ರಿಪೀಟಾಗಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅಂದರೆ ಸ್ಟ್ರಕ್ಚರ್ ನೆನಪಿರುತ್ತೆ ಇದು ನಮ್ಮ ಕಿಡ್ನಿನಲ್ಲೇ ಇರುವಂತಹ ಒಂದು ಸ್ಟ್ರಕ್ಚರು ಇಲ್ಲಿ ಒಂದು ಟ್ಯೂಬ್ ಇದೆ ಇಲ್ಲಿ ಒಂದು ಟ್ಯೂಬ್ ಇದೆ ಹೌದಾ ಮುಂದ್ಗಡೆ ಇರೋದನ್ನು ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಕರೀತಾರೆ ಹಿಂದ್ಗಡೆ ಇರೋದನ್ನು ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಕರೀತಾರೆ ಹ್ಯೂಮನ್ ಫಿಸಿಯಾಲಜಿನಲ್ಲಿ ಮತ್ತೆ ಇದೇ ಬರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಸದ್ಯಕ್ಕೆ ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು ಇಲ್ಲೇನು ಟ್ಯೂಬ್ ಇದೆಯವಲ್ಲ ಒಂದು ಇದನ್ನು ಕಲೆಕ್ಟಿಂಗ್ ಡಕ್ಟ್ ಅಂತ ಕರೀತಾರೆ ಕಲೆಕ್ಟಿಂಗ್ ಡಕ್ಟ್ ಸೊ ಬ್ಲಡ್ ವೆಸಲ್ಸು ಇಲ್ಲಿ ಎಂಟರ್ ಆಗಿ ಇಲ್ಲಿ ಹೊರಗಡೆ ಹೋಗ್ತಾ ಇರ್ತವೆ ಸೊ ಇಲ್ಲಿ ಎಂಟರ್ ಆದಾಗ ಆ ಬ್ಲಡ್ನಲ್ಲಿರುವಂತಹ ಏನು ನೀರಿನ ಅಂಶ ಇದೆಯಲ್ಲ ವಾಟರ್ ಕಂಟೆಂಟು ಆಮೇಲೆ ಮಿನರಲ್ಸು ದೇಹಕ್ಕೆ ಬೇಡವಾಗದೇ ಇರುವಂತಹ ಎಲ್ಲ ಸಬ್ಸ್ಟೆನ್ಸು ಈ ಬೌಮನ್ಸ್ ಕ್ಯಾಪ್ಸುಲ್ನಲ್ಲಿ ಬಂದುಬಿಡ್ತವೆ ಓಕೆ ಬೌಮನ್ಸ್ ಕ್ಯಾಪ್ಸುನಲ್ಲಿ ಬಂದು ಈ ಪಿ ಸಿ ಟಿಯಿಂದ ಹೆಂಡ್ಲೇಸ್ ಲೂಪಿಗೆ ಬಂದು ಡಿ ಸಿ ಟಿ ಆಗಿ ಕಲೆಕ್ಟಿಂಗ್ ಡಕ್ಟ್ ಬರೋ ರೊತ್ತಿಗೆ ಅದೇನು ಲಿಕ್ವಿಡ್ ಇರುತ್ತಲ್ಲ ಅದು ಯೂರಿನ್ ಆಗಿರುತ್ತೆ ಸೊ ಒಂದು ಕಲೆಕ್ಟಿಂಗ್ ಡಕ್ಟಿಗೆ ಎಷ್ಟೊಂದು ಯುರಿನಿಫೆರಸ್ ಟ್ಯೂಬ್ಯೂಲ್ಸು ಜಾಯಿನ್ ಆಗಿರ್ತವೆ ಎಲ್ಲ ಟ್ಯೂಬ್ಯೂಲ್ಸ್ಗಳಿಂದ ಯುರೀನು ಕಲೆಕ್ಟಿಂಗ್ ಡಕ್ಟಿಗೆ ಬಂದು ಸೇರಿಕೊಳ್ಳುತ್ತೆ ಓಕೆ ಎದಕ್ಕೆ ಬಂತು ಇವಾಗ ಇಲ್ಲಿ ಸ್ಕ್ವಾಮಸ್ ಎಪಿಥೀಲಿಯಮ್ ಇಟ್ ಈಸ್ ಪ್ರೆಸೆಂಟ್ ಇನ್ ಬೌಮನ್ಸ್ ಕ್ಯಾಪ್ಸೂಲ್ ಸೊ ಈ ಬೌಮನ್ಸ್ ಕ್ಯಾಪ್ಸೂಲ್ ಏನಿದೆಯಲ್ಲ ಮುಂದಗಡೆ ಇದರ ಲೈನಿಂಗ್ನಲ್ಲಿ ನಮಗೆ ಸ್ಕ್ವಾಮಸ್ ಎಪಿಥೀಲಿಯಮ್ಮು ಕಂಡು ಬರುತ್ತೆ ಯಾವುದು ಹೆಂಡ್ಲೇಸ್ ಲೂಪ್ ಸೊ ಇಲ್ಲಿ ಕೂಡ ಈ ಡಕ್ಟ್ನಲ್ಲೂ ಕೂಡ ನಮಗೆ ಸ್ಕ್ವಾಮಸ್ ಎಪಿಥೀಲಿಯಮ್ಮು ಕಂಡು ಬರುತ್ತೆ ಸೊ ಲೊಕೇಶನ್ ನೆನ್ಪಿಟ್ಕೋಬೇಕು ಅಂದರೆ ಫಂಕ್ಷನ್ನ ನೆನ್ಪಿಟ್ಕೋಬೋದು ನೀವು

ಓಕೆ ಇದು ಪೂರ್ತಿ ಸ್ಟ್ರಕ್ಚರು ನೆಫ್ರಾನ್ ಟ್ಯೂಬ್ಯುಲರ್ ಪಾರ್ಟ್ಸ್ ಆಫ್ ನೆಫ್ರಾನ್ ಅಂತಂದರೆ ಟ್ಯೂಬ್ಯುಲ್ಸ್ ಯಾವುವು ಇದು ಪಿ ಸಿ ಟಿ ಮತ್ತು ಡಿ ಸಿ ಟಿ ಸೊ ಇವು ಇಲ್ಲಿ ಪಿ ಸಿ ಟಿ ಅಂದರೆ ಈ ಟ್ಯೂಬ್ಯುಲ್ಸ್ಗಳಲ್ಲಿ ನಮಗೆ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಎಪಿಥೀಲಿಯಂ ಕಂಡು ಬರುತ್ತೆ ಸ್ಕ್ವಾಮಸ್ ಸ್ವಾಮಸ್ ಎಪಿಥೀಲಿಯಂ ಇದೆ ಇಲ್ಲಿ ಮತ್ತು ಇಲ್ಲಿ ಟ್ಯೂಬ್ಯುಲ್ಸ್ಗಳಲ್ಲಿ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಕಂಡು ಬರುತ್ತೆ ವಾಟ್ ಈಸ್ ದಿಸ್ ಡಕ್ಟ್ಸ್ ಆಫ್ ಗ್ಲ್ಯಾಂಡ್ ಯೂಶ್ವಲಿ ನೀವು ಗ್ಲ್ಯಾಂಡ್ ಅಂದರೆ ಗ್ರಂಥಿಗಳು ಅಂತ ಅರ್ಥ ಹೌದಾ ಸೊ ನಮ್ಮ ಬಾಡಿನಲ್ಲಿ ಬರುವಂತಹ ಯಾವುದೇ ಒಂದು ಗ್ರಂಥಿಯನ್ನು ತೊಗೊಂಡ್ರೆ ಅದರ ಒಳಗಡೆ ಅದರದ್ದು ಡಕ್ಟ್ಸ್ ಒಳಗಡೆ ನಾಳಗಳಲ್ಲಿ ಈ ಕ್ಯುಬೋರ್ಡೆಲ್ ಎಪಿಥೀಲಿಯಮ್ಮು ಕಂಡು ಬರುತ್ತೆ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಗೊನಾಡ್ಸನ್ನು ತೊಗೊಂಡ್ರೆ ಗೊನಾಡ್ಸ್ ಅಂದರೆ ಏನು ರಿಪ್ರೊಡಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಆರ್ಗನ್ಸು ಟೆಸ್ಟೀಸ್ ಆಗ್ಬೋದು ಅಥವಾ ಓವರಿ ಆಗ್ಬೋದು ಓಕೆ ಈ ಗೊನಾಯ್ಡ್ಸ್ಗಳಲ್ಲಿ ಕೂಡ ಈ ಕ್ಯುಬೋರ್ಡಲ್ ಎಪಿಥೀಲಿಯಮ್ಮು ಕಂಡು ಬರುತ್ತೆ ಓಕೆ ನಾವು ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಕ್ಯೂಬಾಯ್ಡಲ್ ಎಪಿಥೀಲಿಯಮು ಕೆಲವೊಂದು ಬಾರಿ ಸಿಹಿಯರ್ ಇದು ಬೇಸ್ಮೆಂಟ್ ಮೆಂಬ್ರೇನ್ ನಾವು ದೀಸ್ ಆರ್ ದ ಕ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಸೆಂಟ್ರಲ್ ಆಗಿ ನ್ಯೂಕ್ಲಿಯಸ್ ಇದೆ ಸೊ ಕೆಲವೊಂದು ಬಾರಿ ಏನು ಮಾಡುತ್ತೆ ಈ ಕ್ಯೂಬಾಯ್ಡಲ್ ಎಪಿಥಿಲಿಯಮ್ ಏನ್ ಸೆಲ್ಸ್ ಇದೆಯಲ್ಲ ಮೇಲ್ಗಡೆ ಇದು ಈ ರೀತಿಯಾದಂತಹ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್ ಸೊ ಪ್ಲೇನ್ ಸರ್ಫೇಸ್ ಇಲ್ದೇನೆ ಈ ರೀತಿಯಾದಂತಹ ಫಿಂಗರ್ ಲೈಕ್ ಪ್ರೊಜೆಕ್ಷನ್ನ ಇದು ಫಾರ್ಮ್ ಮಾಡುತ್ತೆ ಯಾವುದು ಕ್ಯೂಬಾಯ್ಡಲ್ ಸೆಲ್ಸ್ ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆ್ಯಸ್ ಮೈಕ್ರೋ ವಿಲೈ ಮೈಕ್ರೋ ಅಂದರೆ ಸ್ಮಾಲ್ ಅಂತ ಅರ್ಥ ವಿಲೈ ಅಂತಂದರೆ ಈ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಅರ್ಥ ಎಕ್ಸ್ಪೆಷಲಿ ಈ ಪಿ ಸಿ ಟಿ ತೊಗೊಂಡ್ರೆ ಇಲ್ಲಿದೆಯಲ್ಲ ಪ್ರಾಕ್ಸಿಮಲ್ ಕನ್ವಾಲ್ಯೂಟೆಡ್ ಟ್ಯೂಬ್ಯೂಲ್ ಸೊ ಪಿ ಸಿ ಟಿನಲ್ಲಿ ಈ ರೀತಿಯಾದಂತಹ ಮೈಕ್ರೋವೆಲ್ಲ ಇರುತ್ತೆ ಇದಕ್ಕೆ ಕ್ಯೂಬಾಯ್ಡಲ್ ಎಪಿಥೀಲಿಯಂಗೆ ಇದನ್ನು ನಾವು ಬ್ರಷ್ ಬಾರ್ಡರ್ ಅಂತ ಕರಿತೀವಿ ಬ್ರಷ್ ಬಾರ್ಡರ್ ಕನ್ಫ್ಯೂಸ್ ಆಗ್ತಿದೆಯಾ ಡೋಂಟ್ ವರಿ ಎಲ್ಲಿದ್ದೀವಿ ಸ್ಟಾರ್ಟಿಂಗ್ ಸ್ಕ್ವಾಮಸ್ ಎಪಿಥೀಲಿಯಂ ಲೊಕೇಶನ್ ಆಯಿತು ನೆಕ್ಸ್ಟ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಕಲಿತಾ ಇದೀವಿ ಅದರಲ್ಲಿ ಕೆಲವೊಂದು ಬಾರಿ ಈ ಸೆಲ್ಸ್ಗಳಲ್ಲಿ ಎಕ್ಸ್ಪೆಷಲಿ ಕ್ಯೂಬಾಯ್ಡಲ್ ಎಪಿಥೀಲಿಯಂ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಪಿ ಸಿ ಟಿ ಇಟ್ ಹ್ಯಾಸ್ ಅ ಬ್ರಷ್ ಬಾರ್ಡರ್ ಓಕೆ ಇದಕ್ಕೆ ಅಂತ ಆಮೇಲೆ ಫಂಕ್ಷನ್ನಲ್ಲಿ ಹೇಳ್ತೀನಿ ನೆಕ್ಸ್ಟ್ ಒನ್ ಈಸ್ ಕಾಲಮ್ನಾರ್ ಎಪಿಥೀಲಿಯಮ್ ಕಾಲಮ್ನಾರ್ ಎಪಿಥೀಲಿಯಮ್ ಈಸ್ ಫೌಂಡ್ ಇನ್ ಲೈನಿಂಗ್ ಆಫ್ ಸ್ಟಮಕ್ ಆ್ಯಂಡ್ ಇಂಟರ್ಸ್ಟೈನ್ ಇದು ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸ್ಟಮಕ್ಕನ್ನು ತಗೊಂಡ್ರೆ ಓಕೆ ಇದರ ಲೈನಿಂಗ್ನಲ್ಲಿ ನಮಗೆ ವಿಚ್ ಟೈಪ್ ಆಫ್ ಎಪಿಥೀಲಿಯಮ್ ಈಸ್ ಪ್ರೆಸೆಂಟ್ ಕಾಲುಮ್ನರ್ ಎಪಿಥೀಲಿಯಮ್ ಈಸ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಇವನ್ ಇಂಟಸ್ಟೈನ್ ಸೊ ನಮಗೆ ದೊಡ್ಡ ಕರಳು ಸಣ್ಣ ಕರಳು ಅಂತ ಕಲಿತೀವಲ್ಲ ಸೊ ಇವನ್ ಇನ್ ಕೇಸ್ ಆಫ್ ಇಂಟಸ್ಟೈನ್ ದ ಎಪಿಥೀಲಿಯಮ್ ಈಸ್ ಕಾಲುಮ್ನಾರ್ ಗೊತ್ತಾಗ್ತಿದೆಯಾ ಸೊ ಸಿ ಹಿಯರ್ ಇದು ಬ್ಲಡ್ ವೆಸಲು ಏರ್ ಸ್ಯಾಕು ಬಾಮನ್ಸ್ ಕ್ಯಾಪ್ಸೂಲು ಇಲ್ಲಿ ಡಟ್ಸ್ ಆಫ್ ಗ್ಲಾಂಡ್ಸ್ ಆ್ಯಂಡ್ ಟ್ಯುಬ್ಯುಲರ್ ಪಾರ್ಟ್ಸ್ ಆಫ್ ನೆಫ್ರಾನ್ ಕಾಲಮ್ನಾರ್ ಎಪಿಥೀಲಿಯಂ ಮೇಲೆ ಇರುತ್ತೆ ಸ್ಟಮಕ್ ಮತ್ತು ಇಂಟಸ್ಟೈನಲ್ಲಿ ಇರುತ್ತೆ ಈವನ್ ಕಾಲಮ್ನಾರ್ ಎಪಿಥೀಲಿಯಂ ವಿಚ್ ಈಸ್ ಪ್ರೆಸೆಂಟ್ ಇನ್ ಇಂಟಸ್ಟೈನ್ ಈ ಇಂಟಸ್ಟೈನಲ್ಲಿ ಇರುವಂತಹ ಕಾಲೊಮ್ನಾರ್ ಎಪಿಥೀಲಿಯಂ ದಿಸ್ ಈಸ್ ಬೇಸ್ಮೆಂಟ್ ಮೆಂಬ್ರೇ ಅಗೈನ್ ಇಟ್ ವಿಲ್ ಫಾರ್ಮ್ ಅ ಮೈಕ್ರೋವಿಲಾಯ್ ಅಂದರೆ ಬ್ರಷ್ ಬಾರ್ಡರ್ ಸೊ ಮೈಕ್ರೋವಿಲಾಯ್ ಮತ್ತು ಬ್ರಷ್ ಬಾರ್ಡರ್ ಎಲ್ಲಿ ಬಂತು ಕ್ಯೂಬಾಯ್ಡಲ್ ಎಪಿಥಿಲಿಯಂನಲ್ಲೂ ಬಂತು ಮತ್ತು ಕಾಲಮ್ನರ್ ಎಪಿಥೀಲಿಯಂನಲ್ಲೂ ಬಂತು ಇಲ್ಲಿ ಪಿ ಸಿ ಟಿನಲ್ಲಿ ಇರುತ್ತೆ ಇಲ್ಲಿ ಇಂಟರ್ಸ್ಟೈನ್ನಲ್ಲಿ ಇರುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ರೈಟ್ ನೆಕ್ಸ್ಟ್ ಒನ್ ಸಿಲಿಯೇಟೆಡ್ ಎಪಿಥೀಲಿಯಂ ಎಲ್ಲಿ ಕಂಡು ಬರುತ್ತೆ ಸಿಲಿಯೇಟೆಡ್ ಕ್ಯೂಬೋಯ್ಡಲ್ ಎಪಿಥೀಲಿಯಂ ಈಸ್ ಪ್ರೆಸೆಂಟ್ ಇನ್ ಯುರಿನಿಫಾರಸ್ ಟ್ಯೂಬ್ಯೂಲ್ ಯುರಿನ್ ಯೂರಿನಿ ಅಂತಂದರೆ ಏನು ಎಕ್ಸ್ಕ್ರಿಟರಿ ಸಿಸ್ಟಮ್ ಯೂರಿನಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂದರೆ ಯಾವ ಸ್ಟ್ರಕ್ಚರ್ ಬರುತ್ತೆ ನೆಫ್ರಾನ್ ಬರುತ್ತೆ ಸೊ ನಿಮಗೆ ಹೆಸರು ನೋಡಿನೇ ಅರ್ಥ ಆಗಬೇಕು ಎದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಿದ್ದೀವಿ ಅಂತ ಸೊ ಯೂರಿನಿಫರಸ್ ಟ್ಯೂಬ್ಯೂಲ್ ಅಂದರೆ ಈ ಫುಲ್ ನೆಫ್ರಾನು ಮತ್ತು ಕಲೆಕ್ಟಿಂಗ್ ಡಕ್ಟ್ ಸೇರಿ ಇದನ್ನು ಪೂರ್ತಿ ಯೂರಿನಿಫರಸ್ ಟ್ಯೂಬ್ಯೂಲ್ ಅಂತ ಕರೀತಾರೆ ಗೊತ್ತಾಗ್ತಿದೆಯಾ ಸೊ ನೆಫ್ರಾನ್ ಪ್ಲಸ್ ಕಲೆಕ್ಟಿಂಗ್ ಡಕ್ಟ್ ದಿಸ್ ಹೋಲ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಯುರಿನಿಫರಸ್ ಟ್ಯುಬ್ಯೂಲ್ ಸೊ

ಬ್ರಾಂಕಿಯೋಲ್ ಮತ್ತು ಲಂಗ್ಸ್ಗಳ ಸ್ಟ್ರಕ್ಚರ್ ಸೊ ಸಿಲಿಯೇಟೆಡ್ ಕಾಲಮ್ನರ್ ಎಪಿಥೀಲಿಯಮ್ಮು ಈ ಬ್ರಾಂಕ್ಯೂಲ್ಸ್ಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಆ್ಯಂಡ್ ಕೆಲವೊಂದು ಬಾರಿ ಫ್ಯಾಲೋಪಿಯನ್ ಟ್ಯೂಬ್ಸ್ ಇವೆಲ್ಲ ವರ್ಡ್ಸ್ ನಿಮಗೆ ಫಸ್ಟ್ ಟೈಮ್ ಕೇಳ ಕೇಳ್ತಾ ಇದ್ದೀರ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಟೆನ್ಷನ್ನು ಆಗುತ್ತೆ ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಎಲ್ಲ ವರ್ಡ್ಸು ನಿಮಗೆ ಅರ್ಥ ಆಗ್ತವೆ ಎಲ್ಲಿದ್ವಿ ನಾವು ಫಾಲೋಪಿಯನ್ ಟ್ಯೂಬ್ ವಾಟ್ ಈಸ್ ದಿಸ್ ಫಾಲೋಪಿಯನ್ ಟ್ಯೂಬ್ ದಿಸ್ ಈಸ್ ದ ಸ್ಟ್ರಕ್ಚರ್

ಓಕೆ ಫಾಲೋಪಿಯನ್ ಟ್ಯೂಬ್ ಒಳಗಡೆ ಏನಿರುತ್ತಂತೆ ಸಿಲಿಯೇಟೆಡ್ ಅಂದರೆ ಹೇರ್ಲೆ ಸ್ಟ್ರಕ್ಚರನ್ನು ಹೊಂದಿರುವಂತಹ ಕಾಲುಮ್ನ ಎಪಿಥೀಲಿಯಂ ಇಲ್ಲಿ ಕಂಡು ಬರುತ್ತೆ ಓಕೆ ಸೊ ಇದೆಲ್ಲ ಗೊತ್ತಾಯ್ತಾ ಸ್ಕ್ವಾಮಸ್ ಎಪಿಥೀಲಿಯಂ ಕ್ಯೂಬಾಯ್ಡಲ್ ಎಪಿಥೀಲಿಯಮ್ ಕಾಲುಮ್ನ ಎಪಿಥೀಲಿಯಮ್ ಆ್ಯಂಡ್ ಸಿಲಿಯೇಟೆಡ್ ಕ್ಯೂಬಾಯ್ಡಲ್ ಆರ್ ಸಿಲಿಯೇಟೆಡ್ ಕಾಲುಮ್ನ ಎಪಿಥೀಲಿಯಂ ಫಂಕ್ಷನ್ ತಗೊಂಡ್ರೆ ಇದು ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು ಮೊದಲನೇ ಫಂಕ್ಷನ್ ಏನು ಸ್ಕ್ವಾಮಸ್ದು ಡಿಫ್ಯೂಷನ್ ಡಿಫ್ಯೂಜನ್ ಅಂತಂದರೆ ಏನು ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಇಲ್ಲಿ ನೋಡಿ ಸ್ಕ್ವಾಮಸ್ ಸೆಪಿಥಿಲಿಯಂ ಇಲ್ಲಿದೆ ಇಲ್ಲಿದೆ ಮತ್ತು ಇಲ್ಲಿ ಅಂತ ಕಲ್ತಿದ್ದೀವಿ ಡಿಫ್ಯೂಜನ್ ಅಂತಂದರೆ ಈ ಇಲ್ಲಿ ನೋಡಿ ಈ ಬ್ಲಡ್ ವಸಲ್ಸ್ ತೊಗೊಂಡ್ರೆ ಈ ಬ್ಲಡ್ ವೆಸಲ್ಸ್ನಲ್ಲಿ ಏನಿರುತ್ತೆ ಬಾಡಿಗೆ ತುಂಬ ಅವಶ್ಯಕತೆ ಇರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸು ಬ್ಲಡ್ನಲ್ಲಿ ಇರುತ್ತೆ ಸೊ ಬಾಡಿಯಿಂದ ಈ ಬ್ಲಡ್ ವಸಲಿಂದ ಆ ಎಲ್ಲ ನ್ಯೂಟ್ರಿಯೆಂಟ್ಸು ಈಸಿಯಾಗಿ ಹೊರಗಡೆ ಬಂದು ಬಾಡಿಗೆ ಅವು ಸಪ್ಲೈ ಆಗಬೇಕು ಓಕೆ ಆದ್ದರಿಂದ ದೇರ್ ಫೋರ್ ಬ್ಲಡ್ ವೆಸೆಲ್ ವಾಲ್ ಆಫ್ ದ ಬ್ಲಡ್ ವೆಸಲ್ ಈಸ್ ಅಪ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಂ ಜಸ್ಟ್ ಇಮ್ಯಾಜಿನ್ ಮಾಡಿ ಥಿನ್ ಸೆಲ್ಸ್ ಇಲ್ದೇನೆ ಫುಲ್ ಕಾಲ್ಮರ್ ಸೆಲ್ಸ್ ಏನಾದರೂ ಇಲ್ಲಿತ್ತು ಅಂತಂದರೆ ಈ ನ್ಯೂಟ್ರಿಯೆಂಟ್ಸಿಗೆ ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು ಹೌದಾ ಬಟ್ ಅದೇ ಥಿನ್ನಾಗಿ ಸೆಲ್ಸ್ ಇದ್ದು ಅಂತಂದರೆ ಈಸಿಯಾಗಿ ಅವು ಹೊರಗಡೆ ಹಿರ್ಕೊಂಡು ಬಿಡ್ತವೆ ದೇರ್ ಫೋರ್ ದ ವಾಲ್ ಆಫ್ ಬ್ಲಡ್ ವೆಸಲ್ ಈಸ್ ಮೇಡ್ ಅಪ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಮ್ ಅದೇ ರೀತಿ ಬ್ಲಡ್ ವಸಲ್ಸ್ನಲ್ಲಿ ಬ್ಲಡ್ ಇತ್ತ ಅದು ನಮ್ಮ ದೇಹಕ್ಕೆ ಅವಶ್ಯಕತೆ ಇತ್ತು ಅದಕ್ಕೆ ಅದು ಅಬ್ಸಾರ್ಬ್ ಆಯಿತು ಅಥವಾ ಆ ಪಾರ್ಟಿಕಲ್ಸು ಮೂವ್ ಅದು ಇಲ್ಲಿ ನೋಡಿ ರೆಸ್ಪಿರೇಟರಿ ಸಿಸ್ಟಮ್ ಅಂತಂದರೆ ಇಲ್ಲೇನಿದೆ ಏರಿದೆ ಸೊ ನಾವು ಉಸಿರನ್ನು ಒಳಗೆ ತೊಗೊಂಡಾಗ ಉಸಿರು ಮೂಗಿನ ಮೂಲಕ ಹಾದು ಇಲ್ಲಿ ಒಳಗಡೆ ಬಂದು ಬ್ರಾಂಕಿಯೋಲ್ಸನ್ನು ದಾಟಿ ಈ ಎಲ್ಲ ಬ್ರ್ಯಾಂಚಸ್ಸನ್ನು ದಾಟಿ ಲಾಸ್ಟಿಗೆ ಅಲ್ವಿಯೊಲಾಗೆ ಬರುತ್ತೆ ಏನು ಇದು ಏರ್ ಏರ್ ಅಂತಂದರೆ ಆಕ್ಸಿಜನ್ ಇರುತ್ತೆ ಕಾರ್ಬನ್ ಡೈಆಕ್ಸೈಡು ಪೊಲ್ಯೂಷನ್ ಎಲ್ಲ ಇರುತ್ತೆ ಈ ಏರ್ನಲ್ಲಿ ಬಟ್ ನಮಗೇನು ಬೇಕು ಆಕ್ಸಿಜನ್ ಮಾತ್ರ ಬೇಕು ಸೊ ಈ ಆಕ್ಸಿಜನ್ನು ಈ ಅಲ್ವಿಯೋಲಾಯನ್ನು ದಾಟಿ ಹೊರಗಡೆ ಬಂದು ನಮ್ಮ ಬಾಡಿಗೆ ಅದು ಎನರ್ಜಿಯನ್ನು ಕೊಡಬೇಕು ಓಕೆ ದೇರ್ ಫೋರ್ ದ ವಾಲ್ ಈಸ್ ಅಗೇನ್ ಮೇಡಪ್ ಆಫ್ ಥಿನ್ ಲೇಯರ್ ಆಫ್ ಸೆಲ್ಸಿ ನಮ್ಮ ಬಾಡಿ ಎಷ್ಟು ಆರ್ಗನೈಸ್ ಆಗಿ ವ್ಯವಸ್ಥಿತವಾಗಿ ಯಾವ್ಯಾವ ಟಿಶ್ಯೂ ಎಲ್ಲಲ್ಲಿರಬೇಕು ಅಲ್ಲಲ್ಲೇ ಇದೆ ಸೊ ಆಕ್ಸಿಜನ್ ಅಂದರೆ ಗ್ಯಾಸಿಯಸ್ ಮೊಲಿಕ್ಯೂಲ್ಸ್ ಕೂಡ ಈ ಲೇಯರನ್ನು ದಾಟಿ ಹೊರಗಡೆ ಈಸಿಯಾಗಿ ಬರ್ಬೋದು ಸೊ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಆ ಪಾರ್ಟಿಕಲ್ಲು ಯಾವುದಾದ್ರೂ ಮಿನ್ರಲ್ಸ್ ಆಗಿರ್ಬೋದು ಅಥವಾ ಅದು ಗ್ಯಾಸಿಯಸ್ ಆಗಿರ್ಬೋದು ಅದನ್ನು ನಾವು ಡಿಫ್ಯೂಜನ್ ಅಂತ ಕರಿತೀವಿ ಡಿಫ್ಯೂಷನ್ ಅಂತಂದರೆ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಸೊ ಡಿಫ್ಯೂಷನ್ ಆಗಲಿಕ್ಕೆ ಯಾವ ರೀತಿಯಾದಂತಹ ಎಪಿಥಿಲಿಯಲ್ ಟಿಶ್ಯೂ ಇರಬೇಕು ಥಿನ್ ಲೇಯರ್ಡ್ ಸ್ಕ್ವಾಮಸ್ ಎಪಿಥೀಲಿಯಂ ಇರಬೇಕು ಅಗೇನ್ ಬೌಮನ್ಸ್ ಕ್ಯಾಪ್ಸೂಲ್ ಮತ್ತು ಹೆಂಡ್ಲೇಸ್ ಲೂಪ್ನಲ್ಲೂ ಕೂಡ ಸ್ಕ್ವಾಮಸ್ ಎಪಿಥಿಲಿಯಂ ಇದೆ ಯಾಕೆ ಇಲ್ಲಿಯೂ ಕೂಡ ಎಬ್ಸಾರ್ಬ್ಷನ್ ಅಂದರೆ ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಆಗ್ತಾ ಇರಬೇಕು ಇಲ್ಲಿ ಓಕೆ ಸೊ ಪಾರ್ಟಿಕಲ್ಸ್ ಡಿಫ್ಯೂಸ್ ಆಗಲಿಕ್ಕೆ ಸ್ಕ್ವಾಮಸ್ ಎಪಿಥಿಲಿಯಮು ಹೆಲ್ಪ್ ಮಾಡುತ್ತೆ ಸೊ ದ ಮೇನ್ ಫಂಕ್ಷನ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಮ್ ಈಸ್ ಡಿಫ್ಯೂಷನ್ ದಿಸ್ ಎಪಿಥೀಲಿಯಲ್ ಟಿಶು ಹೆಲ್ಪ್ಸ್ ಇನ್ ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್ ರಿಮೆಂಬರ್ ದಿಸ್ ಪಾಯಿಂಟ್ ಓಕೆ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಮತ್ತು ಕಾಲಮ್ನರ್ ಎಪಿಥೀಲಿಯಂ ಆಲ್ಮೋಸ್ಟ್ ಸೇಮ್ ಫಂಕ್ಷನ್ ಯಾವುದು ಸೆಕ್ರೀಷನ್ ಆ್ಯಂಡ್ ಅಬ್ಸಾರ್ಬ್ಷನ್ ಸೊ ಕಾಲಮ್ನರ್ ಎಪಿತ್ ಸಿಲ್ ಕ್ಯೂಬಾಯ್ಡಲ್ ಎಪಿಥೀಲಿಯಮ್ ಆ್ಯಂಡ್ ಕಾಲಮ್ನರ್ ಎಪಿಥೀಲಿಯಂ ದ ಹೆಲ್ಪ್ ಇನ್ ಅಬ್ಸಾರ್ಬ್ಷನ್ ಸೊ ಕೆಲವೊಂದು ಯೂಸ್ಫುಲ್ ಸಬ್ಸ್ಟೆನ್ಸ್ಗಳನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಈ ಸೆಲ್ಸ್ಗಳು ಕ್ಯೂಬಾಯ್ಡಲ್ ಸೆಲ್ಸ್ ಮತ್ತು ಕಾಲಮ್ನರ್ ಸೆಲ್ಸು ಹೆಲ್ಪ್ ಮಾಡ್ತವೆ ನಾವು ದ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಬ್ರಷ್ ಪೌಡರ್ ಇಲ್ಲಿ ನೋಡಿ ಈ ಸೆಲ್ಸಿಗೆ ಮೈಕ್ರೋವಿಲ್ಲ ಇಲ್ಲ ಈ ಸೆಲ್ಸಿಗೆ ಮೈಕ್ರೋವಿಲ್ಲ ಇದ್ದಾವೆ ಫಂಕ್ಷನ್ ಏನು ಈ ಎಪಿಥಿಲೇ ಮುದ್ದು ಎಬ್ಸಾಬ್ಷನ್ ಅಂತಂದರೆ ಅಗತ್ಯವಾದ ವಸ್ತುಗಳನ್ನು ಹೀರ್ಕೊಳ್ಳೋದು ಹೌದಾ ಸೊ ಎಬ್ಸಾರ್ಬ್ಷನ್ನು ಜಾಸ್ತಿ ಆಗಬೇಕು ಅಂತಂದರೆ ಜಾಸ್ತಿ ಸರ್ಫೇಸ್ ಇದ್ದರೆ ಒಳ್ಳೆಯದು ಸೊ ಈ ಮೈಕ್ರೋವಿಲ್ಲ ಈ ಥರ ಸ್ಟ್ರಕ್ಚರ್ ಫಾರ್ಮ್ ಮಾಡಿದ್ದು ಅಂತಂದರೆ ಅವನು ಮಾಡ್ತಾ ಇದ್ದಾವೆ ಸರ್ಫೇಸನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾವೆ ಇವಾಗ ನೋಡಿ ಇದು ಒಂದು ಕ್ಯುಬಾರ್ಡಲ್ ಸೆಲ್ಸ್ ಅಂತ ತಿಳ್ಕೊಳ್ಳಿ ಓಕೆ ಇಷ್ಟು ಸರ್ಫೇಸ್ ಇದೆ ಅವೈಲೇಬಲ್ ಸರ್ಫೇಸ್ ಈ ಸೈಡಿಗೆ ಬೇರೆ ಅಟ್ಯಾಚ್ ಆಗಿರುತ್ತೆ ಕೆಳಗಡೆ ಬೇಸ್ಮೆಂಟ್ ಮೆಮ್ರೇನ್ ಇರುತ್ತೆ ಸೊ ಇಷ್ಟು ಸರ್ಫೇಸಿಂದ ಒಂದು ಹತ್ತು ಏನಾದರೂ ಪಾರ್ಟಿಕಲ್ಸ್ ಅಬ್ಸಾರ್ಬ್ ಆಗ್ತವೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ಬಟ್ ಇದೇ ಲೇಯರು ಈ ಥರ ಫಿಂಗರ್ ಲೈಕ್ ಸ್ಟ್ರಕ್ಚರನ್ನು ಹೀಗೆ ಫಾರ್ಮ್ ಮಾಡಿದ್ದು ಅಂತಂದರೆ ಇಷ್ಟು ಸರ್ಫೇಸ್ ಜಾಸ್ತಿ ಆಯ್ತಾ ಇದಿಷ್ಟು ಸರ್ಫೇಸ್ ಜಾಸ್ತಿ ಆಯ್ತ ಸೊ ಮೈಕ್ರೋವಿಲ್ಲೈ ಏನು ಮಾಡ್ತಾ ಇದ್ದಾವೆ ಅಂತಂದರೆ ದೇ ಆರ್ ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ ಒನ್ ಮಾರ್ಕ್ ಕ್ವಶನ್ ವಾಟ್ ಆರ್ ದೀಸ್ ಮೈಕ್ರೋವಿಲ್ಲೈ ವಾಟ್ ದೇ ಆರ್ ಡೂಯಿಂಗ್ ದೇ ಆರ್ ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ ಸರ್ಫೇಸ್ ಏರಿಯಾ ಜಾಸ್ತಿ ಆಯಿತು ಅಂತಂದರೆ ಮೋರ್ ಅಬ್ಸಾರ್ಬ್ಷನ್ ಟೇಕ್ಸ್ ಪ್ಲೇಸ್ ಹಿಯರ್ ಅದೇ ರೀತಿಯಾಗಿ ಕಾಲಮ್ನಾರ್ ಎಪಿಥೀಲಿಯಮ್ ಜಸ್ಟ್ ಸಿಂಪಲ್ ಆಗಿದ್ದು ಅಂತಂದರೆ ಲೆಸ್ ಅಬ್ಸಾರ್ಬ್ಷನ್ ಆಗುತ್ತೆ ಬಟ್ ಜಾಸ್ತಿ ಅಬ್ಸಾರ್ಬ್ಷನ್ ಆಗಬೇಕು ನಮ್ಮ ಬಾಡಿನಲ್ಲಿ ನಾವು ಊಟ ಮಾಡಿರುವಂತಹ ಎಲ್ಲ ಕೆಮಿಕಲ್ಸು ಡೈಜೆಷನ್ ಆಗಿ ಅವು ಅಲ್ಟಿಮೇಟ್ಲಿ ಇಂಟರ್ಸ್ಟೈನಲ್ಲಿ ಅಬ್ಸಾರ್ಬ್ ಆಗಬೇಕು ಅಂತಂದರೆ ಮೋರ್ ಎಬ್ಸಾರ್ಬ್ಷನ್ ಮಾಡಲಿಕ್ಕೆ ಇವು ಫಿಂಗರ್ ಫಿಂಗರ್ಲೆಗ್ ಸ್ಟ್ರಕ್ಚರ್ಸ್ ಇರ್ತವೆ ಅದನ್ನು ನಾವು ಮೈಕ್ರೋವಿಲ್ ಅಂತ ಕರಿತೀವಿ ಗೊತ್ತಾಗ್ತಿದೆಯಾ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವೇರ್ ವಿ ಆರ್ ವಿ ಆರ್ ಇನ್ ದ ಫಂಕ್ಷನ್ ಓಕೆ ಸೊ ಕ್ಯುಬಾರ್ಡಲ್ ಎಪಿಥೀಲಿಯಂ ಆ್ಯಂಡ್ ಕಾಲೊಮ್ನಾರ್ ಎಪಿಥೀಲಿಯಮ್ ದೆ ಹೆಲ್ಪ್ ಇನ್ ಅಬ್ಸಾರ್ಬ್ಷನ್ ಆ್ಯಂಡ್ ಸಿಕ್ರೀಷನ್ ಸಿಕ್ರಿಷನ್ ಅಂದರೆ ಕೆಲವೊಂದು ಸತಿ ಈ ಕ್ಯುಬಾರ್ಡಲ್ ಸೆಲ್ಸ್ ಮತ್ತು ಕಾಲೊಮ್ನಾರ್ ಸೆಲ್ಸು ಕೆಲವೊಂದು ಕೆಮಿಕಲ್ಸ್ಗಳನ್ನು ಇವು ಉತ್ಪತ್ತಿ ಮಾಡ್ತವೆ ಅದನ್ನು ಸಿಕ್ರೀಷನ್ ಅಂತ ಕರೀತಾರೆ ಗೊತ್ತಾಯ್ತ ಈ ಮೂರು ನೆಕ್ಸ್ಟ್ ಒನ್ ಸಿಲಿಯೇಟೆಡ್ ಎಪಿಥೀಲಿಯಂ ಈ ಸಿಲೆಟೆಡ್ ಎಪಿತಿ ಒಂದು ನೀವು ಫಂಕ್ಷನ್ ಆಗಿ ನೆನ್ಪಿಟ್ಕೋಬೇಕು ಇವೇನು ಹೇರ್ ಇರ್ತಾವಲ್ಲ ಇವು ಜಸ್ಟ್ ಹಿಂಗೆ ಸ್ಟ್ಯಾಂಡಿಂಗ್ ಇರೋದಿಲ್ಲ ಇವು ಯಾವತ್ತು ಹಿಂಗೆ ಮೂವ್ ಆಗ್ತಾ ಇರ್ತವೆ ಸೊ ಸಿಲಿಯಾ ಮೂವ್ ಆಗಬೇಕಾದ್ರೆ ಇವು ಪಾರ್ಟಿಕಲ್ಸನ್ನು ಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದು ಬ್ರಾಂಕ್ಯೂಲ್ ಅಂತ ತೊಗೊಂಡಿದ್ವಲ್ಲ ಸೊ ಬ್ರಾಂಕ್ಯೂಲ್ ಅಂದರೆ ಹೆಂಗಿರುತ್ತೆ ಇದು ಮುಂದೆ ಮೂಗಿ ಕನೆಕ್ಷನ್ ಆಗಿರುತ್ತೆ ಸ್ವಲ್ಪ ಎನ್ಲಾರ್ಜ್ ಮಾಡಿ ತೆಗಿತಾಯಿದ್ದೀನಿ ನೋ ದೀಸ್ ಆರ್ ದ ಶ್ವಾಸಕೋಶಗಳು ಅಂದರೆ ಲಂಗ್ಸ್ ಸೊ ಬ್ರಾಂಕ್ಯೂಲ್ ಎಲ್ಲಿ ಬಂತು ಇಲ್ಲಿ ಸೊ ಇಲ್ಲೇನಿದೆ ಸಿಲಿಯೇಟೆಡ್ ಎಪಿಥಿಲಿಯಮ್ ಇದೆ ಅಂದರೆ ಇಲ್ಲಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇದ್ದಾವೆ ಓಕೆ ಒಂಥರ ಫಿಲ್ಟರ್ ಮಾಡ್ದಂಗೆ ಸೊ ಇಲ್ಲಿಯೂ ಕೂಡ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಎಲ್ಲಿಂದ ಬಂತು ಈ ಸಿಲಿಯೇಟೆಡ್ ಎಪಿಥಿಲಿಯಮಿಂದ ಬಂತು ಸೊ ಈ ಸಿಲಿಯಾ ಏನು ಮಾಡ್ತಿರ್ತವೆ ಕಂಟಿನ್ಯೂಸ್ ಆಗಿ ಮೂವ್ ಇರ್ತವೆ ಬೈ ಎನಿ ಚಾನ್ಸ್ ನಿಮ್ಮ ಮೂಗಿಂದ ಯಾವುದಾದ್ರೂ ಒಂದು ಪೋಲನ್ ಗ್ರೇನು ಅಥವಾ ಯಾವುದೋ ಒಂದು ಡಸ್ಟ್ ಪಾರ್ಟಿಕಲ್ಸು ಹೋಯ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವಾಗೇನು ಮಾಡ್ತವೆ ಈ ಸಿಸ್ಟಮ್ನಲ್ಲಿ ಡಸ್ಟ್ ಪಾರ್ಟಿಕಲ್ಸಿಗೆ ಅಲೋವಿಲ್ಲ ಹೌದಾ ಜಸ್ಟ್ ಏರಿಗಷ್ಟೇ ಅಲೋ ಇರುತ್ತೆ ಅಂದರೆ ಏರಷ್ಟೇ ಇಲ್ಲಿ ಎಂಟರ್ ಆಗಬೇಕು ಈ ರೀತಿ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಬೈ ಎನಿ ಚಾನ್ಸ್ ಎಂಟರ್ ಆಯಿತು ಅಂತಂದರೆ ನಾವೇನು ಮಾಡ್ತೀವಿ ಫುಲ್ ಪ್ರೆಷರ್ ಹಾಕಿ ಸೀನ್ತೀವಿ ಒಂದು ಸತಿ ಅಂದರೆ ಅದು ಮೂಗಿನಿಂದ ಹೊರಗೆ ಬರಲಿ ಅಂತ ಸೊ ಇಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಬೇಡವಾದಂತಹ ವಸ್ತುಗಳು ಎಂಟರ್ ಆಗಿದಾವಲ್ಲ ಇದನ್ನು ಹೊರಗೆ ಹಾಕ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅದಕ್ಕೆ ಡೈರೆಕ್ಷನ್ ಯಾರು ತೋರಿಸ್ತಾರೆ ಹೊರಗಡೆ ಹೋಗಲಿಕ್ಕೆ ಈ ಸಿಲಿಯಾಗಳು ತೋರಿಸ್ತವೆ ಸೊ ಸಿಲಿಯಾಗಳು ಮೂವ್ ಆಗ್ತಾ 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 ಆ ಪಾರ್ಟಿಕಲನ್ನು ಪೂರ್ತಿ ಹಿಂಗೆ ಚಿಮ್ಮಿಸಿ ಅಂದರೆ ಹೊರಗೆ ಹಾಕ್ಬಿಡ್ತವೆ ಓಕೆ ಇನ್ನೊಂದು ಫಂಕ್ಷನ್ನು ಇಲ್ಲಿ ನೋಡಿ ಫಾಲೋಪಿನ್ ಟ್ಯೂಬ್ ಇದೆ ಇಲ್ಲಿಯೂ ಕೂಡ ಸಿಲಿಯಾ ಇದೆ ಸಿಲಿಯಾ ಇತ್ತು ಅಂತಂದರೆ ಏನೋ ಮೂವ್ ಮಾಡಬೇಕು ಅಂತ ಅರ್ಥ ಏನನ್ನು ಮೂವ್ ಮಾಡ್ತಾ ಇದ್ದಾವೆ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಈ ಒರಿಯಿಂದ ಏನೋ ಒಂದು ಎಗ್ ಬರುತ್ತಲ್ಲ ಅಂಡಾನು ಬರುತ್ತಲ್ಲ ಇದನ್ನು ಈ ಫಿಂಬ್ರೆ ತೊಗೊಂಬಿಡುತ್ತೆ ಒಳಗಡೆ ಓಕೆ ಸೊ ಇಲ್ಲಿ ಎಂಟರ್ ಆದಂತಹ ಎಗ್ಗು ಫಾಲೋಪಿಯನ್ ಟ್ಯೂಬನ್ನು ರೀಚ್ ಆಗಬೇಕು ಯಾಕೆ ಫಲೀಕರಣ ಪ್ರೋಸೆಸ್ ಫರ್ಟಿಲೈಸೇಷನ್ ಆಗುವಂತಹ ಪ್ಲೇಸ್ ಇದು ಫಲ್ ಫಾಲೋಪಿಯನ್ ಟ್ಯೂಬ್ ಸೊ ಈ ಎಗ್ಗು ಮೂವ್ ಆಗ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ಸಿಲಿಯಾ ಹೆಲ್ಪ್ ಮಾಡ್ತಾ ಇದ್ದಾವೆ ಈ ಎಗ್ಗು ಇಲ್ಲಿ ರೀಪ್ರೊಡಕ್ಷನ್ ಆದಮೇಲೆ ಫಲೀಕರಣ ಆಗಿ ಜೈಗೋಟ್ ಆಗುತ್ತಲ್ಲ ಆ ಝೈಗೋಟು ಎಂಬ್ರಿಯೊ ಭ್ರೂಣ ಆಗಿ ಇಲ್ಲಿ ಮದರದ್ದು ಒಳಗಡೆ ಅದು ಅಟ್ಯಾಚ್ ಆಗುತ್ತೆ ಓಕೆ ಸೊ ಇಲ್ಲಿರುವಂತಹ ಝೈಗೋಟ್ ಅಥವಾ ಈ ಜೈಗೋಟನ್ನು ಯಾರು ಮೂವ್ ಮಾಡಬೇಕು ಇಲ್ಲಿರುವಂತಹ ಸಿಲಿಯಾಗಳು ಮೂವ್ ಮಾಡಿ ಅದನ್ನು ಯುಟೆರಸಿಗೆ ಕಳಿಸ್ಬೇಕು ಸೊ ಅಲ್ಟಿಮೇಟ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲೆಲ್ಲಿ ಸಿಲಿಯೇಟೆಡ್ ಎಪಿಥೀಲಿಯಂ ಇದೆಯೋ ಅವು ಏನು ಮಾಡ್ತಾ ಇದ್ದಾವೆ ದೆ ಹೆಲ್ಪ್ ಇನ್ ಮೂವ್ಮೆಂಟ್ ಆಫ್ ಸಮ್ ಪಾರ್ಟಿಕಲ್ಸ್ ಬ್ರಾಂಕ್ಯೂಲ್ನಲ್ಲಿ ಇತ್ತು ಅಂದರೆ ಡಸ್ಟ್ ಪಾರ್ಟಿಕಲ್ಸನ್ನು ಮೂವ್ ಮಾಡಿ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತವೆ ಫೊಲೋಪಿಯನ್ ಟ್ಯೂಬಲ್ಲಿರುವಂತಹ ಏನು ಸಿಲಿಯಾ ಇರ್ತವೆ ಅವು ಎಗ್ಗನ್ನು ಅಥವಾ ಜೈಗೋಟನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಸೊ ಸಿಲಿಯೇಟೆಡ್ ಎಪಿಥೀಲಿಯಮ್ ಹೆಲ್ಪ್ಸ್ ಇನ್ ಇಟ್ ಹೆಲ್ಪ್ಸ್ ಟು ಮೂವ್ ಪಾರ್ಟಿಕಲ್ಸ್ ಆರ್ ಮ್ಯೂಕಸ್ ಇನ್ ಸ್ಪೆಸಿಫಿಕ್ ಡೈರೆಕ್ಷನ್ ಸೊ ಸ್ಪೆಸಿಫಿಕ್ ಡೈರೆಕ್ಷನ್ನಲ್ಲಿಯೇ ಮೂವ್ ಮಾಡ್ತವೆ ಹೆಂಗೆ ಬೇಕಂಗೆ ಯಾವ ಕಡೆ ಬೇಕೋ ಆ ಕಡೆ ಮೂವ್ ಮಾಡಲ್ಲ ಸ್ಪೆಸಿಫಿಕ್ ಡೈರೆಕ್ಷನ್ನಲ್ಲಿ ಮೂವ್ ಮಾಡ್ತವೆ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದೀಸ್ ಫೋರ್ ಟೈಪ್ಸ್ ಸ್ಕ್ವಾಮಸ್ ಎಪಿಥೀಲಿಯಂ ಕ್ಯೂಬಾಡಲ್ ಎಪಿಥೀಲಿಯಂ ಕಾಲಮ್ನಾರ್ ಎಪಿಥೀಲಿಯಂ ಆ್ಯಂಡ್ ಸಿಲಿಯೇಟೆಡ್ ಎಪಿಥೀಲಿಯಂ ಎಕ್ಸ್ಪ್ಲನೇಷನ್ ಜಾಸ್ತಿ ಆಗ್ತಿದೆ ಯಾಕಂದರೆ ಇದೆಲ್ಲ ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಎನ್ ಸಿ ಆರ್ ಟಿನಲ್ಲೂ ಇದೆ ನೀಟಿಗೂ ಹೆಲ್ಪ್ ಆಗುತ್ತೆ ಸೀಟಿಗೂ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಸ್ಯೂಡೋ ಸ್ಯೂಡೋಸ್ಟ್ಯಾಟಿಫೈಡ್ ವಾಟ್ ಯು ದಿಸ್ ವಾಟ್ ಯು ಮೀನ್ ಬೈ ದಿಸ್ ಸ್ಯೂಡೋ ಸ್ಟ್ಯಾಟಿಫೈಡ್ ಸ್ಟ್ಯಾಟಿಫೈಡ್ ಅಂದರೆ ಏನು ಲೇಯರ್ಡ್ ಅಂತ ಕಲ್ತಿದ್ವಿ ಹೌದಾ ಇಲ್ಲಿ ಕಲ್ತ್ವಲ್ಲ ಮಲ್ಟಿಲೇಯರ್ಡ್ ಸ್ಟ್ರಕ್ಚರಿಗೆ ನಾವು ಸ್ಟ್ಯಾಟಿಫೈಡ್ ಅಂತೀವಿ ಯಾಕೆ ಇಲ್ಲಿ ಸ್ಯೂಡೋ ಸ್ಯೂಡೋಸ್ಟ್ಯಾಟಿಫೈಡ್ ಅಂತಂದರೆ ಸ್ಟ್ಯಾಟಿಫೈಡ್ ಈಸ್ ಆಲ್ಸೋ ಅ ಟೈಪ್ ಆಫ್ ಸಿಂಪಲ್ ಟಿಶ್ಯೂ ಬಟ್ ಸ್ಟ್ಯಾಟಿಫೈಡ್ ವರ್ಡು ಕಂಪೌಂಡ್ ಟಿಶ್ಯೂಗೆ ಯೂಸ್ ಮಾಡ್ತೀವಿ ಹಾಗಂದ್ರೆ ದಿಸ್ ಈಸ್ ಎ ಟೈಪ್ ಆಫ್ ಟಿಶ್ಯೂ

ಇಲ್ಲೇ ನೋಡಿ ಸ್ಟ್ರಕ್ಚರ್ ಕೆಳಗಡೆ ಏನಿದೆ ಬೇಸ್ಮೆಂಟ್ ಮೆಂಬ್ರೇನ್ ಇದೆ ಸ್ಟ್ಯಾಟಿಫೈಡ್ ಅಂತಂದರೆ ಏನು ಮೂರ್ ಲೇಯರ್ ಆಫ್ ಸೆಲ್ಸ್ ಈ ಸ್ಟ್ರಕ್ಚರನ್ನು ನೋಡಿದರೆ ಕೆಳಗಡೆ ಒಂದು ಲೇಯರ್ ಇದೆ ಮತ್ತು ಮೇಲ್ಗಡೆ ನ್ಯೂಕ್ಲಿಯಸ್ಸು ಇನ್ನೊಂದು ಲೇಯರ್ ಸೊ ಇಲ್ಲಿ ಟೋಟಲ್ ಎರಡು ಲೇಯರ್ ಆಫ್ ಸೆಲ್ಸ್ ನಿಮಗೆ ಕಾಣಿಸುತ್ತೆ ಬಟ್ ರಿಮೆಂಬರ್ ಇಲ್ಲಿರುವಂತಹ ಎಲ್ಲ ಸೆಲ್ಸ್ಗಳು ಬೇಸ್ಮೆಂಟ್ ಮೆಂಬ್ರೇನ್ ಜೊತೆ ಕನೆಕ್ಷನನ್ನು ಹೊಂದಿದ್ದಾವೆ ವೇರ್ ಆ್ಯಸ್ ಕಂಪೌಂಡ್ ಎಪಿಥಿಲಿಯಮ್ನಲ್ಲಿ ಕೆಳಗಡೆ ಇರುವಂತಹ ಸೆಲ್ಸ್ ಮಾತ್ರ ಬೇಸ್ಮೆಂಟ್ ಮೆಂಬ್ರೈನ್ ಜೊತೆ ಕನೆಕ್ಷನಲ್ಲಿ ಇದ್ದಾವೆ ಮೇಲ್ಗಡೆ ಸೆಲ್ಸಿಗೆ ಕನೆಕ್ಷನ್ ಇಲ್ಲ ಬಟ್ ಇಲ್ಲಿ ನೋಡಿ ಈ ಸ್ಟ್ರಕ್ಚರ್ ಮತ್ತು ಈ ಸ್ಟ್ರಕ್ಚರ್ ಇಲ್ಲಿ ಸೆಲ್ಸು ಮೆನಿ ಲೇಯರ್ ಥರ ಕಾಣಿಸ್ತವೆ ಬಟ್ ಆಲ್ ದಿ ಸೆಲ್ಸ್ ಒನ್ ಆರ್ ದ ಅದರ್ ವೇ ಅವು ಎಲ್ಲಾದರೂ ದಾರಿ ಮಾಡಿಕೊಂಡು ಈ ಬೇಸ್ಮೆಂಟ್ ಮೆಂಬ್ರೇನ್ ಜೊತೆ ಡೈರೆಕ್ಟಾಗಿ ಅಟ್ಯಾಚ್ ಹೊಂದಿರ್ತವೆ ಸೊ ನೋಡಲಿಕ್ಕೆ ಇದು ಮೆನಿ ಲೇಯರ್ಸ್ ಅಂತ ಕಾಣಿಸಿದ್ರು ಆಲ್ ದ ಸೆಲ್ಸ್ ಆರ್ ಇನ್ ಕನೆಕ್ಷನ್ ವಿತ್ ದ ಬೇಸ್ಮೆಂಟ್ ಮೆಂಬ್ರೇನ್ ದೇರ್ ಫಾರ್ ಇಟ್ ಇಸ್ ಕಾಲ್ಡ್ ಆ್ಯಸ್ ಸೂಡೋ ಸೂಡೋಸ್ಟ್ಯಾಟಿಫೈಡ್ ಎಪಿಥೀಲಿಯಮ್ ಗೊತ್ತಾಗ್ತಿದೆಯಾ

ಇದು ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ ಸ್ಟ್ಯಾಟಿಫೈಡ್ ಎಪಿಥೀಲಿಯಮ್ ಇಟ್ ಅಪಿಯರ್ಸ್ ಟು ಆರ್ ಮೋರ್ ಲೇಯರ್ಡ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಮಾಲರ್ ಇಮ್ಯಾಚ್ಯೂರ್ ಆರ್ ಡಿವೈಡಿಂಗ್ ಸೆಲ್ಸ್ ಸೊ ಇವು ಸ್ಮಾಲ್ ಸೆಲ್ಸ್ ಇರೋದ್ರಿಂದ ನಮಗಿದು ಲೇಯರ್ಡ್ ಅಂತ ಕಾಣಿಸುತ್ತೆ ಅರ್ಥ ಆಯ್ತಾ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದೀಸ್ ಫೈವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಪಲ್ ಎಪಿಥೀಲಿಯಲ್ ಟಿಶು ಕನ್ಫ್ಯೂಷನ್ ಆದರೆ ಚಾರ್ಟ್ ಥರ ಬರೆದಿದ್ದೀನಿ ಪ್ಲೀಸ್ ಇದನ್ನು ರೆಫರ್ ಮಾಡಿ ಕನ್ಫ್ಯೂಷನ್ ಆಗೋಲ್ಲ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ನಲ್ಲಿ ಫುಲ್ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ ಬಟ್ ಅಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗುವಂತಹ ಚಾನ್ಸಸ್ ಇಲ್ಲಿ ನೀವು ಈಸಿಯಾಗಿ ಕಲಿಬೋದು ಕಮಿಂಗ್ ಟು ಕಂಪೌಂಡ್ ಎಪಿಥೀಲಿಯಲ್ ಟಿಶ್ಯೂ ಸೊ ಕಂಪೌಂಡ್ ಅಂದರೆ ನಮ್ಗೆ ಗೊತ್ತಿದೆ ಟೂ ಟು ತ್ರೀ ಲೇಯರ್ಸ್ ಓಕೆ ಆರಾಮವಾಗಿ ನಿಮ್ಗೆ ಟಯರ್ಡ್ ಅನ್ನಿಸಿದ್ರೆ ಪಾಸ್ ಮಾಡಿಕೊಂಡು ವಿಡಿಯೋ ನೋಡಿ ಬಟ್ ಕಾನ್ಸೆಪ್ಟು ಒಂದೇ ಸತಿ ಇದು ಎಕ್ಸ್ಪ್ಲೇನ್ ಆದರೆ ನಿಮಗೆ ನೀಟಾಗಿ ಅರ್ಥ ಆಗೋದು ಓಕೆ ಸೊ ದೇರ್ ಫಾರ್ ಆಲ್ ಕಂಟಿನ್ಯೂ ವಿತ್ ಕಂಪೌಂಡ್ ಎಪಿಥೀಲಿಯಮ್ ಇನ್ ದಿಸ್ ವಿಡಿಯೋ ಓನ್ಲಿ कंपौ एपिथीलियम थ्री टाइप्स इतने दिस वेरी इंटरेस्टिंग कैरेटिनाइज्ड नॉन कैरेटिनाइज्ड एंड ट्रांसीशनल एपिथीलियम आई रिपीट कैरेटिनाइज्ड कंपौंड एपिथीलियम नॉन कैरेटिनाइज्ड कंपौंड एपिथीलियम दे ट्रांसीनल एपिथीलियम ट्रांसीशनल एपिथीलियम नो व्हाट इज द डिफ्रेंस हिियर् ಕೆಳಗಡೆ ಬೇಸ್ಮೆಂಟ್ ಮೆಂಬ್ರೇನ್ ಇದೆ ಹೌದಾ ನೊ ದಿಸ್ ಈಸ್ ಒನ್ ಬೇಸ್ಮೆಂಟ್ ಮೆಂಬ್ರೇನ್ ಮೇಲ್ಗಡೆ ಏನಿದೆ ಇಲ್ಲಿ ಸೆಲ್ಸ್ಗಳು ಫಾರ್ಮ್ ಆಗ್ತಿದ್ದಾವೆ ನೋ ದೀಸ್ ಆರ್ ದ ಸೆಲ್ಸ್ ಓಕೆ ನೋ ಕ್ಯಾನ್ ಯು ಕಾಲ್ ದಿಸ್ ಆ್ಯಸ್ ಅ ಕಂಪೌಂಡ್ ಎಪಿಥೀಲಿಯಂ ಕ್ಯಾನ್ ಯು ಕಾಲ್ ದಿಸ್ ಆ್ಯಸ್ ಎ ಕಂಪೌಂಡ್ ಎಪಿಥೀಲಿಯಂ ನೋ ಯಾಕೆ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಬರೆದ್ರೆ ಇದು ಸಿಂಪಲ್ ಆಗಿಬಿಡ್ತು ಸೊ ವಿ ಹ್ಯಾವ್ ಟು ಡ್ರಾ ಮಲ್ಟಿಪಲ್ ಲೇಯರ್ಸ್ ಸರಿನಾ ನಾವು ದೀಸ್ ಆರ್ ದ ಮಲ್ಟಿಪಲ್ ಲೇಯರ್ ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಕಂಪೌಂಡ್ ಎಪಿಥೀಲಿಯಮ್ ಬಿಕಾಸ್ ಇಟ್ ಹ್ಯಾಸ್ ಮೆನಿ ಲೇಯರ್ಸ್ ನೌ ವಾಟ್ ಈಸ್ ದಿಸ್ ಕೆರೆಟಿನೈಸ್ಡ್ ಆ್ಯಂಡ್ ನಾನ್ ಕೆರೆಟಿನೈಸ್ಡ್ ಕೆರೆಟಿನೈಸ್ಡ್ ಅಂತಂದರೆ ಈ ಮಿಲ್ಗಡೆಯ ಸೆಲ್ಸ್ ಹೋಗ್ತಾವಲ್ಲ ಡಿವೈಡ್ ಆಗಿ 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 ಬೇಸ್ಮೆಂಟ್ ಮೆಮ್ರನಿಂದ ದೂರ ಹೋಗ್ತಾವಲ್ಲ ದೀಸ್ ಸೆಲ್ಸ್ ದೇ ವಿಲ್ ಸ್ಟಾರ್ಟ್ ಸಿಕ್ರಿಟಿಂಗ್ ಅ ಪ್ರೋಟೀನ್ ಕೋಲ್ಡ್ ಆ್ಯಸ್ ಕೆರೆಟಿನ್ ಓಕೆ ಕೆಳಗಡೆ ಅಲ್ಲ ಮೇಲ್ಗಡೆ ಸೆಲ್ಸು ಸೊ ದೇ ಸೀಕ್ರೀಟ್ ಅ ಪ್ರೋಟೀನ್ ಕಾಲ್ಡ್ ಆ್ಯಸ್ ಕೆರಟಿನ್ ಈ ಕೆರಾಟಿನ್ ಹೆಂಗೆ ಅಂತಂದರೆ ಕೆರಾಟಿನ್ ಸೀಕ್ರಿಟ್ ಆಯಿತು ಅಂದರೆ ಕೆರಟಿನ್ ಈಸ್ ಅ ವೆರಿ ಹಾರ್ಡ್ ಸಬ್ಸ್ಟೆನ್ಸ್ ಸೊ ಹಾರ್ಡ್ ಸಬ್ಸ್ಟೆನ್ಸಲ್ಲಿ ಸೀಕ್ರಿಟ್ ಆಯಿತು ಅಂದರೆ ಕೆಳಗಡೆ ಲೇಯರ್ ಫುಲ್ಲು ಮೆತ್ತಿಗೆ ಇರುತ್ತೆ ಮಾಯ್ಚರ್ ಕಂಟೆಂಟ್ ಇರುತ್ತೆ ಬಟ್ ಹೊರಗಡೆ ಬರುವಂತಹ ಏನು ಸೆಲ್ಸ್ ಇದ್ದಾವಲ್ಲ ಅವೆಲ್ಲವೂ ಡ್ರೈ ಆಗಿಬಿಡ್ತವೆ ಬಿಕಾಸ್ ಕೆರೆಟಿನ್ ಈಸ್ ಎ ವೆರಿ ಡ್ರೈ ಆ್ಯಂಡ್ ಹಾರ್ಡ್ ಕೆಮಿಕಲ್ ಸೊ ಈ ಕೆರೆಟಿನ್ನ ಹೊಂದಿರುವಂತಹ ಏನು ಲೇಯರ್ಸ್ ಇದಾವಲ್ಲ ಟಚ್ ಮಾಡಿದರೆ ನಿಮಗೆ ಫುಲ್ಲು ಹಾರ್ಡಾಗಿ ಇವು ಆ ಥರ ನಮಗೆ ಫೀಲ್ ಆಗುತ್ತೆ ಸೊ ದಿಸ್ ಟೈಪ್ ಆಫ್ ಕಂಪೌಂಡ್ ಎಪಿಥೀಲಿಯಮ್ ವಿ ಕಾಲ್ ಇಟ್ ಆ್ಯಸ್ ಕೆರೆಟಿನೈಸ್ಡ್ ಅಂದರೆ ಕೆರೆಟಿನನ್ನು ಹೊಂದಿರುವಂತಹ ಕಂಪೌಂಡ್ ಎಪಿಥೀಲಿಯಂ ಇನ್ನೊಂದಿದೆ ನಾನ್ ಕೆರೆಟಿನೈಸ್ಡ್ ಅಂದರೆ ಇಲ್ಲೇನಾಗುತ್ತೆ ಇಲ್ಲಿಯೂ ಕೂಡ ಒಂದು ಬೇಸ್ಮೆಂಟ್ ಮೆಂಬ್ರೇನ್ ಇದೆ ಮೇಲ್ಗಡೆ ಕಂಟಿನ್ಯೂಯಸ್ ಆಗಿ ಸೆಲ್ಸು ನಾವು ದಿಸ್ ಈಸ್ ದ ಫಸ್ಟ್ ಲೇಯರ್ ಓಕೆ ನಾವು ಇವು ಡಿವೈಡ್ ಆಗಿ ಹೊಸ ಲೇಯರ್ಗಳನ್ನು ಫಾರ್ಮ್ ಮಾಡ್ತಾ ಇದ್ದಾವೆ ಓಕೆ ಇಲ್ಲೇನಾಗುತ್ತೆ ಈ ಸೆಲ್ಸ್ಗಳು ಮೇಲ್ಗಡೆ ಹೋಗ್ತಾ ಇದ್ರೂ ಕೆರೆಟಿನ ಇವು ಸಿಕ್ರೇಟ್ ಮಾಡೋಲ್ಲ ಸೊ ಕೆರಾಟಿನ್ ಸಿಕ್ರೇಟ್ ಮಾಡದೇ ಇತ್ತು ಅಂತಂದರೆ ಅವು ಹಾರ್ಡ್ ಆಗೋದಿಲ್ಲ ಅದನ್ನೇ ನಾವು ನಾನ್ ಕೆರಟಿನೈಸ್ಡ್ ಅಂತ ಕರಿತಾ ಇದ್ದೀವಿ ನಾನ್ ಕೆರೆಟಿನೈಸ್ಡ್ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೆರೋಟಿನ್ ಅನ್ನೋಂಥ ಪ್ರೋಟೀನು ಸಿಕ್ರೇಟ್ ಆಗೋಲ್ಲ ಸೊ ದಿಸ್ ಈಸ್ ಕೆರೆಟಿನೈಸ್ಡ್ ದಿಸ್ ಈಸ್ ನಾನ್ ಕೆರೆಟಿನೈಝ್ಡ್ ಹೆಂಗೆ ನೆನ್ಪಿಟ್ಕೋಬೇಕು ಮೇಡಮ್ ಇಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಸಿ ಕೆರೆಟಿನ್ ಅಂತಂದರೆ ನಾನಿಲ್ಲಿ ಹಾರ್ಡ್ ಅಂತ ಹೇಳಿದ್ದೆ ನಮ್ಮ ಬಾಡಿನಲ್ಲಿ ಹಾರ್ಡ್ ಆಗಿರುವಂತಹ ಪ್ಲೇಸಸ್ ಯಾವ್ಯಾವು ಫಸ್ಟ್ ಆಫ್ ಆಲ್ ಸ್ಕಿನ್ ಸ್ಕಿನ್ ಕವರಿಂಗ್ ನೇಲ್ಸ್ ಆ್ಯಂಡ್ ಹೇರ್ಸ್ ಹೌದಾ ಇಲ್ಲಿ ನೋಡಿ ನೇಲ್ಸನ್ನು ನಾವು ತೊಗೊಂಡ್ರೆ ಮುಂದಗಡೆ ಸಿ ಕೆಳಗಡೆ ಇರುವಂತಹ ಏನು ಲೇಯರ್ ಇದೆಯಲ್ಲ ಇದು ಬೇಸ್ಮೆಂಟ್ ಮೆಂಬ್ರೇನ್ ಅಲ್ಲಿ ಫುಲ್ ಕಂಟಿನ್ಯೂಸ್ ಆಗಿ ಸೆಲ್ಸ್ಗಳು ಡಿವೈಡ್ ಆಗ್ತಾ ಆಗ್ತಾ ಇರ್ತವೆ ಮುಂದ್ಗಡೆ ಬರ್ತಾ ಬರ್ತಾ ಸೆಲ್ಸ್ಗಳಲ್ಲಿ ಕೆರೆಟಿನ್ ಆಗಿ ಮುಂದ್ಗಡೆ ನೇಲ್ ಫುಲ್ ಹಾರ್ಡ್ ಆಗಿಬಿಡುತ್ತೆ ಹೌದಾ ಸೊ ಇದೇನಿದು ದಿಸ್ ಈಸ್ ಅ ಕೆರಟಿನೈಸ್ಡ್ ಕಂಪೌಂಡ್ ಎಪಿಥೀಲಿಯಮ್ ಓಕೆ ಸೊ ನೇಲ್ಸ್ನಲ್ಲಿ ಕಂಡು ಬರುತ್ತೆ ಈವನ್ ಹೇರ್ಸ್ ತೊಗೊಂಡ್ರೆ ಹೇರ್ ಕೂಡ ಏನು ಮುಂದಗಡೆ ಬರ್ತಾ ಅದು ರಫ್ ಆಗಿಬಿಡುತ್ತೆ ಓಕೆ ಯಾ ವಾಯ್ ಬಿಕಾಸ್ ದರ್ ಈಸ್ ಎ ಸಿಕ್ರೇಷನ್ ಆಫ್ ಕೆರೆಟೀನ್ ಇವನ್ ಕವರಿಂಗ್ ಆಫ್ ಸ್ಕಿನ್ ಸಿ ಚಳಿಗಾಲ ಬಂತು ಅಂತಂದರೆ ಸ್ಕಿನ್ ಲೇಯರ್ ಫುಲ್ ಒಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ನಾವು ಹಂಗೆ ಆ ಥರ ಹೇಳ್ತೀವಲ್ಲ ಒಡಿತೆ ಅಂತ ಆ್ಯಕ್ಚುಲಿ ಏನಾಗ್ತಿದೆ ಅಲ್ಲಿ ಈ ಕೆರೆಟೀನ್ ಸಿಕ್ರೇಷನ್ ಜಾಸ್ತಿ ಆಗ್ತಾ ಆಗ್ತಾ ಮೇಲ್ಗಡೆ ಇರುವಂತಹ ಸ್ಕಿನ್ ಲೇಯರ್ ಇದೆಯಲ್ಲ ಇದು ಡೆಡ್ ಆಗಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಅದೇ ಫುಲ್ಲು ಕಲಚ್ಕೊಂಡು ತಂದೆ ತಾನೇ ಬಿಚ್ಕೊಳಕ್ಕೆ ಶುರು ಆಗ್ಬಿಡುತ್ತೆ ಓಕೆ ಸೊ ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಕೆರೆಟಿನೈಸ್ಡ್ ಎಪಿಥೀಲಿಯಲ್ ಟಿಶು ಗೊತ್ತಾಗ್ತಿದೀಯಾ ಸೊ ಕಂಪೌಂಡ್ ಎಪಿಥೀಲಿಯಂ ಕೆರೆಟಿನೈಝ್ಡ್ ಕಂಪೌಂಡ್ ಎಪಿಥೀಲಿಯಮ್ ಎಲ್ಲಿರುತ್ತೆ ಸ್ಕಿನ್ ನೇಲ್ ಮತ್ತು ಹೇರ್ ಯಾಕೆ ಇದು ಡ್ರೈ ಆಯಿತು ಬಿಕಾಸ್ ಆಫ್ ದ ಪ್ರಸೆನ್ಸ್ ಆಫ್ ಪ್ರೋಟೀನ್ ಕಾಲ್ಡ್ ಕೆರೆಟಿನ್ ನಾನ್ ಕೆರೆಟಿನೈಸ್ಡ್ ಅಂದರೆ ಮೊಯ್ಸ್ಡ್ ಸರ್ಫೇಸ್ ಆಫ್ ಬಕ್ಕಲ್ ಕಾವಿಟಿ ಫ್ಯಾರಿಂಗ್ಸ್ ಆ್ಯಂಡ್ ವೆಜೈನ ಸೊ ಈ ರೀತಿಯಾದಂತಹ ನಾನ್ ಕೆರೆಟಿನೈಸ್ಡ್ ಅಂದರೆ ಏನಂತಾರೆ ಮಾಯಶ್ಚರ್ ಕಂಟೆಂಟ್ ಇರುವಂತಹ ಇಷ್ಟು ಡ್ರೈ ಇರೋದಿಲ್ಲ ಫುಲ್ಲು ಸಾಫ್ಟಾಗಿರುತ್ತೆ ಸೊ ಸಾಫ್ಟಾಗಿ ಜಾಸ್ತಿ ಲೇಯರನ್ನು ಹೊಂದಿರುವಂತಹ ಏನು ಕಾಂಪೌಂಡ್ ಎಪಿಥೀಲಿಯಮ್ಮು ಬಕ್ಕಲ್ ಕ್ಯಾವಿಟಿ ಬಕ್ಕಲ್ ಕ್ಯಾವಿಟಿ ಅಂದರೆ ಇದು ನಮ್ಮದು ಮೌತ್ ಓಕೆ ಮೌತ್ ನೆಕ್ಸ್ಟು ಫ್ಯಾರಿಂಗ್ಸ್ ಬರುತ್ತೆ ಇಸೋಫೇಗಸ್ ಬರುತ್ತೆ ಮುಂದೆ ಅದು ಸ್ಟಮಕ್ಕನ್ನು ಫಾರ್ಮ್ ಮಾಡುತ್ತೆ ದೆನ್ ಇಂಟಸ್ಟೈನ್ ದೆನ್ ಇಲ್ಲಿ ಲಿವರ್ ಇರುತ್ತೆ ಕೆಳಗಡೆ ಏನಸ್ ಓಕೆ ಸೊ ಇಲ್ಲಿ ಬಕ್ಕಲ್ ಕ್ಯಾವಿಟಿನಲ್ಲಿ ನಮ್ಮ ಬಾಯಿನಲ್ಲಿ ನಾನ್ ಕೆರೆಟಿನೈಸ್ಡ್ ಕಂಪೌಂಡ್ ಎಪಿಥಿಲಿಯಂನ ನಾವು ನೋಡ್ಬೋದು ಈವನ್ ಫ್ಯಾರಿಂಗ್ಸ್ನಲ್ಲೂ ಕೂಡ ಆ್ಯಂಡ್ ವೆಜೈನಾ ವೆಜೈನಾ ಕಮ್ಸ್ ಇನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಲ್ಲಿ ವೆಜೈನ ಇಲ್ಲಿ ಬರುತ್ತೆ ಓಕೆ ಸೊ ಈ ಎಲ್ಲ ಸ್ಟ್ರಕ್ಚರ್ ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ ಯಾಕೆ ಬಕ್ಕಲ್ ಕ್ಯಾವಿಟಿನಲ್ಲಿ ಬೇರೆ ಯಾವುದೂ ಟಿಶ್ಯೂ ಇಲ್ಲ ಈ ಟಿಶ್ಯೂ ಇದೆ ಯಾಕಂದರೆ ಬಕ್ಕಲ್ ಕ್ಯಾವಿಟಿ ಮೌತ್ ಅಂದರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಫುಡ್ ಎಂಟರ್ ಆಗ್ತಾ ಇರುತ್ತೆ ಫುಡ್ ಎಂಟರ್ ಆಯಿತು ಅಂತಂದರೆ ಬಕ್ಕಲ್ ಕ್ಯಾವಿಟಿ ಲೇಯರಿಗೆ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಹೌದಾ ಬಟ್ ಇಲ್ಲಿ ಮಲ್ಟಿ ಲೇಯರ್ ಇರೋದರಿಂದ ಮೇಲುಗಡೆ ಲೇಯರು ಫುಡ್ಡನ್ನು ಟಚ್ ಮಾಡಿ ಅಟ್ ಅದು ಡೆಸ್ಟ್ರಾಯ್ ಆದ್ರೂ ಡ್ಯಾಮೇಜ್ ಆದ್ರೂ ಕೆಳಗಡೆಯಿಂದ ಮತ್ತು ಹೊಸ ಲೇಯರು ಫಾರ್ಮ್ ಆಗ್ತಾನೇ ಇರುತ್ತೆ ಅದಕ್ಕೆ ಹೇಳ್ತಿರೋದು ನಮ್ಮ ಬಾಡಿ ಎಷ್ಟು ಸಿಸ್ಟಮೆಟಿಕ್ಕಾಗಿ ಆರ್ಗನೈಸ್ ಆಗಿದೆ ಅಂದರೆ ಎಲ್ಲಿ ಯಾವ ಟಿಶ್ಯೂ ಬೇಕೋ ಅದೇ ಟಿಶ್ಯೂ ಇದೆ ಈವನ್ ಫ್ಯಾರಿಂಗ್ಸ್ನಲ್ಲೂ ಕೂಡ ನಾವು ಇಲ್ಲಿರುವಂತಹ ಏನು ಫುಡ್ಡನ್ನು ನುಂಗುತ್ತೀವಲ್ಲ ಅದು ಫ್ಯಾರಿಂಗ್ಸಿಗೆ ಹೋಗುತ್ತೆ ಸೊ ಅಲ್ಲಿಯೂ ಕೂಡ ಫುಡ್ ಇನ್ನೂ ಹಾರ್ಡಾಗೇ ಇರುತ್ತೆ ಸೊ ಅಲ್ಲಿನೂ ಡ್ಯಾಮೇಜ್ ಆಯಿತು ಅಂತಂದರೆ ಫ್ಯಾರಿಂಗ್ಸಿಗೆ ಏನೂ ಆಗೋದಿಲ್ಲ ಮೇಲುಗಡೆ ಒನ್ ಲೇಯರ್ ಅಥವಾ ಟೂ ಲೇಯರ್ ಡ್ಯಾಮೇಜ್ ಆಗುತ್ತೆ ಬಟ್ ಕೆಳಗಡೆಯಿಂದ ಮತ್ತೆ ಹೊಸ ಲೇಯರು ಬಳ್ಕೊಂಬಿಡುತ್ತೆ ಗೊತ್ತಾಗ್ತಿದೆಯಾ ಎಕ್ಸ್ಪ್ಲೇಷನ್ ಜಾಸ್ತಿ ಆಗಿದೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೆಲ್ಲ ನಿಮಗೆ ಅರ್ಥ ಆಗಲೇಬೇಕು ಅಂದ್ರಷ್ಟೇ ನೀವು ಎನಿ ಯಾವುದೇ ಕ್ವಶನನ್ನು ನೀವು ಕ್ರ್ಯಾಕ್ ಮಾಡ್ಬೋದು ಸೊ ನಾನ್ ಕರೆಟನೈಸ್ಡ್ ಟಿಶ್ಯೂ ಈಸ್ ಪ್ರೆಸೆಂಟ್ ಇನ್ ಮಾಯ್ಸ್ಡ್ ಸರ್ಫೇಸ್ ಆಫ್ ಬಕ್ಕಲ್ ಕ್ಯಾವಿಟಿ ಫ್ಯಾರಿಂಗ್ಸ್ ಮತ್ತು ವೆಜೈನ ನೆಕ್ಸ್ಟ್ ಟ್ರಾನ್ಸಿಷ್ನಲ್ ಎಪಿಥೀಲಿಯಂ ಇದನ್ನು ನಾವು ಯುರಿನರಿ ಸ್ಟ್ರಕ್ಚರಲ್ಲಿ ಕಾಣ್ಬೋದು ಅಂದರೆ ಯುರಿನನ್ನು ಫಾರ್ಮ್ ಮಾಡುವಂತಹ ಏನು ಸ್ಟ್ರಕ್ಚರ್ ಇದೆಯಲ್ಲ ಅಲ್ಲಿ ನಾವು ಈ ಟ್ರಾನ್ಸಿಷ್ನಲ್ ಎಪಿಥೀಲಿಯಂನ ಕಂಡ್ ಅಲ್ಲಿ ಕಾಣ್ಬೋದು ಫಾರ್ ಎಕ್ಸಾಂಪಲ್ ಕಿಡ್ನಿ ಗೊತ್ತಿದೆ ಹೌದಾ ಯರ್ ಟು ಡ್ರಾ ಕಿಡ್ನಿ ನಾವು ಸಿ ಹಿಯರ್ ಎಕ್ಸ್ಕ್ಯೂಟರಿ ಸಿಸ್ಟಮ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಸಿ ಇದು ನಾವು ದೀಸ್ ಆರ್ ದ ಕಿಡ್ನೀಸ್ ಓಕೆ ಕಿಡ್ನಿಯಿಂದ ಎರಡು ಟ್ಯೂಬ್ಲೆಕ್ಸ್ ಸ್ಟ್ರಕ್ಚರ್ಸ್ ಓಕೆ ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ದೇ ವಿಲ್ ಫಾರ್ಮ್ ಅ ಸ್ಯಾಕ್ ಹಿಯರ್ ಇದನ್ನು ನಾವು ಯುರಿನರಿ ಬ್ಲ್ಯಾಡರ್ ಅಂತ ಕರಿತೀವಿ ಕೆಳಗಡೆ ಯುರೇತ್ರ ಸೊ ಇದು ಎಕ್ಸ್ಕ್ರಿಟರಿ ಸಿಸ್ಟಮ್ ಕಿಡ್ನಿ ಕಿಡ್ನಿ ಒಳಗಡೆ ಏನಿರ್ತವೆ ನೆಫ್ರಾನ್ ಇರ್ತವೆ ನೆಫ್ರಾನ್ ಅಂದರೆ ಎಲ್ಲಿ ಕಲ್ತಿದ್ವಿ ಈ ಸ್ಟ್ರಕ್ಚರ್ ಓಕೆ ಈ ರೀತಿಯಾದಂತಹ ಸಾವಿರಾರು ಸ್ಟ್ರಕ್ಚರ್ಸು ನಮ್ಮ ಕಿಡ್ನಿ ಒಳಗಡೆ ಇರ್ತವೆ ಇಲ್ಲಿ ಯುರಿನ್ ಫಾರ್ಮೇಷನ್ ಮಾಡಿ ಈ ಟ್ಯೂಬಿಗೆ ಕಳಿಸ್ತವೆ ದೆನ್ ಈ ಕಡೆಯಿಂದ ಈ ಕಡೆಯಿಂದ ಯೂರಿನ್ ಬಂದು ಈ ಯೂರಿನರಿ ಬ್ಲ್ಯಾಡರ್ನಲ್ಲಿ ಸ್ಟೋರ್ ಆಗ್ತದೆ ಇಲ್ಲಿ ಓಕೆ ಈ ಯುರಿನರಿ ಬ್ಲ್ಯಾಡರಿಂದ ಯುರಿನು ಲೀಕ್ ಆಗಬಾರ್ದು ಹೌದಾ ನೋಡಿ ಎಷ್ಟು ಸಿಸ್ಟಮೆಟಿಕ್ ಬಾಡಿ ಆರ್ಗನೈಸ್ ಇದೆ ಅಂದರೆ ಹೊರಗಡೆ ಇದು ಬರಬಾರ್ದು ಯುರಿನು ಲೀಕ್ ಆಗಬಾರ್ದು ಸೊ ಇಲ್ಲಿ ಒಳಗಡೆ ಇರ್ಲಿ ಅದು ಸ್ಟೋರ್ ಆಗಲಿಕ್ಕೆ ಯಾವ ಟಿಶ್ಯೂ ಹೆಲ್ಪ್ ಮಾಡುತ್ತೆ ಅಂತಂದರೆ ಈ ನಮ್ಮ ಟ್ರಾನ್ಸಿಷ್ನಲ್ ಟಿಶ್ಯೂ ಸೊ ಟ್ರಾನ್ಸಿಷ್ನಲ್ ಟಿಶ್ಯೂ ಈಸ್ ಪ್ರೆಸೆಂಟ್ ಇನ್ ರೀನಲ್ ಪೆಲ್ವೀಸ್ ಯುರೇಟರ್ ಯುರೇಟರ್ ಅಂದರೆ ಇದು ಟ್ಯೂಬ್ ದೆನ್ ಯುರಿನರಿ ಬ್ಲ್ಯಾಡರ್ ಇದು ಯುರಿನರಿ ಬ್ಲ್ಯಾಡರ್ ಸೊ ಟ್ರಾನ್ಸಿಷನಲ್ ಎಪಿಥಿಲಿಯಮ್ ಈಸ್ ಪ್ರೆಸೆಂಟ್ ಇನ್ ಯುರೇಟರ್ ಆ್ಯಂಡ್ ಯುರಿನರಿ ಬ್ಲ್ಯಾಡರ್ ಆ್ಯಂಡ್ ದಿಸ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ದ ಲೀಕೇಜ್ ಆಫ್ ಯುರಿನ್ ಯಾಕೆ ಹೆಂಗೆ ಅದು ಪ್ರಿವೆಂಟ್ ಮಾಡುತ್ತೆ ಅಂದರೆ ಒಂದು ಡೈಗ್ರಾಮ್ ತೋರಿಸ್ತೀನಿ ಇಲ್ಲಿ ನಾವು ಹಿಯರ್ ಇದು ಟ್ರಾನ್ಸಿಷ್ನಲ್ ಎಪಿಥೀಲಿಯಮ್ ಓಕೆ ಈ ರೀತಿಯಾಗಿ ಇರುತ್ತೆ ನೋಡಿ ಮಲ್ಟಿಲೇಯರ್ ಇದೆ ಹೌದಾ ಮಲ್ಟಿಲೇಯರ್ ಇತ್ತು ಅಂದರೆ ಇದು ಕಾಂಪೌಂಡ್ ಎಪಿಥೀಲಿಯಮ್ಮು ಈ ಎಪಿಥೀಲಿಯಮ್ದು ಟ್ರಾನ್ಸಿಷನಲ್ ಎಪಿಥೀಲಿಯಮ್ದು ಒಂದು ಸ್ಪೆಷಲ್ ಕ್ವಾಲಿಟಿ ಅಂತಂದರೆ ಅದು ಸ್ಟ್ರೆಚಬಲ್ ಇರುತ್ತೆ ಸೊ ಈ ಟಿಶ್ಯೂ ಓಕೆ ಯುರಿನ್ ಫಾರ್ಮ್ ಆಗ್ತಾ ಆಗ್ತಾ ಬ್ಲ್ಯಾಡರು ದೊಡ್ಡದಾಗ್ತಾ ಹೋದಂಗೆ ಅದರಲ್ಲಿ ಆ ಬ್ಲ್ಯಾಡರ್ಗೆ ಇರುವಂತಹ ಟಿಶ್ಯೂ ಏನು ಹಿಂಗೆ ಜಗ್ತಾ ಹೋಗುತ್ತೆ ಸೊ ಹಿಂಗೆ ಸ್ಟ್ರೆಚ್ ಆಯಿತು ಅಂತಂದರೆ ಈ ರೀತಿ ಇಷ್ಟು ದೊಡ್ಡದಾಗಿರೋದು ಸ್ಟ್ರೆಚ್ ಆಗಿ ಇಷ್ಟು ಚಿಕ್ಕದಾಗಿಬಿಡುತ್ತೆ ಅದಕ್ಕೆ ಟ್ರಾನ್ಸಿಷನಲ್ ಅಂತಂದರೆ ಏನು ಚೇಂಜ್ ಮಾಡೋದು ಏನು ಚೇಂಜ್ ಮಾಡೋದು ಈ ಶೇಪ್ ಅವು ಆರಾಮಾಗಿ ಚೇಂಜ್ ಮಾಡ್ಕೋತವೆ ಗೊತ್ತಾಗ್ತಿದೆಯಾ ಸೊ ರಿಲ್ಯಾಕ್ಸ್ಡ್ ಕಂಡೀಷನ್ ಯುರಿನರಿ ಬ್ಲ್ಯಾಡರ್ನಲ್ಲಿ ಯುರಿನ್ ಇಲ್ಲದೆ ಇರುವಾಗ ಈ ಥರ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಇರುತ್ತೆ ಯುರಿನ್ ಇಲ್ಲಿ ಸಿಕ್ರಿಟ್ ಆಗ್ತಾ ಆಗ್ತಾ ಸ್ಟೋರ್ ಆಗ್ತಾ ಆಗ್ತಾ ಬ್ಲ್ಯಾಂಡರ್ ದೊಡ್ಡದಾಗುತ್ತಾ ಹೋಗುತ್ತಲ್ಲ ಸೊ ಸ್ಕಿನ್ ಹೆಂಗೆ ದೊಡ್ಡದಾಗಬೇಕಲ್ಲಿರುವಂತಹ ಲೇಯರು ಆಗಿ ದೊಡ್ಡದಾಗುತ್ತೆ ಅಗೇನ್ ಯೂರಿನ್ ಫುಲ್ ರಿಮೂವ್ ಆಯಿತು ಅಂತಂದರೆ ಯೂರಿನ್ ಪಾಸ್ ಆಯಿತು ಅಂದರೆ ಅಗೇನ್ ಅದು ಒರಿಜಿನಲ್ ಪೊಸಿಷನಿಗೆ ಬಂದ್ಬಿಡುತ್ತೆ ಮತ್ತು ಸಿಕ್ರೆಟ್ ಆಯಿತು ಅಂದರೆ ಮತ್ತೆ ಸ್ಟ್ರೆಚ್ ಆಗುತ್ತೆ ಸೊ ಇದನ್ನು ನಾವು ಟ್ರಾನ್ಸಿಷನಲ್ ಎಪಿಥೀಲಿಯಮ್ ಅಂತ ಕರಿತೀವಿ ಗೊತ್ತಾಗ್ತಿದೆಯಾ ಸೊ ಅಗೇನ್ ಇಲ್ಲಿ ಮನಿ ಲೇಯರ್ ಆಫ್ ಸೆಲ್ಸ್ ಇರೋದ್ರಿಂದ ಇಟ್ ಕಮ್ಸ್ ಅಂಡರ್ ಕಂಪೌಂಡ್ ಎಪಿಥೀಲಿಯಮ್ ಗಾಟ್ ದಿಸ್ ಪಾಯಿಂಟ್ ಸೊ ಒಂದ್ಸತಿ ಫುಲ್ ನೋಡ್ಕೊಂಬಿಡಿ ಸಿಂಪಲ್ ಎಪಿಥೀಲಿಯಂ ಕಂಪೌಂಡ್ ಎಪಿಥೀಲಿಯಂ ಇಲ್ಲಿ ಸ್ಕ್ವಾಮಸ್ ರಿಪೀಟ್ ಅಲಾಂಗ್ ವಿತ್ ಮೀ ಸ್ಕ್ವಾಮಸ್ ಕ್ಯೂಬಾಯ್ಡಲ್ ಕಾಲುಮ್ನರ್ ಸಿಲಿಯೇಟೆಡ್ ಸೋಡೋಸ್ಟ್ರಾಟಿಫೈಡ್ ಕಂಪೌಂಡ್ ಎಪಿಥೀಲಿಯಂನಲ್ಲಿ ಕೆರೆಟಿನೈಸ್ಡ್ ಅಂದರೆ ನೀಲ್

ಒಂದು ಸ್ಪೆಷಲ್ ಟೈಪ್ ಆಫ್ ಎಪಿಥಿಲಿಯಲ್ ಟಿಶ್ಯೂ ಇದೆ ಇದನ್ನು ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಮ್ ಅಂತ ಕರೀತಾರೆ ಗ್ಲ್ಯಾಂಡ್ಯುಲರ್ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಮ್ ಡಿ ಯು ಓಕೆ ನಾ ವಾಟ್ ಈಸ್ ದಿಸ್ ಗ್ಲ್ಯಾಂಡ್ಯುಲರ್ ಎಪಿಥೀಲಿಯಂ ಗ್ಲ್ಯಾಂಡ್ಯುಲರ್ ಅಂತಂದ್ರೆ ಏನು ಗ್ಲ್ಯಾಂಡ್ ವರ್ಡಿಗೆ ಸಂಬಂಧಪಟ್ಟಿದ್ದು ಗ್ಲ್ಯಾಂಡ್ ಅಂದರೆ ಏನು ಗ್ರಂಥಿಗಳು ಅಂತ ಅರ್ಥ ಹೌದಾ ಈ ಗ್ರಂಥಿಗಳು ಅಂತಂದ್ರೆ ಏನು ಯಾವುದೇ ಒಂದು ಆರ್ಗನ್ ಯಾವುದೇ ಒಂದು ಆರ್ಗನ್ ಕೆಲವೊಂದು ಕೆಮಿಕಲ್ಸ್ಗಳನ್ನು ಸಿಕ್ರೀಟ್ ಮಾಡಿದ್ವು ಅಂತಂದರೆ ಉತ್ಪತ್ತಿ ಮಾಡಿದ್ವು ಅಂತಂದರೆ ಆ ಸ್ಟ್ರಕ್ಚರನ್ನು ಯೂಶ್ವಲಿ ನಾವು ಗ್ಲ್ಯಾಂಡ್ ಅಂತ ಕರಿತೀವಿ ಸೊ ಎಪಿಥಿಲಿಯಲ್ ಟಿಶ್ಯೂ ಏನಿದೆಯಲ್ಲ ಸಮ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಪಿಥಿಲಿಯಲ್ ಸೆಲ್ಸ್ ದೇ ಸಿಕ್ರೀಟ್ ಸಮ್ ಇಂಪಾರ್ಟೆಂಟ್ ಕೆಮಿಕಲ್ಸ್ ಇನ್ ಅವರ್ ಬಾಡಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್ ಇನ್ ಅವರ್ ಬಾಡಿ

ಕೆಲವೊಂದು ಬಾರಿ ಟಿಶ್ಯೂ ಅಂದರೆ ಏನು ಗ್ರೂಪ್ ಆಫ್ ಸೆಲ್ಸ್ ಓಕೆ ಕೆಲವೊಂದು ಬಾರಿ ಆ ಗ್ರೂಪ್ನಲ್ಲಿ ಇರುವಂತಹ ಯಾವುದಾದ್ರೂ ಒಂದೇ ಒಂದು ಸೆಲ್ಲು ಸಿಕ್ರೀಟ್ ಮಾಡುತ್ತೆ ಇದನ್ನು ಕೆಮಿಕಲ್ ಸಬ್ಸ್ಟೆನ್ಸಸ್ಸನ್ನು ಇದು ಒಂದು ಟಿಶ್ಯೂ ಈಗ ಗ್ರೂಪ್ ಆಫ್ ಸೆಲ್ಸ್ ಓಕೆ ಇದರಲ್ಲಿ ಒಂದು ಒಂದೇ ಒಂದು ಸ್ಪೆಲ್ಲು ಸೆಲ್ಲು ಸಾರಿ ಸ್ಪೆಷಲ್ ಆಗಿ ಇದು ಮಾಡಿಫಿಕೇಶನ್ ಆಗಿ ಕೆಲವೊಂದು ಕೆಮಿಕಲ್ಸನ್ನು ಸಿಕ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಗೊತ್ತಾಗ್ತಿದೆಯಾ ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ ಇದು ಫುಲ್ ಬೇಸ್ಮೆಂಟ್ ಮೆಂಬ್ರೇನ್ ಓಕೆ ಇಲ್ಲಿ ಸಾಕಷ್ಟು ಸೆಲ್ಸ್ಗಳಿದ್ದಾವೆ ಬಿಕಾಸ್ ಇಟ್ ಈಸ್ ಅ ಟಿಶ್ಯೂ ಈ ಟಿಶ್ಯೂನಲ್ಲಿರುವಂತಹ ಎಲ್ಲ ಸೆಲ್ಸ್ಗಳು ಕೆಮಿಕಲ್ಸನ್ನು ಸಿಕ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಏನು ಡಿಫ್ರೆನ್ಸ್ ಆಯಿತು ಟಿಶ್ಯೂನಲ್ಲಿರುವಂತಹ ಒಂದೇ ಒಂದು ಸೆಲ್ಲು ಕೆಮಿಕಲ್ಸನ್ನು ಸಿಕ್ರೀಟ್ ಮಾಡ್ತಾ ಇದೆ ಉತ್ಪತ್ತಿ ಮಾಡ್ತಿದೆ ಬಟ್ ಇಲ್ಲಿ ಟಿಶ್ಯೂನಲ್ಲಿರುವಂತಹ ಎಲ್ಲ ಸೆಲ್ಸ್ಗಳು ಕೆಮಿಕಲ್ಸ್ ಅಥವಾ ಏನೋ ಒಂದು ಸಬ್ಸ್ಟೆನ್ಸಸ್ಸನ್ನು ಸಿಕ್ರೀಟ್ ಮಾಡ್ತಾ ಇದ್ದಾವೆ ಸೊ ದೀಸ್ ಆರ್ ದ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಓಕೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಸಿಂಪಲ್ ಗ್ಲ್ಯಾಂಡ್ ಸಿಂಪಲ್ ಗ್ಲ್ಯಾಂಡ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಕಂಪೌಂಡ್ ಗ್ಲ್ಯಾಂಡ್ ಓಕೆ ई क्लासीफिकेशन बेरे ओके इदु स्पेशल टाइप ऑफ एपिथीलियम याद ग्लैंडुलर एपिथीलियम सो सिंगल सेल कैन आल्सो एक्ट एज ए ग्लैंड और एंटायर टिश्यू कैन आल्सो एक्ट एज ए ग्लैंड सिंगल सेल कैन आल्सो एक्ट एज ए ग्लैंड एंटायर टिश्यू कैन आल्सो एक्ट एज ए ग्लैंड हियर इट इज कॉल्ड एज सिंपल ग्लैंडुलर एंड हियर इट इज कॉल्ड एज कंपाउंड ग्लैंडुलर एपिथीलियम ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್ ಓಕೆ ಇಲ್ಲಿ ಎಕ್ಸಾಂಪಲ್ಸ್ ತೊಗೊಂಡ್ರೆ ಹಿಯರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಗಾಬ್ಲೆಟ್ ಸೆಲ್ ನೆನ್ಪಿಟ್ಕೊಳ್ಳಿ ಗಾಬ್ಲೆಟ್ ಸೆಲ್ ಅಂದರೆ ಇದೇನು ಸೆಲ್ ಸ್ಪೆಷಲ್ಲಾಗಿ ಆಗಿ ಮಾಡಿಫೈ ಆಗಿದೆಯಲ್ಲ ಸಿಕ್ರೀಟ್ ಮಾಡಲಿಕ್ಕೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ದಿಸ್ ಸೆಲ್ ಈಸ್ ಕಾಲ್ಡ್ ಆ್ಯಸ್ ಗಾಬ್ಲೆಟ್ ಸೆಲ್ ಗಾಬ್ಲೆಟ್ ಸೆಲ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಿಂಪಲ್ ಗ್ಲ್ಯಾಂಡ್ಯುಲರ್ ಎಪಿಥೀಲಿಯಮ್ ಗೊತ್ತಾಗ್ತಿದೆಯಾ ನೆಕ್ಸ್ಟು ಇದು ಹೋಲ್ ಸ್ಟ್ರಕ್ಚರು ಗ್ಲ್ಯಾಂಡ್ ಥರ ಇದು ಫಂಕ್ಷನ್ ಮಾಡ್ತಾ ಇದೆ ಎಕ್ಸಾಂಪಲ್ ಈಸ್ ಸಲೈವರಿ ಗ್ಲ್ಯಾಂಡ್ ಎಲ್ಲಿರುತ್ತೆ ಸಲೈವರಿ ಗ್ಲ್ಯಾಂಡು ನಮ್ಮ ಬಾಯಿನಲ್ಲಿ ಇರುತ್ತೆ ಏನು ಮಾಡ್ತವೆ ಸಲೈವನ್ನವು ಸಿಕ್ರಿಯೇಟ್ ಮಾಡ್ತವೆ ಸೊ ನಾವಿಲ್ಲಿ ಹೇಳಿದ್ವಲ್ಲ ಯಾವುದೋ ಒಂದು ಕೆಮಿಕಲನ್ನುವು ಅಥವಾ ಸಬ್ಸ್ಟೆನ್ಸನ್ನು ಸಿಕ್ರೇಟ್ ಮಾಡಬೇಕು ಅಂತ ಸೊ ಇಲ್ಲಿ ಸಲೈವರಿ ಗ್ಲ್ಯಾಂಡ್ನಲ್ಲಿ ಆ ಕೆಮಿಕಲ್ ಏನು ಸಿಕ್ರೇಷನ್ನು ಸಲೈವಾ ಸೊ ನಮ್ಮ ಬಾಡಿನಲ್ಲಿ ನಮ್ಮ ಬಾಯಿನಲ್ಲಿ ಬರುವಂತಹ ಏನು ಸಲೈವರ್ ಜೊಲ್ಲು ಇದೆಯಲ್ಲ ಅದು ಎಲ್ಲಿಂದ ಬರ್ತಾ ಇದೆ ಈ ಸಲೈವರಿ ಗ್ಲ್ಯಾಂಡ್ಸಿಂದ ಅದು ರಿಲೀಸ್ ಆಗ್ತಾ ಇದೆ ಈ ಗಾಬ್ಲೆಟ್ ಸೆಲ್ಸ್ ಎಲ್ಲಿರ್ತಾವೆ ಅಂತಂದರೆ ನಾವು ಇಂಟಸ್ಟೈನ್ ತೊಗೊಂಡ್ರೆ ಅಥವಾ ಎಲಿಮೆಂಟರಿ ಕೆನಾಲ್ ತಗೊಂಡ್ರೆ ಸಿ ಇದು ಇಂಟಸ್ಟೈನ್ ಸ್ಟ್ರಕ್ಚರ್ ಮುಂದಗಡೆ ಇಲ್ಲಿ ಏನಸ್ ಇರುತ್ತೆ ಸೊ ಇಲ್ಲಿ ಒಳಗಡೆ ಏನಿರ್ತಾವಲ್ಲ ಎಪಿಥೀಲಿಯಲ್ ಟಿಶ್ಯೂ ಇದೆಯಲ್ಲ ಅಲ್ಲಿ ಕೆಲವೊಂದು ಸೆಲ್ಸು ಮಾಡಿಫೈ ಆಗಿ ಸ್ಪೆಷಲ್ ಆಗಿ ಇವು ಗಾಬ್ಲೆಟ್ ಸೆಲ್ಸ್ ಥರ ಫಾರ್ಮ್ ಆಗ್ತವೆ ಈ ಗಾಬ್ಲೆಟ್ ಸೆಲ್ಸ್ ಏನು ಮಾಡ್ತವೆ ಅಂತಂದರೆ ಮ್ಯೂಕಸ್ ಅನ್ನು ಇವು ಸಿಕ್ರೀಟ್ ಮಾಡ್ತವೆ ಸೊ ಇಲ್ಲಿ ಸಲಹವನ್ನು ಸಿಕ್ರೀಟ್ ಮಾಡಿದ್ದವಲ್ಲ ಅದೇ ರೀತಿ ಈ ಸೆಲ್ ಏನು ಮಾಡುತ್ತೆ ಮ್ಯೂಕಸ್ ಅನ್ನುವಂತಹ ಒಂದು ಕೆಮಿಕಲ್ ಮ್ಯೂಕಸ್ ಅಂದರೆ ಈ ಲೋಳೆ ಲೋಳೆ ಥರ ಇರುವಂತಹ ಸ್ಟಿಕ್ಕಿ ಆಗಿರುವಂತಹ ಒಂದು ಕೆಮಿಕಲ್ ಈ ಮ್ಯೂಕಸ್ ಏನು ಮಾಡುತ್ತೆ ಈ ಇಂಟಸ್ಟೈನ್ ಒಳಗಡೆ ಪೂರ್ತಿ ಈ ಎಪಿಥಿಲಿಯನ್ ನಾವು ಪ್ರೊಟೆಕ್ಷನ್ ಮಾಡ್ತವೆ ಓಕೆ ಇದು ನೋಡಿ ಎಪಿಥಿಲಿಯಲ್ ಸರ್ಫೇಸ್ನಲ್ಲಿ ಇಲ್ಲಿ ಬಂದಿರುವಂತಹ ಮ್ಯೂಕಸ್ ಫುಲ್ ಇಲ್ಲೊಂದು ಲೇಯರನ್ನು ಫಾರ್ಮ್ ಮಾಡಿಬಿಡುತ್ತೆ ಓಕೆ ಯಾಕೆ ಲೇಯರನ್ನು ಫಾರ್ಮ್ ಮಾಡ್ತಾ ಇದೆ ಇಂಟರ್ಸ್ಟೈನಲ್ಲಿ ಯಾವುದಾದ್ರೂ ಫುಡ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಆ ಪಾರ್ಟಿಕಲ್ಸಿಂದ ಎಪಿಥಿಲಿಯಮಿಗೆ ಯಾವುದು ಡ್ಯಾಮೇಜ್ ಆಗಬಾರ್ದು ಅದಕ್ಕೆ ಈ ಸೆಲ್ಸ್ಗಳ ಮೇಲೆ ಒಂದು ಲೋಳೆ ಆದಂತಹ ಒಂದು ಲೇಯರನ್ನು ಫಾರ್ಮ್ ಮಾಡ್ತವೆ ಯಾವುವು ಗಾಬ್ಲೆಟ್ ಸೆಲ್ಸ್ ಎದರಿಂದ ಮ್ಯೂಕಸ್ನಿಂದ ಗೊತ್ತಾಗ್ತಿದ್ಯಾ ತುಂಬ ಇಂಟ್ರೆಸ್ಟಿಂಗ್ ಇದೆ ಚಾಪ್ಟರು ಬಟ್ ನೀವು ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕು ಸೊ ಗ್ಲ್ಯಾಂಡ್ಯುಲರ್ ಎಪಿಥೀಲಿಯಂನಲ್ಲಿ ಸಿಂಪಲ್ ಅಂದರೆ ಸಿಂಗಲ್ ಸೆಲ್ ಯಾವ ಸೆಲ್ದು ಗಾಬ್ಲೆಟ್ ಸೆಲ್ ಏನು ಮಾಡುತ್ತೆ ಮ್ಯೂಕಸನ್ನು ಸೀಕ್ರೇಟ್ ಮಾಡುತ್ತೆ ಮ್ಯೂಕಸ್ ಏನು ಮಾಡುತ್ತೆ ಇಟ್ ಪ್ರಿವೆಂಟ್ಸ್ ದ ಎಪಿಥೀಲಿಯಲ್ ಟಿಶ್ಯೂ ನೆಕ್ಸ್ಟ್ ಕಂಪೌಂಡ್ ಎಪಿಥಿಯಲಿಯಮ್ಗೆ ಒಂದು ಎಕ್ಸಾಂಪಲ್ ಸಾಕಷ್ಟಿದ್ದಾವೆ ಬಟ್ ಹಿಯರ್ ಐ ಹ್ಯಾವ್ ಟೇಕನ್ ಓನ್ಲಿ ಒನ್ ಎಕ್ಸಾಂಪಲ್ ಯಾವುದು ಸಲೈವರಿ ಗ್ಲ್ಯಾಂಡ್ ಏನು ಸಿಕ್ರೇಟ್ ಮಾಡುತ್ತೆ ಸಲೈವನ್ನ ಸಿಕ್ರೇಟ್ ಮಾಡುತ್ತೆ ಸೊ ದೀಸ್ ಆರ್ ದ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲ್ಯಾಂಡ್ಯುಲಾರ್ ಎಪಿಥಿಲಿಯಮ್ ಫರ್ದರ್ ಕಂಪೌಂಡ್ ಎಪಿಥೀಲಿಯಮ್ ತಗೊಂಡ್ರೆ ಇದರಲ್ಲಿ ಎರಡು ರೀತಿಯಾದಂತಹ ಟೈಪ್ಸ್ ಇರ್ತವೆ ಇದು ನಿಮಗೆ ನೀಟಿಗೆ ತುಂಬ ಇಂಪಾರ್ಟೆಂಟ್ ಒಂದು ಎಕ್ಸೋ ಕ್ರೈನ್ ಗ್ಲ್ಯಾಂಡ್ ಇನ್ನೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅರ್ಥ ಆಗ್ತಿದೆಯಾ ಕಂಪೌಂಡ್ ಎಪಿಥೀಲಿಯ ಮೇನ್ ಫುಲ್ ಫುಲ್ ಟಿಶ್ಯೂ ಇದೆಯಲ್ಲ ಇಲ್ಲಿ ಎರಡು ರೀತಿಯಾದಂತಹ ಟಿಶ್ಯೂಗಳು ಗ್ಲ್ಯಾಂಡ್ ಆಗಿ ಪರಿವರ್ತನೆ ಆಗ್ತವೆ ಒಂದನ್ನು ಎಕ್ಸೋಕ್ರೈನ್ ಅಂತಾರೆ ಇನ್ನೊಂದನ್ನು ಎಂಡೋಕ್ರೈನ್ ಅಂತಾರೆ ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಡಿಫ್ರೆನ್ಸ್ ಏನು ಅಂತಂದರೆ ಇಲ್ಲೂ ಒಂದು ಟಿಶ್ಯೂ ಇರಬೇಕು ಇಲ್ಲೂ ಒಂದು ಟಿಶ್ಯೂ ಇರಬೇಕು ಬಟ್ ಈ ಎಕ್ಸೋಕ್ರೈನ್ ಟಿಶ್ಯೂ ಹೆಂಗಿರುತ್ತೆ ಅಂದರೆ ಐ ವಿಲ್ ಶೋ ಯು ದ ಡೈಗ್ರಾಮ್

ಮಲ್ಟಿ ಸೆಲ್ಯುಲರ್ ಅಂದರೆ ಕಂಪೌಂಡ್ ಗ್ಲೈಂಡ್ಸ್ ಯಾವುದು ಕ್ಲಸ್ಟರ್ ಆಫ್ ಸೆಲ್ಸ್ ಇಲ್ಲಿತ್ತಲ್ಲ ಫುಲ್ಲು ಕ್ಲಸ್ಟರ್ ಅಥವಾ ಒಂದು ಪ್ಯಾಚ್ ಆಫ್ ಸೆಲ್ಸ್ ಕ್ಲಸ್ಟರ್ ಆಫ್ ಸೆಲ್ಸ್ ವಿಚ್ ಆ್ಯಕ್ಟ್ ಆಸ್ ಎ ಗ್ಲೈಂಡ್ ಎಕ್ಸಾಂಪಲ್ ಯಾವುದು ಸಲೈವರಿ ಗ್ಲೈಂಡ್ ಪ್ರತಿಯೊಂದು ಸೆಲ್ಸಿಂದನೂ ಇಲ್ಲಿ ಸಲೈವ ಹೊರಗಡೆ ಬರ್ತಿದೆ ಬಟ್ ಇಲ್ಲಿ ಒಂದೇ ಒಂದು ಸೆಲ್ಸಿಂದ ಏನು ಬರ್ತಿದೆ ಸ ಹೊರಗಡೆ ಬರ್ತಿದೆ ಇದು ಒಂದು ಕ್ಲಾಸಿಫಿಕೇಶನ್ ನಾವು ಹಿಯರ್ ವಿ ಆರ್ ಎಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್ ಈ ಎರಡು ಸ್ಟ್ರಕ್ಚರನ್ನು ನೋಡಿ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತಾ ನಿಮಗೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತಂದರೆ ಇಲ್ಲಿಯೂ ಸಾಕಷ್ಟು ಸೆಲ್ಸ್ಗಳಿದ್ದಾವೆ ಇಲ್ಲಿಯೂ ಸಾಕಷ್ಟು ಸೆಲ್ಸ್ಗಳಿದ್ದಾವೆ ಇಲ್ಲಿಯೂ ಕೂಡ ಎಲ್ಲ ಸೆಲ್ಸ್ಗಳು ಏನಾದರೂ ಒಂದು ಸಬ್ಸ್ಟೆನ್ಸನ್ನು ಸಿಕ್ರೇಟ್ ಮಾಡ್ತಾ ಇದ್ದಾವೆ ಉತ್ಪತ್ತಿ ಮಾಡ್ತಾ ಇದ್ದಾವೆ ಇಲ್ಲಿಯೂ ಕೂಡ ಪ್ರತಿಯೊಂದು ಸೆಲ್ಸು ಏನೋ ಒಂದು ಕೆಮಿಕಲನ್ನು ಇವು ಸಿಕ್ರೇಟ್ ಮಾಡ್ತಾ ಇದ್ದಾವೆ ಬಟ್ ಇಲ್ಲಿ ಏನಾಗುತ್ತೆ ಈ ಗ್ಲ್ಯಾಂಡ್ನಲ್ಲಿ ನಲ್ಲಿ ಸೀಕ್ರೆಟ್ ಆಗಿರುವಂತಹ ಏನು ಸಬ್ಸ್ಟೆನ್ಸ್ ಇದೆಯಲ್ಲ ಈ ಸಬ್ಸ್ಟೆನ್ಸ್ ಹೊರಗಡೆ ಹಾಕ್ಲಿಕ್ಕೆ ಇಲ್ಲಿ ಒಂದು ಡಕ್ಟ್ ಅಂತ ಇದೆ ಅಂದರೆ ಒಂದು ನಾಳ ಅಂತ ಇದೆ ಇಲ್ಲಿ ಡಕ್ಟ್ ಓಕೆ ಬಟ್ ಇಲ್ಲಿ ನೋಡಿ ಜಸ್ಟ್ ನಿಮಗೆ ಒಂದು ಪ್ಯಾಚ್ ಇದೆ ಇಲ್ಲಿ ಟಿಶ್ಯೂದು ಇಲ್ಲಿ ಯಾವುದೇ ರೀತಿಯಾದಂತಹ ಈ ಥರ ನಾಳ ಇಲ್ಲ ಗೊತ್ತಾಗ್ತಿದೆಯಾ ಸೊ ಎಕ್ಸೋಕ್ರೇನ್ ಗ್ಲಾಂಡ್ಸಿಗೆ ಕಂಪಲ್ಸರಿಯಾಗಿ ನಾಳ ಅಥವಾ ಅಂತ ಡಕ್ಟ್ ಅಂತ ಇರುತ್ತೆ ಟ್ಯೂಬ್ ಅಂತ ಇರುತ್ತೆ ಆ ಡಕ್ಟ್ಗಳ ಮೂಲಕ ಆ ಸಿಕ್ರೀಷನ್ನು ಹೊರಗಡೆ ಬರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಯಾವುದೇ ರೀತಿಯಾದಂತಹ ಡಕ್ಟ್ಸ್ ಇರೋದಿಲ್ಲ ಹಾಗಾದರೆ ಇದ್ರ ಸಿಕ್ರೀಷನ್ ಹೆಂಗೆ ಹೊರಗೆ ಬರಬೇಕು ಟಿಶ್ಯೂ ಬಿಟ್ಟು ದಿಸ್ ಟೈಪ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ದೇ ಆರ್ ಇನ್ ಕನೆಕ್ಷನ್ ವಿತ್ ಬ್ಲಡ್ ವೆಸಲ್ಸ್ ಇಲ್ಲಿನ ರೆಡ್ ಕಲರ್ ಇದೆಯಲ್ಲ ಇದೆಲ್ಲ ಏನಿದು ಬ್ಲಡ್ ಕ್ಯಾಪ್ಲರೀಸ್ ಅಥವಾ ಬ್ಲಡ್ ವೆಸಲ್ಸ್ ಸೊ ಡೈರೆಕ್ಟಾಗಿ ಈ ಎಂಡೋಕ್ರೈನ್ ಗ್ಲ್ಯಾಂಡಿಂದ ಅದರಲ್ಲಿ ಬರುವಂತಹ ಸಿಕ್ರೀಷನ್ನು ಬ್ಲಡ್ ವೆಸಲ್ಸಿಗೆ ಅವು ಹೀರ್ಕೊಂಡು ಥರ ಎಂಟರ್ ಆಗಿಬಿಡ್ತವೆ ಓಕೆ ಸೊ ಇಲ್ಲಿ ಸಿಕ್ರೀಷನ್ನೇ ಕ್ಯಾರಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಡಕ್ಟು ಇರೋದಿಲ್ಲ ಡೆಫಿನೇಷನ್ ನೋಡಿ ಒಂದ್ಸತಿ ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ದ ಗ್ಲ್ಯಾಂಡ್ಸ್ ವಿಚ್ ಡ್ರೈನ್ಔಟ್ ದೇರ್ ಪ್ರೊಡಕ್ಟ್ ಪ್ರೊಡಕ್ಟ್ ಅಂದರೆ ಯಾವುದೋ ಒಂದು ಕೆಮಿಕಲ್ ಥ್ರೂ ಡಕ್ಟ್ ಆರ್ ಟ್ಯೂಬ್ಸ್ ಸೊ ಔಟ್ ಅಂತಂದ್ರೆ ಏನು ಹೊರಗಡೆ ಬರೋದು ಅಂತ ಅರ್ಥ ಎದ್ರ ಮೂಲಕ ಹೊರಗಡೆ ಬರ್ತಿದೆ ಡಕ್ಟ್ಗಳ ಮೂಲಕ ಹೊರಗಡೆ ಬರ್ತಿದೆ ಬಟ್ ಹಿಯರ್ ದ ಗ್ಲ್ಯಾಂಡ್ಸ್ ವಿಚ್ ಡೂ ನಾಟ್ ಹ್ಯಾವ್ ಡಕ್ಸ್ ಆ್ಯಂಡ್ ಪೋರ್ ದೇರ್ ಸಿಕ್ರೀಷನ್ ಡೈರೆಕ್ಟ್ಲಿ ಇನ್ ಟು ದ ಫ್ಲೂಯಿಡ್ ಸೊ ತಮ್ಮ ಸಿಕ್ರೀಷನನ್ನು ಅವು ಡೈರೆಕ್ಟಾಗಿ ಬಾಡಿ ಫ್ಲೂಯಿಡಿಗೆ ಹಾಕ್ಬಿಡ್ತವೆ ಬಾಡಿ ಫ್ಲೂಯಿಡ್ ಅಂದರೆ ಅದು ಬ್ಲಡ್ ಆಗಿರ್ಬೋದು ಹೌದಾ ಎಂಡ್ ಎಕ್ಸೋಕ್ಲೈನ್ ಗ್ಲ್ಯಾಂಡ್ಸ್ನಲ್ಲಿ ಬರುವಂತಹ ಕೆಮಿಕಲ್ಸ್ಗಳು ಯೂಶ್ವಲಿ ಅವು ಸ್ವೆಟ್ ಆಗಿರಬಹುದು ಅಥವಾ ಆಯಿಲ್ ಆಗಿರ್ಬೋದು ಮಿಲ್ಕ್ ಆಗಿರ್ಬೋದು ಎನ್ಸೈಮ್ಸ್ ಆಗಿರ್ಬೋದು ಅವು ಏನು ಎಕ್ಸೋಕ್ಲೈನ್ ಗ್ಲ್ಯಾಂಡ್ಸಿಂದ ಬರುವಂತಹ ಕೆಮಿಕಲ್ಸ್ಗಳು ಬಟ್ ಬಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು ಸಿಕ್ರೇಟ್ ಮಾಡ್ತವೆ ಅಂದರೆ ಹಾರ್ಮೋನ್ಸ್ಗಳನ್ನು ಸಿಕ್ರೇಟ್ ಮಾಡ್ತವೆ ಸೊ ನಮ್ಮ ಬಾಡಿನಲ್ಲಿ ಯಾವುದೇ ಹಾರ್ಮೋನ್ ತೊಗೊಳ್ಳಿ ಸೆಕ್ಸ್ ಹಾರ್ಮೋನ್ ತೊಗೊಳ್ಳಿ ಅಥವಾ ಯಾವುದೇ ಹಾರ್ಮೋನ್ ತೊಗೊಂಡ್ರು ಅವು ಎಲ್ಲಿಂದ ಬರ್ತಿದ್ದಾವೆ ಎಂಡೋಕ್ರೈನ್ ಗ್ಲ್ಯಾಂಡ್ಸಿಂದ ಬರ್ತಿದ್ದಾವೆ ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸಿಗೆ ಎಕ್ಸಾಂಪಲ್ ಯಾವುದು ಓವರಿ ಆಗ್ಬೋದು ಟೆಸ್ಟಿಸ್ ಆಗ್ಬೋದು ಪ್ಯಾಂಕ್ರಿಯಾಸ್ ಆಗ್ಬೋದು ಥೈರಾಯ್ಡ್ ಆಗ್ಬೋದು ಸೊ ಆಲ್ ದೀಸ್ ಗ್ಲ್ಯಾಂಡ್ಸ್ ದೆ ಸೀಕ್ರೇಟ್ ದ ಹಾರ್ಮೋನ್ ಸೊ ಹಾರ್ಮೋನ್ ಸಿಕ್ರೇಟ್ ಮಾಡಿದ್ದು ಅಂದರೆ ಅವೆಲ್ಲವೂ ಏನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಓಕೆ ಎಕ್ಸಾಂಪಲ್ಸ್ ನೋಡಿ ಸಲಾಯವರಿ ಗ್ಲ್ಯಾಂಡ್ಸ್ ಏನನ್ನ ಸಿಕ್ರೇಟ್ ಮಾಡುತ್ತೆ ಸಲಾಯವನ್ನ ಸಿಕ್ರೇಟ್ ಮಾಡುತ್ತೆ ಸ್ವೆಟ್ ಗ್ಲ್ಯಾಂಡ್ ಎಲ್ಲಿರ್ತವೆ ನಮ್ಮ ಸ್ಕಿನ್ ಮೇಲೆ ಇರ್ತವೆ ಓಕೆ ನೀವು ಸ್ಕಿನ್ ಲೇಯರನ್ನು ತೊಗೊಂಡ್ರೆ ಒಳಗಡೆ ರೀತಿ ಡಕ್ಟ್ ಇರುತ್ತೆ ಕೆಳಗಡೆ ಒಂದು ಗ್ಲ್ಯಾಂಡ್ ಇರುತ್ತೆ ಅಗೇನ್ ಡಕ್ಟ್ ಅಗೇನ್ ಗ್ಲ್ಯಾಂಡ್ ಸೊ ಇವು ಗ್ಲ್ಯಾಂಡ್ಸ್ ಏನು ಮಾಡ್ತವೆ ಸ್ವೆಟ್ಟನ್ನು ಸಿಕ್ರೇಟ್ ಮಾಡಿ ಹೊರಗಡೆ ಹಾಕ್ತವೆ ಇಲ್ಲಿ ನೋಡಿ ಇದು ಒಂದು ಸ್ವೆಟ್ ಗ್ಲ್ಯಾಂಡ್ ಸ್ಕಿನ್ ಲೇಯರ್ ಇದು ಒಳಗಡೆ ಡಕ್ಟ್ ಇದೆ ಮತ್ತು ಒಂದು ಗ್ಲ್ಯಾಂಡ್ ಇದೆ ಸ್ವೆಟ್ಟನ್ನು ಸೀಕ್ರೇಟ್ ಮಾಡ್ತವೆ ಈ ಡಕ್ಟ್ಸ್ಗಳ ಮೂಲಕ ಸ್ವೆಟ್ಟು ಚರ್ಮದ ಮೇಲ್ಗಡೆ ಸ್ಕಿನ್ ಮೇಲ್ಗಡೆ ಬರುತ್ತೆ ಸ್ವೆಟ್ ಗ್ಲ್ಯಾಂಡ್ ಸೆಬೇಷಿಯಸ್ ಗ್ಲ್ಯಾಂಡ್ ಸೆಬೇಷಿಯಸ್ ಗ್ಲ್ಯಾಂಡ್ ಅಂತಂದರೆ ಕೆಲವೊಂದು ಬಾರಿ ನಮ್ಮ ಬಾಡಿ ಆಯ್ಲಿ ಅನಿಸುತ್ತಲ್ಲ ನಮಗೆ ಒಳಗಡೆ ಇಲ್ಲಿ ಸ್ವೆಟ್ ಇದೆ ಯಾಕೆಂದರೆ ಸ್ವೆಟ್ ಗ್ಲ್ಯಾಂಡ್ಸ್ ಇದ್ದಾವೆ ಆಯ್ಲಿ ಆಯಿಲಿ ಅನಿಸುತ್ತೆ ಯಾಕೆ ಆಯಿಲ್ ಗ್ಲ್ಯಾಂಡ್ಸ್ ಇರ್ತವೆ ಸ್ಕಿನ್ ಮೇಲೆ ಸೊ ದೀಸ್ ಆರ್ ಕಾಲ್ಡ್ ಸೆಬೇಷಿಯಸ್ ಗ್ಲ್ಯಾಂಡ್ ದೆನ್ ಮ್ಯಾಮ್ರಿ ಗ್ಲ್ಯಾಂಡ್ ಏನೇನ ಸೀಕ್ರೆಟ್ ಮಾಡ್ತವೆ ಮಿಲ್ಕನ್ನು ಸೀಕ್ರೆಟ್ ಮಾಡ್ತವೆ ಟು ನರಿಷ್ ದ ಯಂಗ್ ಒನ್ಸ್ ಎಲ್ಲಿ ಕಲ್ತ್ವಿ ಎನಿಮಲ್ ಕಿಂಗ್ಡಮ್ ಮ್ಯಾಮಲಿಯಾದಲ್ಲಿ ಕಲ್ತಿದ್ವಿ ನೆಕ್ಸ್ಟ್ ಇಂಟರ್ಸ್ತಿನಲ್ ಗ್ಲ್ಯಾಂಡ್ಸ್ ಇವು ಎಲಿಮೆಂಟರಿ ಕೆನಲ್ನಲ್ಲಿ ಇರ್ತವೆ ಎನ್ಜೈಮ್ಸ್ಗಳನ್ನು ಕಿಣ್ವಗಳನ್ನು ಇವು ಪ್ರೊಡ್ಯೂಸ್ ಮಾಡ್ತವೆ ವಿಚ್ ಹೆಲ್ಪ್ಸ್ ಇನ್ ಡೈಜೆಷನ್ ಸೊ ಆಲ್ ದೀಸ್ ಗ್ಲ್ಯಾಂಡ್ಸ್ ಆರ್ ದ ಎಕ್ಸಾಂಪಲ್ ಫಾರ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ವೈ ಬಿಕಾಸ್ ದೇ ಹ್ಯಾವ್ ಡಕ್ಟ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪಿಟ್ಯುಟರಿ ಗ್ಲ್ಯಾಂಡ್ ಥೈರಾಯ್ಡ್ ಗ್ಲ್ಯಾಂಡ್ ಥೈಮಸ್ ಓಬರಿ ಟೆಸ್ಟಿಸ್ ಎಡ್ರಿನಲ್ ಇವೆಲ್ಲವೂ ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ ಈ ಹಾರ್ಮೋನ್ ಏನು ಮಾಡ್ತವೆ ನಮ್ಮ ಬಾಡಿಯನ್ನು ಸ್ಟಿಮ್ಯುಲಸ್ ಮಾಡಿ ಕೆಲವೊಂದು ಫಂಕ್ಷನ್ಸ್ಗಳನ್ನು ಮಾಡ್ತವೆ ಆ್ಯಂಡ್ ಆಲ್ ದೀಸ್ ಹಾರ್ಮೋನ್ಸ್ ಆರ್ ಕಮಿಂಗ್ ಫ್ರಮ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸೊ ರೆಡ್ ಆಗಿರೋದು ಬ್ಲಡ್ ಕ್ಯಾಪ್ಯುಲರೀಸ್ ಒಳಗಡೆಯಿಂದ ಏನು ಬರ್ತಿದೆ ಹಾರ್ಮೋನ್ಸ್ ಬರ್ತಿದೆ ಆ ಹಾರ್ಮೋನ್ಸು ಡೈರೆಕ್ಟಾಗಿ ಕ್ಯಾಪುಲರಿಗೆ ಎಂಟರ್ ಆಗಿಬಿಡ್ತವೆ ಓಕೆ ಸೊ ದಿಸ್ ಈಸ್ ಅಬೌಟ್ ದ ಗ್ಲ್ಯಾಂಡ್ಯುಲರ್ ಎಪಿಥೀಲಿಯಮ್ ಯುನಿಸೆಲ್ಯುಲರ್ ಆ್ಯಂಡ್ ಮಲ್ಟಿಸೆಲ್ಯುಲರ್ ದಿಸ್ ಈಸ್ ಒನ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಎಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್ ದಿಸ್ ಈಸ್ ಆ್ಯಂಡ್ ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಸೊ ವಾಟ್ ಆಲ್ ವಿ ಹ್ಯಾವ್ ಸ್ಟಡಿ ವಿ ಹ್ಯಾವ್ ಸ್ಟಡಿಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶು ಸಿಂಪಲ್ ಮತ್ತು ಕಂಪೌಂಡ್ ಅದಾದಮೇಲೆ ಗ್ಲ್ಯಾಂಡ್ಯುಲರ್ ಎಪಿಥೀಲಿಯಮ್ ಇನ್ನೊಂದು ಚಿಕ್ಕ ಕಾನ್ಸೆಪ್ಟ್ ಇದೆ ಅದನ್ನು ಫುಲ್ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಎಪಿಥಿಲಿಯಲ್ ಟಿಶ್ಯೂ ಕಂಟಿನ್ಯೂಸ್ ಆಗಿ ನಿಮಗೆ ಕನ್ಫ್ಯೂಸ್ ಇದ್ದರೆ ಪಾಸ್ ಮಾಡಿ ಸ್ವಲ್ಪ ಐದು ಹತ್ತು ನಿಮಿಷ ರಿಫ್ರೆಶ್ ಆಗಿ ವಿಡಿಯೋ ನೋಡಿ ಎಪಿಥೀಲಿಯಲ್ ಟಿಶ್ಯೂನಲ್ಲಿ ನಾವು ಏನು ಕಲ್ತ್ವಿ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ದ ಸೆಲ್ಸ್ ಆರ್ ಕ್ಲೋಸ್ಲಿ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ವಿತ್ ಲಿಟಲ್ ಇಂಟರ್ ಸೆಲ್ಯುಲರ್ ಸ್ಪೇಸ್ ಅಂತ ಕಲ್ತ್ವಿ ಹೌದಾ ಈ ಸೆಲ್ಸ್ಗಳು ಏನು ಮಾಡ್ತವೆ ಅಂತಂದರೆ ಇವು ಒಂದಕ್ಕೊಂದು ಕನೆಕ್ಷನ್ ಆಗಿರ್ತವೆ ಇಲ್ಲ ಅಂತಂದರೆ ಈ ಸೆಲ್ಲು ಬೇಕೋ ಅದು ಮಾಡುತ್ತೆ ಈ ಕಡೆ ಸೆಲ್ಲು ತನಗೇನು ಬೇಕೋ ಅದು ಮಾಡುತ್ತೆ ಹಂಗಲ್ಲ ಇವೆಲ್ಲ ಸೆಲ್ಸು ಒಂದಕ್ಕೊಂದು ಫ್ರೆಂಡ್ಸ್ ಆಗಿ ಕೋಆರ್ಡಿನೇಟ್ ಮಾಡಿ ಅವು ಒಂದೇ ಒಂದು ಫಂಕ್ಷನನ್ನು ಕ್ಯಾರಿ ಔಟ್ ಮಾಡಬೇಕು ಬಿಕಾಸ್ ಇಟ್ ಈಸ್ ಅ ಡೆಫಿನೇಷನ್ ಆಫ್ ಅ ಟಿಶ್ಯೂ ದೇ ಹ್ಯಾವ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್ ಹಾಗಾದರೆ ಇವು ಒಂದಕ್ಕೊಂದು ಹೆಂಗೆ ರಿಲೇಷನನ್ನು ಮೇಂಟೈನ್ ಮಾಡ್ತವೆ ಸ್ವಲ್ಪ ಏನಾದರೂ ಬೇಕಲ್ಲ ಕನೆಕ್ಟ್ ಮಾಡಲಿಕ್ಕೆ

ಕೋಆರ್ಡಿನೇಷನ್ ಬಿಟ್ವೀನ್ ದ ಅಡ್ಜಸೆಂಟ್ ಸೆಲ್ಸ್ ಅಡ್ಜಸೆಂಟ್ ಅಂತಂದರೆ ಪಕ್ಕದಲ್ಲಿರುವಂತಹ ಸೆಲ್ಸು ಸೊ ಒಂದಕ್ಕೊಂದು ಸೆಲ್ಲು ಹೆಂಗೆ ಕನೆಕ್ಷನ್ ಆಗಿದ್ದಾವೆ ವಿತ್ ದ ಹೆಲ್ಪ್ ಆಫ್ ಸೆಲ್ ಜಂಕ್ಷನ್ಸ್ ನೋ ದೀಸ್ ಸೆಲ್ ಜಂಕ್ಷನ್ಸ್ ಇವು ಮೂರು ರೀತಿಯಾಗಿ ಇರ್ತವೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಇದೆ ವಿ ಹ್ಯಾವ್ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಜಂಕ್ಷನ್ಸ್ ಅಂದರೆ ಮೂರು ರೀತಿಯಾದಂತಹ ರಿಲೇಷನ್ಗಳನ್ನು ಈ ಎಲ್ಲ ಸೆಲ್ಸ್ಗಳು ಹೊಂದಿರಬೇಕು ಜಸ್ಟ್ ಇಮ್ಯಾಜಿನ್ ಸೆಲ್ಸನ್ನೇ ನಾವು ಮೈಕ್ರೋಸ್ಕೋಪಿಂದ ನೋಡಬೇಕು ಹೌದಾ ಹಾಗಾದರೆ ಈ ಸೆಲ್ಲಿಂದ ಇನ್ನೊಂದು ಸೆಲ್ಲು ಹೇಗೆ ಕನೆಕ್ಷನ್ ಆಗಿರಬೇಕಲ್ಲ ಇವು ಅದು ಎಷ್ಟು ಮೈನ್ಯೂಟ್ ಆಗಿರಬೇಕು ಅದು ಮೈನ್ಯೂಟ್ ಆಗಿದ್ರೂ ಅದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಹೌದಾ ಸೊ ಸೆಲ್ ಜಂಕ್ಷನ್ನಲ್ಲಿ ನಮಗೆ ತ್ರೀ ಟೈಪ್ಸ್ ಇದೆ ಮೊದಲನೇದನ್ನು ಟೈಟ್ ಜಂಕ್ಷನ್ ಅಂತ ಕರೀತಾರೆ ಟೈಟ್ ಜಂಕ್ಷನ್ ಸೆಕೆಂಡ್ ಒನ್ ಅಢೇರಿಂಗ್ ಜಂಕ್ಷನ್ ಆ್ಯಂಡ್ ಥರ್ಡ್ ಒನ್ ಗ್ಯಾಪ್ ಜಂಕ್ಷನ್ ನೆನ್ಪಿಟ್ಕೊಳ್ಳಿ ಸೆಲ್ ಜಂಕ್ಷನ್ಸ್ ಅಂದರೆ ಪಕ್ಕದ ಸೆಲ್ಲಿಗೆ ಕನೆಕ್ಷನ್ ಮಾಡಲಿಕ್ಕೆ ಇರುವಂತಹ ಒಂದು ಬ್ರಿಡ್ಜ್ ದೀಸ್ ಆರ್ ಕಾಲ್ಡ್ ಆಸ್ ಸೆಲ್ಯುಲರ್ ಬ್ರಿಡ್ಜಸ್ ಬ್ರಿಡ್ಜ್ ಏನು ಮಾಡಬೇಕು ಎರಡು ವಸ್ತುವನ್ನು ಕನೆಕ್ಟ್ ಮಾಡಬೇಕು ಇಲ್ಲಿ ಎರಡು ಸೆಲ್ಗಳನ್ನು ನಾವು ಕನೆಕ್ಟ್ ಮಾಡಬೇಕು ಸೊ ವಿ ಹ್ಯಾವ್ ತ್ರೀ ಡಿಫ್ರೆಂಟ್ ಟೈಪ್ಸ್ ಟೈಟ್ ಜಂಕ್ಷನ್ ಅಡ್ಹೇರಿಂಗ್ ಜಂಕ್ಷನ್ ಗ್ಯಾಪ್ ಜಂಕ್ಷನ್ ಇದ್ರ ಬಗ್ಗೆ ಸ್ವಲ್ಪ ಕ್ವಿಕ್ಕಾಗಿ ಸ್ಟಡಿ ಮಾಡೋಣ ನಾವು ವಾಟ್ ಆರ್ ದೀಸ್ ಜಂಕ್ಷನ್ಸ್ ಡೆಫಿನೇಷನ್ ಇದೆ ನೋಡ್ಕೊಳ್ಳಿ ಟೈಟ್ ಜಂಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ಸ್ಟಾಪ್ ದ ಸಬ್ಸ್ಟೆನ್ಸಸ್ ಫ್ರಾಮ್ ಲೀಕೇಜ್ ಅಂದರೆ ಈ ಟಿಶ್ಯೂನಲ್ಲಿ ಸೆಲ್ನಲ್ಲಿರುವಂತಹ ಏನಾದರೂ ಸೈಟೋಪ್ಲಾಸಮ್ನಲ್ಲಿರುವಂತಹ ಕೆಲವೊಂದು ಕೆಮಿಕಲ್ಸು ಲೀಕ್ ಹೊರಗಡೆ ಆಗದೆ ಇರುವಂಗೆ ಯಾರು ನೋಡ್ಕೋತಾರೆ ಟೈಟ್ ಜಂಕ್ಷನ್ ನೋಡ್ಕೊಳ್ಳುತ್ತೆ ಸೊ ಇಲ್ಲಿ ಎರಡು ಸೆಲ್ನ ನಾನು ಡ್ರಾ ಮಾಡಿದ್ದೇನೆ ಸೊ ಟೈಟ್ ಜಂಕ್ಷನ್ ಇಟ್ ಪ್ರಿವೆಂಟ್ಸ್ ದ ಲೀಕೇಜ್ ಆಫ್ ಸಬ್ಸ್ಟನ್ಸಸ್ ಎರಡು ಸೆಲ್ಲನ್ನು ಅದು ಫುಲ್ಲು ಸ್ಟಿಚ್ ಮಾಡಿಬಿಡುತ್ತಂತೆ ಕೆಲವೊಂದು ಪೂರ್ತಿಯಾಗಿ ಅಲ್ಲ ಕೆಲವೊಂದು ಜಾಗದಲ್ಲಿ ಮಾತ್ರ ಸ್ಟಿಚಸ್ ಮಾಡಿ ಅಲ್ಲಿಂದ ಸಬ್ಸ್ಟನ್ಸು ಲೀಕ್ ಆಗದೆ ಇರೋ ಹಂಗೆ ನೋಡ್ಕೊಳ್ಳುತ್ತೆ ಯಾವುದು ಟೈಟ್ ಜಂಕ್ಷನ್ ಸೆಕೆಂಡ್ ಒನ್ ಅಢೇರಿಂಗ್ ಜಂಕ್ಷನ್ ಅಢೇರಿಂಗ್ ಅಢೇರ್ ಅಂತಂದ್ರೇನು ಒಂದಕ್ಕೊಂದು ಹಿಂಗೆ ಜಾಯ್ನ್ ಆಗೋದು ಜಾಯಿನ್ ಆಗಬೇಕಂದ್ರೆ ಏನು ನಾವು ಯೂಶ್ವಲಿ ಏನು ಯೂಸ್ ಮಾಡ್ತೀವಿ ಸಿಮೆಂಟನ್ನು ಯೂಸ್ ಮಾಡ್ತೀವಿ ಸೊ ಅಢೇರಿಂಗ್ ಜಂಕ್ಷನ್ಸ್ ದೆ ಪರ್ಫಾರ್ಮ್ ಸಿಮೆಂಟಿಂಗ್ ಸಿಮೆಂಟಿಂಗ್ ಅಂದರೆ ಎರಡು ಯಾವುದೋ ಸೆಲ್ಗಳನ್ನು ಅಟ್ಯಾಚ್ ಮಾಡಲಿಕ್ಕೆ ಈ ಅಢೆರಿಂಗ್ ಜಂಕ್ಷನ್ಸು ಹೆಲ್ಪ್ ಮಾಡ್ತವೆ ಸೊ ಸಿ ಹಿಯರ್ ದೀಸ್ ಆರ್ ದ ಅಢೇರಿಂಗ್ ಜಂಕ್ಷನ್ಸ್ ಸ್ಟ್ರಕ್ಚರ್ ಸೊ ದೆ ಹೆಲ್ಪ್ಸ್ ಟು ಅಢೇರ್ ಆರ್ ಸಿಮೆಂಟ್ ದ ಟು ನೇಬರಿಂಗ್ ಸೆಲ್ಸ್ ಥರ್ಡ್ ಒನ್ ಗ್ಯಾಪ್ ಜಂಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಗ್ಯಾಪ್ ಜಂಕ್ಷನ್ನು ಎಷ್ಟು ಸ್ಪೆಷಲೈಸ್ಡ್ ಇರ್ತವೆ ಅಂತಂದರೆ ಹಿಯರ್ ಇದು ಒಂದು ಸೆಲ್ಲು ಓಕೆ ಇದು ಇನ್ನೊಂದು ಸೆಲ್ಲು ಈ ಗ್ಯಾಪ್ ಜಂಕ್ಷನ್ಸು ಚಿಕ್ಕದಾದಂತಹ ಒಂದು ರಂಧ್ರವನ್ನು ಇಲ್ಲಿ ಕ್ರಿಯೇಟ್ ಮಾಡ್ತವೆ ಗ್ಯಾಪನ್ನು ಕ್ರಿಯೇಟ್ ಮಾಡ್ತವೆ ಓಕೆ ಸೊ ಗ್ಯಾಪ್ ಕ್ರಿಯೇಟ್ ಆಯಿತು ಅಂತಂದರೆ ಇಲ್ಲಿರುವಂತಹ ಸೈಟೋಪ್ಲಾಸಮ್ಮು ಮತ್ತು ಇಲ್ಲಿರುವಂತಹ ಸೈಟೋಪ್ಲಾಸಮ್ಮು ಡೈರೆಕ್ಟಾಗಿ ಕನೆಕ್ಷನ್ ಇರ್ತದೆ ಹೌದಾ ಯಾಕಂದರೆ ಈ ಈ ಈ ರಂಧ್ರದ ಮೂಲಕ ಹೋಲ್ ಮೂಲಕ ಸೈಟೋಪ್ಲಾಸಮ್ ಆರಾಮವಾಗಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೋದು ಬಟ್ ಡೋಂಟ್ ಇಮ್ಯಾಜಿನ್ ಲೈಕ್ ಗ್ಯಾಪ್ ಜಂಕ್ಷನ್ ಅಂದರೆ ದೊಡ್ಡದಾಗಿ ಒಂದೇನೋ ತೂತಿರುತ್ತೆ ಆರಾಮಾಗಿ ಎರಡು ಸೆಲ್ ಕನೆಕ್ಟ್ ಆಗ್ತವೆ ಹಾಗಲ್ಲ ಅತಿ ಮೈನ್ಯೂಟಾಗಿ ಮೈಕ್ರೋಸ್ಕೋಪಿಕ್ ಇರುತ್ತೆ ಈ ರೀತಿ ಎಷ್ಟೋ ಸಾಕಷ್ಟು ಗ್ಯಾಪ್ ಜಂಕ್ಷನ್ಸು ಸೆಲ್ಸ್ಗಳಲ್ಲಿ ಕಾಣ್ಬೋದು ಸೊ ಇವೇನು ಮಾಡ್ತವೆ ಅಂತಂದರೆ ದ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್ ಈ ಸೆಲ್ನಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಮೊಲಿಕ್ಯೂಲ್ಸ್ ಇದ್ದರೆ ಅದು ಈ ಸೆಲ್ಲಿಗೂ ಬೇಕಿತ್ತಂದರೆ ಈ ಗ್ಯಾಪ್ ಜಂಕ್ಷನ್ ಮೂಲಕ ಅದು ಇದು ನೆಕ್ಸ್ಟ್ ಹೋಗುತ್ತೆ ಅಥವಾ ಈ ಸೆಲ್ಲಿಗೆ ಯಾವುದಾದ್ರೂ ಒಂದು ಪ್ರಚೋದನೆ ಅಥವಾ ಸ್ಟಿಮ್ಯುಲಸ್ ಸಿಕ್ತು ಅಂತಂದರೆ ಅದು ನೆಕ್ಸ್ಟ್ ಸೆಲ್ಲಿಗೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸೆಲ್ ಜಂಕ್ಷನ್ಸ್ ಏನು ಮಾಡ್ತೇವೆ ಅಲ್ಟಿಮೇಟಾಗಿ ಪಕ್ಕದಲ್ಲಿರುವಂತಹ ಸೆಲ್ ಜೊತೆ ಒಂದು ರಿಲೇಷನ್ ಅಥವಾ ಒಂದು ಕನೆಕ್ಷನನ್ನು ಇವು ಫಾರ್ಮ್ ಮಾಡ್ತವೆ ಯಾವ್ಯಾವುದು ಜಂಕ್ಷನ್ ಲೀಕೇಜ್ ಪ್ರಿವೆಂಟ್ ಮಾಡುತ್ತೆ ಅಡ್ಹೇರಿಂಗ್ ಜಂಕ್ಷನ್ ಸೆಲ್ಸ್ಗಳನ್ನು ಜಾಯಿನ್ ಮಾಡುತ್ತೆ ಗ್ಯಾಪ್ ಜಂಕ್ಷನ್ ಏನು ಮಾಡುತ್ತೆ ರ್ಯಾಪಿಡ್ ಟ್ರಾನ್ಸ್ಫರ್ ಆಫ್ ಅಯಾನ್ಸ್ ಸ್ಮಾಲ್ ಆ್ಯಂಡ್ ಬಿಗ್ ಮಾಲಿಕ್ಯೂಲ್ಸ್ ಗೊತ್ತಾಗ್ತಿದೆಯಾ ಸೊ ದಿಸ್ ಕಂಪ್ಲೀಟ್ಸ್ ಓಕೆ ಕ್ವಶನ್ ಕೇಳಬಹುದು ಎಲ್ಲ ಟಿಶ್ಯೂಗಳಲ್ಲಿ ಸೆಲ್ಸ್ ಇರ್ತವೆ ಹಾಗಾದ್ರೆ ಈ ಸೆಲ್ ಜಂಕ್ಷನ್ಸ್ ಇಲ್ಲಷ್ಟೇ ಮಾತ್ರ ಇರ್ತಾವ ಅಂತಂದ್ರೆ ಈ ಎಲ್ಲ ಟಿಶ್ಯೂಗಳಲ್ಲೂ ಸಾಕಷ್ಟು ಸೆಲ್ಸ್ ಇದ್ರೂ ಸೆಲ್ ಜಂಕ್ಷನ್ಸು ಜಾಸ್ತಿ ಕಂಡು ಬರೋದೆಲ್ಲಿ ಎಪಿಥಿಲಲ್ ಟಿಶ್ಯೂನಲ್ಲಿ ಯಾಕೆ ಎಪಿಥಿಲಲ್ ಟಿಶ್ಯೂನಲ್ಲಿ ಇಂಟರ್ ಸೆಲ್ಯುಲರ್ ಸ್ಪೇಸು ತುಂಬ ಕಡಿಮೆ ಇದೆ ದೇರ್ ಫೋರ್ ಸೆಲ್ ಜಂಕ್ಷನ್ಸ್ ಆರ್ ಮೋರ್ ಸೀನ್ ಇನ್ ಎಪಿಥಿಲಿಯಲ್ ಟಿಶ್ಯೂ ಅದನ್ನೇ ಇದನ್ನು ಅದಕ್ಕೆ ಇದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಎಪಿಥಿಲಿಯಲ್ ಟಿಶ್ಯೂನಲ್ಲಿ ಗೊತ್ತಾಗಿತ್ತಾ ಸೊ ಕಂಪ್ಲೀಟ್ ವಿಡಿಯೋದಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ ವಿ ಹ್ಯಾವ್ ಕಂಪ್ಲೀಟೆಡ್ ದ ಎಪಿಥೀಲಿಯಲ್ ಟಿಶ್ಯೂ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ ಬಿಕಾಸ್ ಐ ವಾಂಟೆಡ್ ಟು ಫಿನಿಷ್ ಎವ್ರಿಥಿಂಗ್ ಅಬೌಟ್ ಎಪಿಥಿಲಿಯಲ್ ಟಿಶ್ಯೂ ಇನ್ ಒನ್ ವಿಡಿಯೋ ಸೊ ಎಪಿಥಿಲಿಯಲ್ ಟಿಶ್ಯೂ ಪ್ರಾಪರ್ಟೀಸ್ ದೆನ್ ಡಿಫ್ರೆಂಟ್ ಟೈಪ್ಸ್ ಅದಾದಮೇಲೆ ಗ್ಲ್ಯಾಂಡ್ಯುಲರ್ ಸ್ಪೆಷಲ್ ಎಪಿಥಿಲಿಯಮ್ ಯಾವುದು ಗ್ಲ್ಯಾಂಡ್ಯುಲರ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಸೆಲ್ ಜಂಕ್ಷನ್ಸ್ ಅರ್ಥ ಆಯ್ತಾ ಸೊ ಮೊದಲಿಗೆ ಸ್ಟ್ರಕ್ಚರು ಅದಾದ ಮೇಲೆ ಗ್ಲ್ಯಾಂಡ್ಯುಲರು ಅದಾದ ಮೇಲೆ ಸೆಲ್ ಜಂಕ್ಷನ್ ರೈಟ್ ಐ ಹೋಪ್ ಯು ಹ್ಯಾವ್ ಅಂದರ್ಸ್ಟುಡ್ ದ ಕಾನ್ಸೆಪ್ಟ್ ವಿಡಿಯೋ ಕ್ವಾಲಿಟಿ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಅರ್ಥ ಆಗಲಿ ಅಂತ ಈ ನೋಟ್ಸನ್ನು ಅರ್ಥ ಆಗಲಿಕ್ಕೆ ತುಂಬ ಈಸಿಯಾಗಿ ಟ್ರೈ ಮಾಡಿದ್ದೀನಿ ಐ ಡೋಂಟ್ ನೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೆನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆಲ್ಲ ನೋಟ್ಸುದ್ದೂ ಫೋಟೋ ಇದು ಹಾಕಿರ್ತೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಕನೆಕ್ಟಿವ್ ಟಿಶ್ಯೂ ಕನೆಕ್ಟಿವ್ ಟಿಶ್ಯೂ ತುಂಬ ಲೆಂದಿಯಾಗಿದೆ ಐ ಜಸ್ಟ್ ಟ್ರೈ ಒನ್ ವಿಡಿಯೋದಲ್ಲಿ ಆದರೆ ಕವರ್ ಮಾಡೋಣ ಇಲ್ಲಾಂದರೆ ಸ್ಪ್ಲಿಟ್ ಮಾಡಿ ಕಲಿಯೋಣ ಓಕೆ ಸೊ ವಿಲ್ ಮೀಟ್ ಯು ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ನ್ಯೂ ಟಾಪಿಕ್ ಆಫ್ ಕನೆಕ್ಟಿವ್ ಟಿಶ್ಯೂ ಟಿಲ್ ದೆನ್ ಪ್ಲೀಸ್ ರಿವೈಸ್ ದ ಎಪಿಥಿಲಲ್ ಟಿಶ್ಯೂ ಕಂಪ್ಲೀಟ್ಲಿ ಕರೆಕ್ಟಾಗಿ ಅರ್ಥ ಆಗಿರಬೇಕು ಯಾವ ಟಿಶ್ಯೂ ಎದ್ರಲ್ಲಿ ಬರುತ್ತೆ ಎಲ್ಲಿರುತ್ತೆ ಏನು ಮಾಡುತ್ತೆ ಎಲ್ಲಿರುತ್ತೆ ಹೆಂಗಿರುತ್ತೆ ಏನು ಮಾಡುತ್ತೆ ಅಂತ ನೀವು ಕಲಿಬೇಕು ಸೊ ವಿಲ್ ಮೀಟ್ ಅಗೇನಿಂದ ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಸ್ಟೇ ಹೋಮ್ ಸ್ಟೇ ಸೇಫ್ ಸ್ಟಡಿ ಮಾಡ್ತಾ ಮಾಡ್ತಾಯಿರಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇರಿ ಡೆಫಿನೆಟ್ಲಿ ಇದೆಲ್ಲವೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ವಿಲ್ ಮೀಟ್ ಅಗೇನಿಂದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್